ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಅದೇ ಇದರ ಬಗ್ಗೆ ಎಲ್ಲ ಮಾತಾಡೋಣ ಒಳಗಡೆ ವಾರ್ಡ್ ಅಲ್ಲಿ ಹೋಗಿ ಅಲ್ಲಿ ಅಧಿಕಾರಿಗಳು ಮಾತಾಡಿ ಅಧಿಕಾರಿಗಳ ಹತ್ರ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು फोन ना केळिद्रे ಅವರಿಗೆ ಬೆಡ್ ಅವರ ಹೆಸರಲ್ಲಿ ಬುಕ್ ಆಗಿರೋದೇ ಗೊತ್ತಿಲ್ಲ ಅದಾದ ಮೇಲೆ ಅವರ ಹೆಸರಲ್ಲಿ ICU ಬೆಡ್ ಬುಕ್ ಆಗಿದೆ HDU ಬೆಡ್ ಬುಕ್ ಆಗಿದೆ ವೆಂಟಿಲೇಟರ್ ಇರೋ ಬೆಡ್ ಬುಕ್ ಆಗಿರುತ್ತೆ ಅವರ ಮನೆ ಐಸೋಲೇಷನ್ ಅಲ್ಲಿ ಈ ತರದ್ದು ಮಲ್ಟಿ ಸರಿ ಐ ವಿಲ್ ಗೆಟ್ ಇಟ್ ಎನಿವೇ ನಾಟ್ ಫಾರ್ ನೋ ಎನ್ಕ್ವೈರಿ ಮೇಡಂ ಮೇಡಂ ಹೂ ಶುಡ್ ಬಿ ಹೋಲ್ಡ್ ಪೀಪಲ್ ರೆಸ್ಪಾನ್ಸಿಬಲ್ ನೀವು ಇಲ್ಲಿ ಬಂದ ಮೇಲೆ ನಾನು ಇಂಡಿವಿಜುವಲ್ ಅಂತ ಹೇಳ್ತಾ ಇಲ್ಲ ಇಲ್ಲಿ ಸಿಸ್ಟಮ್ ಇಷ್ಟು ದಿವಸ ಇಲ್ಲಿ ನಡೆಯತಾ ಇರಬೇಕಾದ್ರೆ ಒಂದಲ್ಲ ಎರಡಲ್ಲ ಯಾರೋ ಒಬ್ಬರ ಹೆಸರು ಹೋಗಿಲ್ದಲೆ ಅವ್ರ ಹೆಸರಲ್ಲಿ ಬುಕ್ ಆಗಿರೋ ಬೆಡ್ ಆಟೋ ಆಗುತ್ತೆ 4,065 ಕೇಸಸ್ ಇದೆ ಈ ತರದ ಎಲ್ಲಾ ಝೋನ್ ಅಲ್ಲೂ ಇದೆ ಬೆಂಗಳೂರು ಸೌತ್ ಬೆಂಗಳೂರು ಸೌತ್ ನಾನು ನಿಮಗೆ ಕೊಡ್ತೀನಿ ರೀ ಸ್ಪೆಸಿಫಿಕ್ ಯಾವ್ದಿದೆ ಅಂತ ಇದರಲ್ಲಿ ನಿಮಗೆ ಸ್ಪೆಸಿಫಿಕ್ ಇದೆ ನಾನು ಬಿಯು ನಂಬರ್ ಪ್ರೈವಸಿಗೆ ಇದಾಗಬಾರದು ಅನ್ನೋ ಕಾರಣಕ್ಕೆ 4,065 ಮೇಡಮ್ ನಾನು ಹೇಳ್ತೀನಿ ಸೌತ್ ಝೋನ್ ನಾನು ಸ್ಪೆಸಿಫಿಕ್ ಆಗಿ ಕೊಡ್ತೀನಿ ಮೇಡಮ್ ಯಾವ್ಯಾವ್ದು ಇದೆ ಅಂತ ಅದರದ್ದು ಡೀಟೇಲ್ಸ್ ಕೊಡಿ ನಾವು ಇದನ್ನ ಈ ಯಾರದ್ದು ಬುಕ್ ಆಗಿರೋದು ಬಿ ಯು ನಂಬರು ಬೆಂಗಳೂರು ಸೌತ್ ಕೊಡಿ ಅವ್ರು ಚೆಕ್ ಮಾಡಲಿ ಇವಾಗ ಯಾವುದು ಇದು ರಿಯಲ್ ನೇಮ್ ಇದಿರೋದು ಮೇಡಮ್ ಇದನ್ನ ಚೆಕ್ ಮಾಡಿಸಿ ಇವಾಗ ತಾವು ಕರಿ ಅವ್ರು ಒಂದು ನಿಮಿಷ ಕರಿ ಅವ್ರು ಬೆಡ್ ಯಾವಾಗ್ಲೂ ಕೂಡ ಡಿಸ್ಚಾರ್ಜ್ ಆಗುವಂತದ್ದು ರಾತ್ರಿ 12:36 ಡಿಸ್ಚಾರ್ಜ್ ಆಗುತ್ತೆ ಅಂದ್ರೆ ಪೇಷಂಟ್ ಅನ್ಬ್ಲಾಕ್ ಆಗುತ್ತೆ ಇನ್ನೊಂದು ಪೇಷಂಟ್
ಡಿಸ್ಚಾರ್ಜ್ ಆಗೋದು ರಾತ್ರಿ 12:30 ಗಂಟೆಯಲ್ಲಿ ಮಾತ್ರನಾ ಅಂತ ಹೇಳ್ತಾರೆ. ಅಂತದ್ದು ನಾವು ಆತರದ್ದು ಅಂದ್ರೆ ಕೇಸಸ್ ಇಲ್ಲಿ ಸ್ಪೆಸಿಫಿಕ್ ನಮ್ಮ ಪ್ರತಿ ಯಾವುದರಲ್ಲೂ ತಗೊಂಡ್ರೂ ಕೂಡ ರಾತ್ರಿ 12 ಗಂಟೆ ಒಂದು ನಿಮಿಷದಲ್ಲಿ ಅದು ಈಗಾಗಲೇ ಆಗುತ್ತೆ. ಈ ಇದರ ಆದರೆ ಕೆಲವು ಇಂಪಾರ್ಟೆಂಟ್ ಹಾಸ್ಪಿಟಲ್ಸ್ಗಳು ಯಾವ್ಯಾವಿದೆ ಅಂಥ ಆಸ್ಪತ್ರೆಗಳಲ್ಲಿ ನಮಗೆ ಇಲ್ಲಿ ಬುಕ್ ಆಗಿರ್ತಕ್ಕಂಥ ಟೈಮ್ ತೊಗೊಂಡ್ರೆ ನಿಮಗೆ ಪ್ರತಿ ಒಂದು ನಿಮಿಷ ಗ್ಯಾಪ್ ಒಳಗೆ ಅಂದರೆ ಇದು ಇಂಟೆನ್ಷನಲ್ ಆಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಯಾರೋ ಒಂದಷ್ಟು ಜನ ಅಧಿಕಾರಿಗಳು, ನಾವು ಯಾರು ಇಂಥವ್ರು ಅಂತ ಹೇಳ್ತಾ ಇಲ್ಲ, ಅವ್ರು ಮಾಡ್ತಾ ಇರೋ ಉದ್ದೇಶದಲ್ಲಿ 4,000 ಜನ ಪೇಷಂಟ್ಸ್ಗಳು ಇವತ್ತು ಬೆಡ್ನಲ್ಲಿ ಇರಬೇಕಾದವರು ಹೊರಗಡೆ ಇದ್ದಾರೆ. ಎಲ್ಲರೂ ಕೂಡ ಏನು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ, ಮತ್ತು ಇದೊಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದೀವಿ. ಪ್ರೈವೇಟ್ ಏಜೆನ್ಸಿನ ನಾವು ನಂಬ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಕೇಳ್ತಾರೆ, ನಾವು ನಿಮ್ಮನ್ನು ಕೇಳ್ತೀವಿ. ಅಲ್ವಾ ಮೇಡಮ್, ಈಗ ಅವ್ರು ಯಾರು ಕೊಡೋರು, ಯಾರು ಇಲ್ಲಿ ವಾರ್ ರೂಮಲ್ಲಿ ಕೆಲಸ ಮಾಡೋರು? ನಾವು ಕೇಳೋಂಗಿಲ್ಲ, ನಿಮಗೂ ಸರಿಯಾದ ಮಾಹಿತಿ ಇಲ್ಲ. ಅವರು ಅನ್ಬ್ಲಾಕ್ ಮಾಡಿ ಈ ಥರ ಮೇಡಮ್ ಒಂದು ನಿಮಿಷ ಮಣಿಪಾಲ್ ನಿಮಗೆ ಸೌತ್ ಝೋನಲ್ಲಿ, ನಾನು ನಿಮಗೆ ಸೌತ್ ಕೇಳಿದ್ರಿ ಅಲ್ವಾ, ನೀವು ಸೌತ್ ನಾನು ಹೇಳ್ತೀನಿ ಕೇಳಿ. ಎಕ್ಸೆಲ್ ಕೇರ್ ಹಾಸ್ಪಿಟಲ್ 4 ತಾರೀಕು ಮೇ, ಸಾರಿ 4th April ಅಲ್ವಾ ಇದು, 23rd April ಸಾಯಂಕಾಲ 6:14:30 ಬ್ಲಾಕ್ ಆಗಿದೆ ಬೆಡ್. ಅವತ್ತೇನೆ 6:15 ಅಡ್ಮಿಷನ್ ಆಗಿದೆ ನೋಡಿ. ಇದು ಬೇರೆ ಪೇಷಂಟ್ಗಾಗಿರೋದು ಆಯ್ತಾ? ಪ್ರಶ್ನೆ 6:15 ಬ್ಲಾಕ್ ಆಗುತ್ತೆ, 6:15:30 ಅಡ್ಮಿಷನ್ ಆಗುತ್ತೆ ಅಂತ. 30 ಸೆಕೆಂಡ್ ಹೆಂಗ್ ಅಡ್ಮಿಷನ್ ಆದ್ರು? ಬೆಂಗಳೂರು ಸೌತ್ ಝೋನ್ ಎಕ್ಸೆಲ್ ಕೇರ್ ಹಾಸ್ಪಿಟಲ್, ಎಸ್ ಬುಕ್ ಮಾಡಿರೋದು ಇದು ಸೌತ್ ಝೋನ್ ಆಯ್ತಾ. ಇದು ನೋಡಿ ಆಸ್ಟರ್ ಆರ್ವಿ, ನಾವು ಒಟ್ಟಿಗೆ ಹೋಗಿದ್ವಿ, ತಾವು ಪ್ರಯತ್ನ ಮಾಡಿದ್ರಿ, 65 ಇದು 72 beds ಅವ್ರು ಕೊಟ್ಟರು, ನೀವು ಎಫರ್ಟ್ಸ್ ಹಾಕಿದ್ದೀರಿ ಅದಕ್ಕೆ. ಇದರಲ್ಲಿ ನೋಡಿ 27th April 20:13 ಬ್ಲಾಕ್ ಆಗಿದೆ, 20:13:40 ಅಡ್ಮಿಷನ್ ಆಗುತ್ತೆ, 25 ಸೆಕೆಂಡ್ ಅಲ್ಲಿ ಬ್ಲಾಕಿಂಗು ಅಲಾಟ್ಮೆಂಟು ಅಡ್ಮಿಷನ್ನು ವ್ಯಕ್ತಿಗೆ ನಂಬರ್ ಚೇಂಜ್ ಮಾಡಿ ಹೆಂಗೆ ಆಗ್ತಾ ಇದೆ? ಬಿ ಯು ನಂಬರು ಹಾಸ್ಪಿಟ್ಲಲ್ಲಿ ಇಲ್ಲದೇ ಇರೋಂಥ ಪೇಷಂಟ್, ಮನೇಲಿ ಐಸೋಲೇಷನ್ ಇರೋಂಥ ಪೇಷಂಟ್ ಹೆಸರು ಬುಕ್ ಮಾಡ್ತಾರೆ, ಬೇರೆ ಪೇಷಂಟ್ಗೆ ಅವರು ಈ ಒಂದು ಬೆಡ್ ಅಲಾಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ನಾವು ಕೇಳಿದ್ರು, ಎಮ್ ಎಲ್ ಎಗಳು ಕೇಳಿದ್ರು ಬೆಡ್ ಕೊಡೋಲ್ಲ, ನಿಮ್ಗೆ ಹೇಳಿದ್ರು ಕೂಡ ಲೈನಲ್ಲಿ ನೀವು ಕಾಲ್ ಮಾಡಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳಬೇಕು ಈ ಥರದ್ದು ಆಗ್ತಾ ಇದ್ರೆ, ಮತ್ತೆ ಬೆಡ್ಡೇ ಇಲ್ಲ ಅಂದ್ರೆ ಇಲ್ಲಿ ಇನ್ಚಾರ್ಜ್ ಇದಾರಲ್ಲ, ಅವ್ರ ಇನ್ಚಾರ್ಜ್ಗಳನ್ನ ನಿಮಗೆ ಇವ್ರು ಹೆಂಗ ಅಪಾಯಿಂಟ್ ಆದ್ರು, ಇವ್ರು ಯಾರು, ಇವರ ಸರಿ ಯಾರು ಅವರು ಇಲ್ಲಿ ಜೆ ಸಿ ಅವರೇ ಇಲ್ಲಿ ಅಪಾಯಿಂಟ್ ಮಾಡಿದಿರಲ್ಲ ನಿಮ್ ಜನನ, ಇಲ್ಲಿ ಮೇನ್ ಇನ್ಚಾರ್ಜ್ ಇರೋಂತ ವ್ಯಕ್ತಿ ಯಾರು, ಡಾಕ್ಟರ್ ನೋಡೋರು ಯಾರ್ಯಾರು? ಯಾಸೀನ್, ರೆಹಾನ್, ಎಲ್ಲಿದ್ದಾರೆ? ಕರೀರಿ ರೆಹಾನ್ ಅನ್ನ. ಮೇಡಮ್ ಇದನ್ನ ಹೌ ನಿಮಗೆ ಈಗ ನೀವು ಇಲ್ಲಿ ಝೋನಲ್ ಕಮಿಷನರ್ ಬಂದಿದ್ದೀರಿ, ಇವ್ರು ಹೆಂಗ ಅಪಾಯಿಂಟ್ ಆಗಿದ್ದಾರೆ ಅಂತ ನೀವು ನನಗೆ ಹೇಳಿ. ಇವನು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾನೆ, ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, ಪೇಷಂಟ್ ಮಾತಾಡಿದೀವಿ, ಐಸಿಯು ಬೆಡ್ ಬುಕ್ ಮಾಡ್ತಾರವ್ರು. ಇವ್ರು ನಾವು ದಿನ ಸಾಕಷ್ಟು ಜನ ಅವ್ರದ್ದು ರಿಕ್ವೆಸ್ಟೇ ಇಲ್ಲ ಐಸಿಯುಗೆ,
ಆದರೆ ಅವರ ಹೆಸರಲ್ಲಿ ಐ ಸಿ ಯು ಬುಕ್ ಆಗಿದೆ. ನಾನು 100 ಸಲ ಕೇಳಿದೆ ವೆಂಟಿಲೇಟರ್ ಬೆಡ್ಗಳು ಬುಕ್ ಆಗಿದೆ. ಇನ್ನೊಂದು ಇಲ್ಲಿ ಮೇಡಮ್ ಇಲ್ಲಿ ರಾಮನಾಥನ್ ಐದು ಸಲ ಅವರ ಹೆಸರಲ್ಲಿ ವಾರ್ಡ್ ಬೆಡ್ ಬುಕ್ ಆಗುತ್ತೆ ರಾಮಯ್ಯದಲ್ಲಿ ಬ್ಲಾಕ್ ಆಗುತ್ತೆ ಅನ್ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತೆ ಅನ್ಬ್ಲಾಕ್ ಆಗುತ್ತೆ ಬೆಂಗಳೂರು ಸೌತ್ ಕೇಸ್ ಅದೇ ತರ ಇಲ್ಲಿ ಇನ್ನೊಂದು ಕಡೆ ಕೆಂಪಯ್ಯ ಗೋಪಾಲ್ ಅಂತ ಅವ್ರ ಹೆಸರಲ್ಲಿ ಐ ಸಿ ಯು ಬುಕ್ ಆದ್ರೂ ಕೂಡ ಅವರ ಅಟೆಂಡೆನ್ಸ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇದು ಉದ್ದೇಶ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳನ್ನು ಅಟ್ಟಾಡಿಸ್ತಾ ಇದ್ದಾರೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಒಬ್ಬನೇ ಒಬ್ಬ ಒಂದು ಫೋನ್ ತಗೊಳ್ಳೋ ಪ್ಲೇಯರ್ ಇಲ್ಲ ಇಲ್ಲಿ ದಿನ ಸಾಯ್ತಾ ಇದ್ದಾರೆ 120 ಜನ ಅವರಿಗೆ ನಾವು ಯಾರಿಗೂ ವೆಂಟಿಲೇಟರ್ ಐಸಿಯು ಬೆಡ್ ಕೊಡಕ ಆಗದಿರ ಕಾರಣ ಇತರ ನೀವು ಅನ್ಬ್ಲಾಕಿಂಗ್ ಮಾಡಿ ದುಡ್ಡು ಮಾಡಿದ್ದಾರೆ ಇದರಲ್ಲಿ ನಮ್ಮತ್ರ ರೆಕಾರ್ಡ್ ಇದೆ ಎಲ್ಲ ಯಾರತ್ರ ಗೂಗಲ್ ಪೇ ಮಾಡ್ಸ್ಕೊಂಡಿದ್ದಾರೆ ಅಲ್ಲ ಇಲ್ಲಿ ಸೌತ್ ಝೋನ್ ಅಲ್ಲಿ ಇರೋದಲ್ಲ ಗೂಗಲ್ ಪೇ ಮಾಡ್ಸ್ಕೊಂಡಿದ್ದಾರೆ ಬೆಡ್ ಬ್ಲಾಕಿಂಗ್ ಗೆ ಸೌತ್ ಝೋನ್ ಅಲ್ಲಿ ಇರೋದು 6 ಜನ ಎಂಎಲ್ಎಗಳು 6 ಜನ ಎಂಎಲ್ಎಗಳು ಫೋನ್ ಎತ್ತಕ ಆಗಲ್ಲ ಒಬ್ಬರು ಎಂಪಿ 6 ಜನ ಫೋನ್ ಎಂಎಲ್ಎಗಳದ್ದು ಅಂತ ಹೇಳಿದ್ರೆ ಇವರು ಇನ್ಯಾರ್ತ ಫೋನ್ ಎತ್ತಾರೆ ಇವರು ಯಾರು ರಿಯಾನ ಜನ ನಮ್ಮತ್ರ ಫೋನ್ ಮಾಡಿದ್ರೆ 250 ಫೋನ್ ಎತ್ತಿದ್ರು ಅಣ್ಣ ನಾವು ರಿಕ್ವೆಸ್ಟ್ ಮಾಡಬೇಕಾ ಹೂ ಇಸ್ ದಿಸ್ ಆಮೇಲೆ ಇವರು ಯಾರು ಯಾರು ಇವರು ಇಲ್ಲಿ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಮೂರು ಜನ ಇಲ್ಲಿ ಅಡ್ಮಿಟ್ ಮಾಡಿರುವಂತ ಲಿಸ್ಟ್ ಇವರು ಇಲ್ಲಿ ಡೆಸಿಗ್ನೇಷನ್ ಇಂಡೆಕ್ಸ್ ಅಂತ CHBMS ಇಂಡೆಕ್ಸ್ ಹೆಲ್ಪ್ ಲೈನ್ ಅಂತ ಇದ್ದಾರೆ 17 ಜನದ ಲಿಸ್ಟ್ ಇಲ್ಲಿ ಮೂರು ಶಿಫ್ಟ್ ಲಿಸ್ಟ್ ಓದ್ತೀನಿ ಇವರನ್ನ ಹೈಯರ್ ಮಾಡ್ಕೊಳ್ಳೋದಿಕ್ಕೆ ಯಾವ ರೀತಿ ಪ್ರೋಸೆಸ್ ಇತ್ತು ಇವರನ್ನೆಲ್ಲರನ್ನು ಹೆಂಗ್ ಹೈಯರ್ ಮಾಡಿದ್ರು ಅಂತ 17 ಜನ ಮನ್ಸೂರ್ ಅಲಿ ತಾಯಿರ್ ಅಲಿ ಖಾನ್ ಸಾದಿಕ್ ಬಾಷಾ ಮೊಹಮ್ಮದ್ ಜಯದ್ ಅಲ್ಸೈ ಸೈರ್ ಉಮೇರ್ ಖಾನ್ ಸಲ್ಮಾನ್ ಹುರೀಫ್ ಜಮೀರ್ ಪಾಷಾ ಜಬೀವುಲ್ಲಾ ಖಾನ್ ಸೈಯದ್ ಹಸ್ನೈನ್ ಸೈಯದ್ ಹಸ್ಶಾಹಿದ್ ಶಹೀದ್ ಶಬಾಸ್ ಎಂ ಡಿ ಯೂನಸ್ ಸೈಯದ್ ಮೊಯಿನ್ ಶಾ ಸೈಯದ್ ಮುಯೇಶ್ ಶಾ ಅಲ್ಸಾಯಿನ್ ಮದ್ರಸಾಪಾಯಿಂಟ್ಮೆಂಟ್ರೇಷನ್ No, no, no. It's the intention. Sir, it's happening, sir. These people only has done that. We have the information. You are the kastai then, you. Jana, kya karsam? Deep deep logi taranga. Ye wo, yau do. You mada huye baar ke. Jana, chhipe kastai na. Adhik committee list gaye do. What are you doing, man? Hey, Andre, who appointed this? Who appointed this? Dentist. Ye kelgada bere yara MPPS idara ile. MBBS ಅವರು ರಿಪೋರ್ಟಿಂಗ್ ಆಫೀಸರ್ ಇರಬೇಕಾ ನೀವು ಇರಬೇಕಾ BDS ಇದು ನೀವು ಹೋಮ್ ಕ್ವಾರಂಟೈನ್ ಟ್ರಯಾಜಿಂಗ್ ಮಾಡುವಂತವರು ಮೇಡಮ್ BDS ಮತ್ತೆ BAMS ಉನಾನಿ ಅವರಿಗೆ ಬಿಟ್ಬಿಟ್ಟು MBBS ಅವರನ್ನು ಯಾಕೆ ಕೂರಿಸಿದ್ರಿ MBBS ಅವರು ಯಾಕೆ ಇಲ್ಲ ಅದು ನೋಡೋದಕ್ಕೆ ಇವ್ರು ಯಾಕೆ ವೈ ಇಸ್ ಹಿ ಡೆಡ್ ಬಾಡಿನ ಡೆಡ್ ಬಾಡಿ ವ್ಯಾನ್ ನೋಡ್ಕೊಳ್ಳಕ್ಕೆ ಒಬ್ಬ MBBS ಡಾಕ್ಟರ್ ಸೀಟ್ ಗಳನ್ನ ಇವರು ಬೆಡ್ ಗಳನ್ನ ಮ್ಯಾನೇಜ್ ಮಾಡ್ತಾರೆ ನೋ ಮೇಡಮ್ ನೋ 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 ನಾನು ಹೇಳ್ತಾ ಇರೋದು ಒಬ್ಬ ಯುನಾನ್ ಮಾಡ್ಕೊಳ್ಳಿ ಬಿಗ್ ಮೆಸ್ ಕೂಡ ಯಾರ್ಯಾರು ಕರ್ಕೊಂಡು ಬಂದು ದಾರಿಯಲ್ಲಿ ಹೋಗೋರ್ನೆಲ್ಲ ಕೂರಿಸ್ಬಿಟ್ಟು ಇವರು ನಮ್ಮ ಬೆಡ್ ಬ್ಲಾಕಿಂಗ್ ದಂಧೆ ಮಾಡ್ಕೊಂಡಿದ್ದಾರೆ ಮೇಡಮ್ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಎಲ್ಲಾದ್ರೂ ಕೂಡ ಯಾವ್ಯಾವ ಬೆಡ್ ಗೆ ಎಷ್ಟೆಷ್ಟು ತಗೋತಾ ಇದಾರೆ ಯಾವ್ಯಾವ ಹಾಸ್ಪಿಟಲ್ ಯಾವ್ಯಾವ ತರ ಬ್ಲಾಕ್ ಮಾಡಿದ್ದಾರೆ ವಿ ಹ್ಯಾವ್ ಗಾಟ್ ಆಲ್ ದಿ ಎವಿಡೆನ್ಸ್ ಇನ್ಫಾರ್ಮೇಶನ್ ಸಮೇತ ಬಂದಿರೋದು ನಾನು ಎಲ್ಲ ಮೀಡಿಯಾ ಕೊಡ್ತೀವಿ ಇದು ನೋಡಿ ಹೇಳಿ ಇದು ನಮ್ಮ ಸರ್ಕಾರ ನಾವು ತಾಳ್ಮೆಯಿಂದ ಇದ್ವಿ ನಾವೆಲ್ಲ ಬಿಜೆಪಿ ಎಂಎಲ್ಎಗಳ ಎಷ್ಟು ದಿನ ಬೆಂಗಳೂರು ಜನ ಸಾಯಿಲ್ಲ ಅಲ್ಲ ಇನ್ನು ಬೆಂಗಳೂರು ಜನ ಸತ್ತೋದ್ರೆ ಯಾರು ಶಾಪ ಹಾಕ್ತಾರೆ ನಮಗೆ ಹಾಕೋದು ಇದನ್ನ ನೋಡಿಕೊಂಡು ಸುಮ್ಮನೆ ಹೆಂಗಿದ್ರಿ ಅಂತ ಯಾರು ಯಾರು ಕೇಳ್ತಾರೆ ಪಾಪ ಅವನು ಯಾರೋ ಸತ್ತೋಗಿರೋಂಥ ಪೇಷಂಟ್ ಕಡೆಯವರು ನಾಳೆ ಏನು ಉತ್ತರ ಹೇಳ್ಬೇಕು ನಾವು ಅವ್ರಿಗೆ ಇವೆಲ್ಲನೂ ಕೂಡ ಸಮಸ್ಯೆಗಳು ಮೇಡಮ್ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ ಅಲ್ಲ ನೀವು ಹೂ ಇಸ್ ದಿಸ್ ಪರ್ಸನ್ ಮೇಡಮ್ ಚೂಸ್ ಮಾಡಿದ್ರು ಸರ್ ಇದು ಲಾಸ್ಟ್ ಇಯರ್ ಮಾಡಿದ್ರು ಸರ್
ನನ್ನ ಪ್ರಶ್ನೆ ಇಷ್ಟೇ ರೀ, MBBS ಡಾಕ್ಟರ್ ಅವೈಲಬಲ್ ಇರಬೇಕಾದ್ರೆ BDS ಅವರನ್ನು ಯಾಕೆ ಇನ್ಚಾರ್ಜ್ ಮಾಡ್ತಿದ್ದೀರಿ? ಇವ್ರ ಅಡ್ವೈಸ್ ಮಾಡೋದು ಬೇರೆ ಬೇರೆ ತರ ಇತ್ತು ಅಂದ್ರೆ ಮತ್ತೆ ಏನಂತ ಉತ್ತರ ಕೊಡ್ತಾ ಇದೀರಾ ನೀವು? ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ ಸರ್. ಒಂದೇ ನಿಮಿಷ ಸರಿ ಸರ್. ಸರ್, ನಾವು 5 ಸೀಟ್ ಕೇಳಿದ್ವಿ ಸರ್, 5 ಬೆಡ್ ಆಯ್ತಾ? ನಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, ಎಷ್ಟು ಜನ ಇದ್ದಾರೆ? 5 ಬೆಡ್ ತಾವು ಕೊಡೋಕಾಗಿ जन एम एल एम पी सारी सारे वोट गूगल पे पेशेंट ಅವರಿಗೆ ಕಾಲ್ ಮಾಡಿ ನಿಮಗೆ ICU ಬೆಡ್ ಕೊಡ್ತೀವಿ ಅಂತ ಹೇಳಿ 50000 ರೂಪಾಯಿ ದುಡ್ಡು ಕೇಳಿ 25000 ರೂಪಾಯಿ ದುಡ್ಡು ಗೂಗಲ್ ಪೇ ಮಾಡಿ ಈಗ ಅರೆಸ್ಟ್ ಆಗಿರೋಂತದ ಅಲ್ವಾ ಸರ್? ಈಗ ಅರೆಸ್ಟ್ ಆಗಿದೆ. ಈಗ ಅರೆಸ್ಟ್ ಆಗಿದ್ರೆ ಒಂದು ಲೇಡಿ ಮತ್ತೆ ಇನ್ನೊಬ್ಬ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇವೆಲ್ಲ ದಂಧೆ ಮೇಡಮ್, ಇದು ದಂಧೆ ಹಿಂಗ ಆಗಿರೋದು ಅಂತ. ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಇಲ್ಲಿ ಯಾರೋ ಒಬ್ಬರು ಯಾರು ಇನ್ಚಾರ್ಜ್ ಇದ್ದಾರೆ ಇದನ್ನ ಟೈಪ್ ಮಾಡುವಂತವರು ಅವರಿಗೆ ಪರಿಚಯ ಇದೆ ಹೊರಗಡೆ. ಅವರು ಆ ಪೇಷಂಟ್ ಇಸ್ ಫೋನ್ ಮಾಡಿ ಹೇಳ್ತಾರೆ 25000 ಕೊಡಿ, 40000 ಕೊಡಿ, ನಾವು ಬೆಡ್ ಬುಕ್ ಮಾಡ್ಕೊಡ್ತೀವಿ ಅಂತ. ನಾನು ನಿಮಗೆ ಫೋನ್ ಮಾಡಿದ್ರೆ ಬೆಡ್ ಬುಕ್ ಆಗಲ್ಲ, ಎಂಎಲ್ಎ ಅವರು ಫೋನ್ ಮಾಡಿದ್ರೆ ಬೆಡ್ ಬುಕ್ ಆಗಲ್ಲ. ಅವನು ಯಾವ ಏಜೆಂಟ್ ಗೂಗಲ್ ಪೇ 25000 ಮಾಡಿಸ್ಕೊಂಡ್ಬಿಟ್ಟು 40000 ಇಸ್ಕೊಂಡು ಕನ್ಫರ್ಮ್ ಆಗಿ ಬೆಡ್ ಬುಕ್ ಮಾಡ್ಕೊಡ್ತಾ ಇದ್ದಾನೆ? ಫೋನ್ ರೆಕಾರ್ಡರ್ಸ್ ಹಾಕೊಂಡಿದ್ರು. ನಾವೇ ನಮ್ಮ ಆಫೀಸಿಂದ ದುಡ್ಡು ಹಾಕ್ಸಿದ್ದೀವಿ 25000, ಹಾಕ್ಸಿದ ಮೇಲೆ DCP ಅವರು ಹೇಳಿದ್ಮೇಲೆ DCP ಅವರು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ಇಲ್ಲಿ ಇನ್ಚಾರ್ಜ್ ಇದಾರಲ್ಲ, ಎಲ್ಲಿದ್ದಾರೆ ಅವರು? ನಾನು ಇವತ್ತು ಹೇಳ್ತಿದ್ದೀನಿ, ಇಲ್ಲಿ ಇನ್ಚಾರ್ಜ್ ಇರುವಂತ ಅಧಿಕಾರಿ AS ಯಾರಿದ್ದಾರೆ ಅವರು ನಾನು ಇವತ್ತು ಇದ್ದಕ್ಕೆ ಒಂದೇ ಸತಿ ನೋಡಿದ್ದೀನಿ. ಎಷ್ಟು ಮೀಟಿಂಗ್ ತಗೊಂಡಿದ್ದಾರೆ? ಅಲ್ಲ, ಟ್ರೈನಿಂಗ್ ಅಲ್ಲಿ ಇದ್ದ ಕೂತ್ಕೊಂಡ ಮೇಲೆ ಈ ಜವಾಬ್ದಾರಿ ಯಾಕೆ ತಗೊಂಡಕ್ಕವರು? ನಾನು ಕೇಳಿರೋದು ಈ ಇನ್ಚಾರ್ಜ್ IAS ಆಫೀಸರ್ ಯಾರು ಈ ಜೋನಿ? ಇಲ್ಲ ಮೇಡಮ್, ನಿಮ್ಮ ಮೇಲೆ ಯಾರು ಯಾರು ಇದ್ದಾರೆ? ಮೇಡಮ್ ಪ್ಲೀಸ್, ಐ ಆಮ್ ದಿ ಜೋನಲ್ ಇನ್ಚಾರ್ಜ್. ಮೇಡಮ್ ಲೋಕಲ್ ಮೇಡಮ್, ಮೇಡಮ್ ಇದು ಸೌತ್ ಜೋನ್ ಅಂತ ಕೇಳಿ, ಈ ಆಡಿಯೋ ಕೇಳಿ ಮೇಡಮ್, ಒಂದೇ ಒಂದು ನಿಮಿಷ ಇದೆ. ಆಡಿಯೋ 25000 ಹಾಸ್ಕೊಂಡಿದ್ದಾನೆ ಮೇಡಮ್ ನೀನು. ಹಾ, 25000 ಅರೆಸ್ಟ್ ಆಗಿರೋ. ಇದು ಕೇಳಿ, ಇದು ಬೆಂಗಳೂರು ಸೌತ್ ಅಲ್ಲಿ ಆಗಿರೋದು. ಎಲ್ಲ ಸಪ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸರ್. ದೂರ ಇರಿ ಸರ್, ದೂರ ಇರಿ. ಇಷ್ಟೇ ಆಗಿರೋದು ಮೇಡಮ್, 17ನೇ ತಾರೀಕು ಅವ್ರು ಪಾಸಿಟಿವ್ ಆಗಿದ್ದಾರೆ, ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. 27ನೇ ತಾರೀಕು ಅವರಿಗೆ ಆಸ್ಟರ್ ಅಲ್ಲಿ ICU ಬೆಡ್ ಬುಕ್ ಆಗಿದೆ. ಅವರಿಗೆ ಮನೇಲೆ ಇದ್ದಾರೆ. ಇದೇ ತರ
ನಮ್ಮ ಹತ್ರ ಇಲ್ಲಿರುವಂತದ್ದು ಒಂದು 50 ಇನ್ಸ್ಟೆನ್ಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ಬೆಂಗಳೂರಿನಲ್ಲಿ ಇದೇ ತರ ಆಗಿದೆ. ಬೆಂಗಳೂರು ಸೌತ್ ಒಂದು 5-6 ಎಕ್ಸಾಂಪಲ್ ಬಂದಿರೋದು. ब्लॉकिंग दंधे ऐन हज कमिटी सेरस्त हद जन सीर सरना जवाबारी मंटार अंत क्या मत यो तक सिसम मुंतर आम इन बहुत आश्चर्य अंतर मैडम बंगलूर सौत लगीन को लगीन को कंप्यूटर इन मैडम इन याक यूज याक यूज ऑटो अनब्लॉक आगे अंतर्रे आस्पत्र खाली बेड नमेंगे सॉफ्टवेयर ब्लॉक अंत तोरस्ता है जन रस्ते रस्ते अलदाड़ी सायत बेंगलूर नाक सवि बेंगलूर सौत नूर ईतर चिल्लर है लास्ट 10 डेसल आयता इन मोदन मणिपाल आस्पत्रे महादेवपुर आर्वी आस्पत्रे रात्रि 12 गंटे ब्लॉक अनब्लॉक आगतवे ऐन स्कूल बेल ओडदंग रात्रि 12 गंटे अनब्लॉक आगतर 12 गंटे 1 निमिष के ब्लॉक आगते 12 गंटे 1 निमिष 30 सेकंड के अडमिशन आगते नम सरकार ना बंदी अंतर जीवल का दृष्टि ननू जवाबारी नावे ना सारी सारी अर्थ नावारू कूड़ा जवाबारी बंदी जवाबारी गौरव इकोव मत प्रति सारी कूड़ा सार्वजनिक आईएएस आफीसर काल निम्बर मैडम निम्न स्ने का सार्वजनिक बेड बे जनप्रतिनिधि काल इला टोल फ्री नंबर काल अलो मैडम टोल फ्री नंबर सरिया महिति अथ बेड गोत जनप्रतिनिधि रिक्वेस्ट अलो मैडम ना यारो हेद्रे इवन यार अंत गल नाट ए गवर्मेंट एंप्लॉय नान एम एल ऐन आता गल एम पी अरे ऐन गल इवर नम उत्तर को अलो मैडम सरना इवर यह रीतिया यार कर्क बंद इवर इवरे कूड़ा दयवे एक्सिट हाँ इवरे बड़ी शुड भी एक्सिट नहीं इवर कर्क बंद इंतारू मुक्ति आगो इवरे बड़ी शुड भी गेट औट आवश्यकता इला रहीम यार ನಮಗೆ ಬಂದು ಉತ್ತರ ಹೇಳ್ತಿರಲ್ಲ ಇವರನ್ನೆಲ್ಲ ಯಾಕೆ ನೋಡಿಲ್ಲ ಕೇಸ್ ನನ್ನ ಹೆಸರು ಚೇಂಜ್ ಮಾಡಿ ಚೇಂಜ್ ಮಾಡೋದಲ್ಲ ರೀ ವ್ಯವಸ್ಥೆ ಸರಿಯಾಗಬೇಕು ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಆಯ್ತಾ ಈ ಜವಾಬ್ದಾರಿರೋ ಆಫೀಸರ್ ಸರ್ ಕೇಸ್ ಬಂದು ಉತ್ತಮ ಹೆಸರು ಚೇಂಜ್ ಮಾಡಿದೀವಿ ನಾವು ಜನ ಕಿತಾಬ್ ಸೇಮ್ ಏನಾಯ್ತು ಇವನು 30ನೇ ತಾರೀಕು ಪಾಸಿಟಿವ್ ಆದ ಇವನ ಹೆಸರಲ್ಲಿ ಫಸ್ಟ್ ಬೆಡ್ ಏಪ್ರಿಲ್ 20ನೇ ತಾರೀಕು ಬುಕ್ ಆಯ್ತು 20 ದಿನ ಪಾಸಿಟಿವ್ ಆದ್ಮೇಲೆ ಬುಕ್ ಆಗಿರೋದು ಬೆಡ್ ಅನ್ಬ್ಲಾಕ್ ಆಯ್ತು ಇನ್ನೊಬ್ಬರಿಗೆ ಲಾಟ್ ಆಯ್ತು ಒಂದನೇ ಕೇಸ್ ಎರಡನೇ ಕೇಸ್ ಅರುಣ್ एर सती प्रिस्टीन आस्पत्र ईसीयु जन ईसीयु इल्ल ईसीयु इल्ल अंत सायता इद्दारे इवन यावन अरुण अन्नो हेसरल्लि बुक् माडिदिर एसिम्टोमेटिक फोन अल्लि इवन हेळिदाने नमगे इदु अंत बीबीएमपी अवनिगे तिळिसु इल्ल बेड अलर्ट आगिदे अवनिगे अवनु बेकागे इल्ल अवनु अवनु यावन अवनु बेड अल्लि मलगिदाने आयता श्रीदेवी शी इज अंडर होम ऐसोलेशन इवरेल्लरु होम ऐसोलेशन पेशेंट गळु इवरु यावदे सिम्टम इल्ल येट ईसीयु बेड विथ वेंटिलेटर बुक् ड्यूरिंग
ಯಾವತ್ತು 10:56 PM ಅಪೋಲೋದಲ್ಲಿ. ನೆಕ್ಸ್ಟ್ ಇನ್ನೊಬ್ಬ ಭಾನು ಅನ್ನೋನು ಬುಕ್ ಆಗಿರೋ ಶ್ರೀದೇವಿಗೆ ಭಾನು ಅನ್ನೋನು 10:46 ಅಲರ್ಟ್ ಆಗುತ್ತೆ ಅವನು. ನರ್ಸಮ್ಮ ಸೇಮ್ ಕೇಸ್. ಕವಿತಾ ದೇವಮ್ಮ ಎಚ್ ಡಿ ಯು ಬೆಡ್ ಎರಡೆರಡು ಸತಿ ಸೇಂಟ್ ಮಾರ್ಥಾಸ್ ಅಲ್ಲಿ May 2 ಫೋನ್ ಬಂದಿಲ್ಲ ಬಿ ಬಿ ಎಂ ಪಿ ಇಂದ. ಪೇಷಂಟ್ ಕಡಪಾದವರು ಆಮೇಲೆ ಕಮಾಂಡ್ ಹಾಸ್ಪಿಟಲ್ ಪ್ರೈವೇಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಫೋನೇ ಹೋಗಿಲ್ಲ. ಇಲ್ಲಿ ಈಗ ಜನ ಇಲ್ಲಿ ಎಷ್ಟು ಸತಿ ನಾನು ಆಸ್ಪತ್ರೆಗೆ ವಿಸಿಟ್ ಮಾಡಕ್ ಹೋದ್ರೆ ಬಿ ಬಿ ಎಂ ಪಿ ಇಂದ ಬೆಡ್ ಅಲರ್ಟ್ ಆಗಿದೆ ಅಂತ ಸ್ಕ್ರೀನ್ ಶಾಟ್ ಇರುತ್ತೆ. ತಾವು ನಮ್ಮ ಜೊತೆ ಬಂದಿದ್ದೀರಿ, ಜನ ಏನು ಹೇಳ್ತಾರೆ, ನಮ್ಮ ಹತ್ರ ಸ್ಕ್ರೀನ್ ಶಾಟ್ ಇದೆ, ನಮಗೆ ಬಿ ಬಿ ಎಂ ಪಿ ಅಲರ್ಟ್ ಆಗಿದೆ, ಆದರೆ ಆಸ್ಪತ್ರೆ ನಮ್ಮನ್ನು ಅಡ್ಮಿಟ್ ಮಾಡ್ಕೋತಾ ಇಲ್ಲ. ಯಾಕೆ ಅಡ್ಮಿಟ್ ಮಾಡ್ಕೋತಾ ಇಲ್ಲ? ನೀವು ಒಂದ್ಸತಿ ಅಡ್ಮಿಟ್ ಮಾಡಾದ್ಮೇಲೆ ಅಲರ್ಟ್ ಮಾಡಾದ್ಮೇಲೆ ಅವ್ರಿಗೆ ಅಡ್ಮಿಷನ್ ಸಿಗ್ಬೇಕು ತಾನೆ, ಇಲ್ಲಾಂದ್ರೆ ಅವ್ರು ಯಾಕೆ ಹೆಲ್ಪ್ ಲೈನಿಗೆ ಫೋನ್ ಮಾಡಬೇಕು? ಫೈನಲ್ಲಿ ನಾವು ಒಂದಿಲ್ಲ, ಶಿ ಇಸ್ ಎ ಫ್ಯಾಂಟಾಸ್ಟಿಕ್ ಲೇಡಿ. ಡಾಕ್ಟರ್ ತುಳಸಿ ಮಿಸಸ್ ತುಳಸಿ ಇಸ್ ಅ ಫ್ಯಾಂಟಾಸ್ಟಿಕ್ IAS ಆಫೀಸರ್. ಪಾಪ ಏನು ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಡೌನ್ ಬಿಲೋ ಮೇಡಮ್, ಅನ್ಲೆಸ್ ಯು ಹ್ಯಾವ್ ಅ ಶೇಕರ್ ವಿ ವಿಲ್ ನಾಟ್ ಅಲೋ. ಪ್ಲೀಸ್ ಮೇಡಮ್ ನೋಡಿ, ಇವ್ರಿಗೆ ಯಾರು ಕೂಡ ಇಂಥವ್ರು ಈ ವಾರ್ ರೂಮಲ್ಲೆಲ್ಲ ಇದ್ರೆ ಮಾನ ಮರ್ಯಾದೆ ಇರಲ್ಲ. ನಾವೆಲ್ಲ ವಾರ್ ರೂಮ್ಗೂ ಮಾತಾಡ್ತೀವಿ, ಯಾರ್ಯಾರು ಈ ರೀತಿ ಇದ್ದಾರೆ 100% ದೇ ಶುಡ್ ಗೆಟ್ ಔಟ್. ಇಲಾಜ್ ಇಲ್ಲದೆ ಪ್ಲೀಸ್ ಮೇಡಮ್, ಇವ್ರ ಫ್ಯಾಮಿಲಿ ಮೆಂಬರ್ ಕರ್ಕೊಂಬಂದು ಅವನು 17 ಜನ ಇಟ್ಕೋತಾನೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಏನು ಜವಾಬ್ದಾರಿ ಇರ್ತದೆ? ನಾವು ಕಮಿಷನರ್ ಹತ್ರ ಹೋಗಿ ಇದಕ್ಕೆ ಇಡೀ, ನಾನು ಸೌತ್ ಝೋನ್ ಒಂದು ಅಂತ ನಾನು ಹೇಳ್ತಾ ಇಲ್ಲ, ಇದು ಇಡೀ ಬೆಂಗಳೂರಿನಲ್ಲಿ ಆಗಿರೋದು. ಕಮಿಷನರ್ ಹತ್ರ ಹೋಗಿ ಇದಕ್ಕೆ ಒಂಥರ ಎನ್ಕ್ವೈರಿ ಆಗಬೇಕಿದೆ. ಜನ ಸಾಯ್ತಾ ಇರಬೇಕಾದ್ರೆ 4,000 ಬೆಡ್ ಅನ್ಬ್ಲಾಕ್ ಮಾಡೋ, ಆಟೋ ಅನ್ಬ್ಲಾಕ್ ಆಗೋದಕ್ಕೆ ಬ್ಲಾಕ್ ಮಾಡೋದು, ರಾತ್ರಿ ಸ್ಕೂಲ್ ಬೆಲ್ ಹೊಡೆದಿರೋ ಥರ ಎಲ್ಲ ಮೇಜರ್ ಆಸ್ಪತ್ರೆಗಳಲ್ಲಿ 12 ಗಂಟೆಗೆ ಒಟ್ಟಿಗೆ ಅನ್ಬ್ಲಾಕ್ ಆಗುತ್ತೆ, ಒಟ್ಟಿಗೆ ಅಪಾಯಿಂಟ್ಮೆಂಟ್ ಅಲಾಟ್ಮೆಂಟ್ ಆಗುತ್ತೆ, 1 ನಿಮಿಷದಲ್ಲಿ ಅಡ್ಮಿಷನ್ ಆಗುತ್ತೆ. ಎ ಸಿಂಪ್ಟಮ್ಯಾಟಿಕ್ ವ್ಯಕ್ತಿಗಳಿಗೆ 15 ಜನ 20 ಜನಕ್ಕೆ ಅವ್ರ ಹೆಸರಲ್ಲಿ ಬುಕ್ ಬೆಡ್ ಮಾಡೋದು, ಒಂದೊಂದ್ಸತಿ ಒಬ್ಬೊಬ್ಬರ ಹೆಸರಲ್ಲಿ ಬುಕ್ ಮಾಡೋದು, ಏನ್ ನಡೀತಾ ಇದೆ? ಎಂಎಲ್ಎ ಒಂದು ಬೆಡ್ ಅನ್ನ ಕೊಡ್ತೀರಾ? ಎಷ್ಟು ಬುದ್ಧಿವಂತರು ಇದ್ದಾರೆ ಅಂದ್ರೆ, ಎಲ್ಲ ಲಿಸ್ಟ್ ಕೊಡಿ, ನಮ್ಮ ರಿಕ್ವೆಸ್ಟ್ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಬೆಡ್ ಕೊಟ್ಟಿದ್ದೀರಾ? ಇವ್ರು ಎಷ್ಟು ಬುದ್ಧಿವಂತರು ಇದ್ದಾರೆ ಅಂದ್ರೆ, ಇವ್ರು ಬೇಕಂದ್ರೆ ಎಂಎಲ್ಎಗೂ ಫೋನ್ ಮಾಡ್ತಾರೆ, ಯಾರು ಅನ್ಲಾಕ್ ಮಾಡೋರು ಅವ್ರ ಕೈಯಲ್ಲಿ ನಮಗೂ ಹೇಳಿ, ನಮ್ಮನ್ನು ಹೇಳಿಸ್ತಾರೆ ಇವ್ರು ಬೆಡ್ ಕೊಡಿಸಿ ಅಂತ. ಅಷ್ಟು ಬುದ್ಧಿವಂತರು ಇದ್ದಾರೆ ಇವರು, ನಿಮ್ಮ ಕಡೆಯಿಂದನೂ ಹೇಳ್ತಿರ್ತಾರೆ ಇವ್ರು ಪೇಷಂಟ್ ಬೇಕು ಅಂತ, ಬೇಕಂತ ಬೇರೆಯವ್ರ ಕಡೆಯಿಂದ ಫೋನ್ ಮಾಡ್ತಾರೆ. ಅಷ್ಟು ಬುದ್ಧಿವಂತರು ಇದ್ದಾರೆ ಇವರು. ಏನು ಸಾಮಾನ್ಯದವ್ರು ಅಂತೂ ಅಲ್ಲ, ಈ ಅನ್ಬ್ಲಾಕಿಂಗ್ ಮಾಡೋ ತಂದೆಯವರು ಎಲ್ಲರಿಗೂ ಫೋನ್ ಮಾಡಿ ಅವ್ರು ವೀಕ್ನೆಸ್ ಸಮಯ ನಮ್ಮ ಮನೆಯಲ್ಲಿ ಪೇಷಂಟು ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳೋದು, ಈ ಥರ ಎಲ್ಲ ಮಾಡಿ ಈ ಥರ ಮಾಡಿಸಿ. ದಯವಿಟ್ಟು ಮೇಡಮ್, ಮೇಡಮ್ ಇಲ್ಲಿ ಒಂದು ನೆಕ್ಸಸ್ ಇದೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇರುವಂತ ಆರೋಗ್ಯ ಮಿತ್ರ ಅವ್ರೇನ್ ಮಾಡ್ತಾರೆ, ಆಸ್ಪತ್ರೆಯಿಂದ ಬೆಡ್ ಬ್ಲಾಕ್ ಅನ್ಬ್ಲಾಕ್ ಆಗ್ತಾ ಇದೆ ಅನ್ಬೇಕಾದ್ರೆ ಇಲ್ಲಿರೋ ಯಾರೋ ಒಬ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಇವ್ರಿಗೆ ಹೇಳ್ತಾರೆ, ಟಿಪ್ ಆಫ್ ಕೊಡ್ತಾರೆ. ನಾನು DCP ಹೇಳಿದ್ದೀನಿ, ಎಲ್ಲ ಆರೋಗ್ಯ ಮಿತ್ರಗಳು ಮತ್ತೆ ಇಲ್ಲಿರೋ ಪ್ರತಿಯೊಬ್ಬರದನ್ನು CDR ಅಂತ ಎಕ್ಸಿ ಅಂತ. ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಗೊತ್ತಾಗ, ವಿಲ್ ಟೆಲ್ ಯು ಹೌ ದಿಸ್ ವರ್ಕ್ಸ್. ಆರೋಗ್ಯ ಮಿತ್ರ ಫೋನ್ ಮಾಡ್ತಾರೆ ಆಸ್ಪತ್ರೆಗೆ, ಗೊತ್ತಾಗುತ್ತೆ ಅವರಿಗೆ ಈಗ ಬೆಡ್ ICU ಒಂದು ಖಾಲಿ ಆಗ್ತಾ ಇದೆ ಅಂತ. ಅವ್ರು ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ, ಇಲ್ಲಿ ಇವ್ರು ಇನ್ಚಾರ್ಜ್ ಇರೋರು ಯಾರೋ ಒಬ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಇವರಿಗೆ ಬೆಡ್ ಓಪನ್ ಆಗ್ತಾ ಇದೆ ಅಂತ. ತಕ್ಷಣ ಏನ್ ಮಾಡ್ತಾರೆ ಇವರು, ಟಿಪ್ ಆಫ್ ಬಂದಿದ ತಕ್ಷಣ ಅನ್ಬ್ಲಾಕ್ ಆಗಿದ 1 ನಿಮಿಷದಲ್ಲಿ ಒಬ್ಬ ಎ ಸಿಂಪ್ಟಮ್ಯಾಟಿಕ್ ಪೇಷಂಟ್ ಹೆಸರಲ್ಲಿ ಬ್ಲಾಕ್ ಮಾಡ್ಬಿಡ್ತಾರೆ. ಸಾಮಾನ್ಯ ಜನ ಹೊರಗಡೆ ಕೂತಿರ್ಬೇಕಾದ್ರೆ ಬೆಡ್ ನೋಡ್ತಾ ಇದ್ರೆ ಬ್ಲಾಕ್ ಬ್ಲಾಕ್ ಅಂತ ತೋರಿಸ್ತಾ ಇರುತ್ತೆ, ಎಲ್ಲೂ ಬೆಡ್ ಇಲ್ಲ ಅಂತ TV ಪೇಪರಲ್ಲಿ ಎಲ್ಲ ಕಡೆ ಬರ್ತಾ ಹೋಗುತ್ತೆ. ನಾವು ನಿಮಗೆ ಫೋನ್ ಮಾಡಿದ್ರೆ ನೀವೇನು ಹೇಳ್ತೀರಿ, ನೀವು ಫೋನ್ ಮಾಡಿ ಸರ್ ಬೆಡ್ ಇಲ್ಲ ಸರ್ ಓಪನ್ ಆಗಿ ತಕ್ಷಣ ಕೊಡ್ತೀವಿ ಅಂತ. ನಿಮ್ಗೆ ಗೊತ್ತಿರಲ್ಲ ಅದು, ಯಾಕೆ ಅಂದ್ರೆ ಆರೋಗ್ಯ ಮಿತ್ರ ಆದ್ರೂ ಇವ್ರು ಹೇಳಿರ್ತಾರೆ ಓಪನ್ ಆಯ್ತು ಅಂತ, ತಕ್ಷಣ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ ತಕ್ಷಣ 12 ಗಂಟೆ ಟೈಮ್ ಇರುತ್ತಲ್ಲ ಆಟೋ ಅನ್ಬ್ಲಾಕ್ ಆಗೋಷ್ಟು ಮಧ್ಯದಲ್ಲಿ ಹೊರಗಡೆ ವ್ಯಾಪಾರ ಮಾಡ್ತಾರೆ ಅವಾಗ, ಅಷ್ಟರೊಳಗಡೆ ಮ್ಯಾನ್ಯುಯಲ್ ಅನ್ಬ್ಲಾಕ್ ಮಾಡಿ ಎ ಸಿಂಪ್ಟಮ್ಯಾಟಿಕ್ ವ್ಯಕ್ತಿಗೆ ಅಪಾಯಿಂಟ್ ಆಗಿರೋ ಅಲರ್ಟ್ ಆಗಿರೋ ಬೆಡ್ ಅನ್ನ ಇನ್ನೊಬ್ರಿಗೆ ಯಾರೋ ಒಬ್ಬರಿಗೆ ಅಪಾಯಿಂಟ್ ಬುಕ್ ಮಾಡ್ಕೊಡ್ತಾರೆ. ಅದ್ರ ಮಧ್ಯದಲ್ಲಿ ಯಾವ ಥರ ಅಂದ್ರೆ ಈ 25,000 ಈ 40,000 ವ್ಯವಹಾರ ನಡೆಯುತ್ತೆ. ನಾವು ಜನಪ್ರತಿನಿಧಿಗಳಾಗಿ ಹೇಳ್ತಾ ಇದೀವಿ ಅಂದ್ರೆ ಕೆಟ್ಟ ಪರಿಸ್ಥಿತಿಗೆ ನಾವೆಲ್ಲ ಹೋಗೋರಿದ್ದೀವಿ. ಬೆಂಗಳೂರಲ್ಲಿ 25,000 ಕೇಸ್ ಎವ್ರಿ ಡೇ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ ಮೇಡಮ್, ಮತ್ತೆ ಸಾವು ಜಾಸ್ತಿ ಆಗುತ್ತೆ. ನೀವು ಇದನ್ನ ನೀವು ಸರಿ ಮಾಡಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಯಾವನ ಅಲ್ಲಿ ಕೂತಿದ್ದಾರೆ ಅವ್ನಿಗೆ ಎಲ್ಲಿಂದ ಕಾಲ್ ಬರ್ತಾ ಇದೆ, ಆರೋಗ್ಯ ಮಿತ್ರ ಅದು ಏನು ಅಡ್ಜಸ್ಟ್ಮೆಂಟ್ ಇದೆ, ನೀವು ಸರಿ ಮಾಡಲಿಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಶಾಪ, ಆ ಜನಗಳ ಶಾಪ ನಮ್ಗೆಲ್ಲರಿಗೂ ಸೇರಿ. ನೋಡಿ ಮೇಡಮ್, ಮಾಡುವ ಕೆಲಸದಿಂದ ಇಡೀ ಎಲ್ಲ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರುತ್ತೆ, ಸರ್ಕಾರ ಕೆಟ್ಟ ಹೆಸರು ಇದೆ, ಗೌರ್ಮೆಂಟ್ ಮೇಲೆ ಜನ ನಿಜವಾಗ್ಲೂ ಬಂದು ಮಾಡ್ಕೊಂಡಿದ್ದು ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ.
ನೀವು ಒಂದು ಎಂಒಎಚ್ ಆಗಿ ಅದೇ ಸಮಯ ಹೇಳ್ರಿ, ನಾವು ಎಂಒಎಚ್ ಗಳ ಜೊತೆ ತುಂಬಾ ಜನ ಕೆಲಸ ಮಾಡಿದ್ದೀವಿ. ನೀವು ಬಂದ ತಕ್ಷಣ ಏನು ಗೊತ್ತಿಲ್ಲದೆ ಸಾರಿ ಹೇಳೋದು ಯಾಕೆ ಹೇಳ್ತೀರಾ? ಯಾಕೆ ಹೇಳ್ತೀರಾ ಸ್ವಾಮಿ? ಸಾರಿ ಅಲ್ಲ ಸರ್, ಇನ್ಫಾರ್ಮೇಶನ್ ಕೊಡಿ. ನಮಗೂ ಗೊತ್ತಿಲ್ಲದೆ ಇರೋಂತ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ, ದಯವಿಟ್ಟು ಕೊಡಿ ಸರ್. ಅವ್ರು ಯಾವನ್ನ ಒಂದು ಓಡಿಸ್ತೀವಿ ಅಂತ ಹೇಳಿದ್ರೆ ನೀವೇ ಹೇಳ್ತೀರಾ? ಸಾರಿ, ನೀವೇ ಸಮರ್ಥನೆ ಮಾಡ್ತೀರಾ? ಇವರೇ ಲಿಸ್ಟ್ ಕಳಿಸ್ತಾರೆ ಆಸ್ಪತ್ರೆಗಳಿಂದ. ರೇ, ನಿಮ್ ಬಗ್ಗೆ ನನಗೆ ಎಷ್ಟು ಜನ ಫೋನ್ ಮಾಡಿ ಹೇಳಿದ್ದಾರೆ, ನಾನು ನಿಮಗೆ ರೆಕಾರ್ಡ್ ಮಾಡ್ರ ಕಾಲ್ ಬಂದಿರಿ. ಮೇಡಮ್, ಇವರು ಆಸ್ಪತ್ರೆಗಳಿಂದ ಲಿಸ್ಟ್ ಅನ್ನ ಇವ್ರು ಕಳಿಸ್ತಾರೆ. ಇವ್ರಿಗೆ ಲಿಸ್ಟ್ ಬರೋದೇ ಈ ತರ, ಯಾವ ಆಸ್ಪತ್ರೆಯಲ್ಲಿ ಎಲ್ಲಿ ಬೆಡ್ ಅಲೋಕೇಶನ್ ಆಗ್ತಾ ಇದೆ, ಎಲ್ಲಿ ವೇಕೆನ್ಸಿ ಇದೆ ಅನ್ನೋದನ್ನ ಕಳಿಸ್ತಾರೆ ಲಿಸ್ಟ್. ಇಮಿಡಿಯೇಟ್ ಆಗಿ ಅಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಗಳ ಹೆಸರಲ್ಲಿ ಬೆಡ್ ಬ್ಲಾಕ್ ಆಗುತ್ತೆ. ನೀವು ಬೊಮ್ಮನಹಳ್ಳಿ ಎಲ್ಲ ಕೆಲಸ ಮಾಡಿದ್ದೀರಾ? ಅಲ್ಲ, ಇವನು 17 ಜನ ಯಾರನ್ನ ಕರ್ಕೊಂಡ್ ಬಂದ? ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಇಟ್ಕೋತಾನ ಅವನು? 16 ಮತ್ತೆ ಅವರು ಮನೆ ಒಳಗೆ ರಾತ್ರಿ 2 ಗಂಟೆ ರಾತ್ರಿ ಫೋನ್ ಎತ್ತಿದ್ರು. ಸತ್ತೋಗಿರೋರ್ಗೆ ICU ಬೆಡ್ ಸಿಕ್ತೇ ಸತ್ತೋದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ಸರ್? ಒಂದು ವಾರದಲ್ಲಿ ನಮ್ಗೆ ರಿಸಲ್ಟ್ ಬೇಕು ಸರ್. 100 ಜನ ಅಲ್ಲ, ಈ ಸೆಕೆಂಡ್ ಅಲ್ಲಿ ಹಾಕ್ಬೇಕಿದ್ರು. ಇಲ್ಲಿ ಬೆಂಗಳೂರಲ್ಲಿ 100 ಮೆಂಬರ್ಸ್ ಇಂದ ಈ ಮೊಮೆಂಟ್ ಇಂದ ಕೂಡ ಎಲ್ಲಿ ಏನಾಗ್ತಾ ಇದೆ, ಯಾವ ಕುಟುಂಬಗಳಿಗೆ ಏನು ಉತ್ತರ ಹೇಳ್ತೀರಾ ಸರ್ ತಾವು? ಫೇಕ್ ಹೆಸರಲ್ಲಿ ICU ಬೆಡ್ ಓಪನ್ ಆಗಿದೆ ಅಂತಂದ್ರೆ, ಬುಕ್ ಆಗಿದೆ ಅಂತಂದ್ರೆ, ICU ಬೆಡ್ ಇಲ್ಲ ಸತ್ತೋದ್ಮೇಲೆ ಅವನಿಗೆ ಏನು ಉತ್ತರ ಕೊಡೋದು ನಾವ್ ಇವತ್ತು? ನಿನ್ನ 21 ವರ್ಷ ಹುಡುಗ, ಅವನು CA ಓದ್ತಾ ಕೂತವನೆ. ಹಿಂದೆ ಮುಂದೆ ನೋಡಿದ್ರೆ ಅವನು ಎತ್ತವನು ಯಾವನು ಇಲ್ಲ, ಸತ್ತೋದ ಯಾವನ್ ಕೇಳ್ತಾರ ಅವನ? ಮನೆ ಒಳಗೆ ತಂದೆ ತಾಯಿ ಇಬ್ರು ಪೇಷಂಟ್. ಮೇಡಮ್, ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡಿ ಮತ್ತೆ ಗಾಡಿಯಲ್ಲಿ ಗುಂಡಾಸ್ಬಿಟ್ಟು ಹೋಗೋದವರಲ್ಲ. ಲಾಜಿಕ್ ಎಂದು ತಗೊಂಡು ಹೋಗೋದು ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಯಾರು ಇವರೆಲ್ಲ ಇದಾರೆ ಮತ್ತೆ ಯಾರಿದ್ದಾರೆ ಅಷ್ಟು ಇಲ್ಲಿ ಯಾರು ಕಾಲ್ ತಗೋತಾ ಇದಾರೆ, ಯಾವ್ಯಾವ ಕಾನ್ಸ್ಟೆನ್ಸ್ ಇದು, ಎಲ್ಲಿಂದ ಕಾಲ್ ಬರ್ತಾ ಇದೆ? ಆರೋಗ್ಯ ಮಿತ್ರ ಅಲ್ಲಿ ಯಾರು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಬೆಡ್ ಖಾಲಿ ಆಯ್ತಾ? ನಾವು ಕೂಡ ಸಜೆಷನ್ ಎಲ್ಲ ತೆಗೆದುಕೊಂಡು ಮತ್ತೆ ಬೇರೆಯವ್ರು ಕಾಲ್ ಮಾಡೋದನ್ನ ತಗೊಳ್ಳಿ, ಎಲ್ಲಾನು ತಗೊಂಡು ಯಾರಿಗೆ ಇಂಪಾರ್ಟೆಂಟ್ ಇದೆ ಬೆಡ್ ಕೊಡಬೇಕು ಅನ್ಸುತ್ತೆ ಅವ್ರಿಗೆ ಫಸ್ಟ್ ಬೆಡ್ ಅಲಾಟ್ ಆಗೋದು. ಇದು ಮಾಡಿದಾಗ ಮಾತ್ರನೇ ಒಂದು ಜನನ ಜೀವ ಓಡಿಸ್ಬೋದು. ಯಾವನ ಹೆಸರು ಬುಕ್ ಆಗಿ ಇನ್ನು ಯಾವಾಗ ಮಾರಾಟ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಇದು ಕರೆಕ್ಟ್ ಅನಿಸ್ತಾ ಇದೆಯಾ? ನೋಡಿ ಮೇಡಮ್, ನೀವು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಒಂದು IAS ಅಧಿಕಾರಿ ಇದ್ದೀರಾ, ಯಾವನ ಬಂದು ಹೇಳಿದ ತಕ್ಷಣ ಅವನ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ತರೋ ಎನ್ಕ್ವೈರಿ ಮಾಡಿ ಇವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಎಕ್ಸಿಟ್ ಮಾಡಿ. ಅವರೆಲ್ಲರದ್ದು CDR ತೆಗಿಸಿ ಯಾರ್ಯಾರ ಜೊತೆ ಮಾತಾಡ್ತಾ ಇದಾರೆ ಇವರು ಅನ್ನೋದು ರಿಪೋರ್ಟ್ ತಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಸರ್. ಇವರೆಲ್ಲರೂ ಕೂಡ ಫೇಕ್ ಬುಕ್ ಮಾಡಿ ಹೊರಗಡೆ ವ್ಯವಹಾರ ಮಾಡ್ತಾರೆ. ಹೊರಗಡೆ ಇವರೆಲ್ಲರುಗಳು ಏಜೆಂಟ್ ಇದ್ದಾರೆ. ಆ ಏಜೆಂಟ್ ವ್ಯವಹಾರ ಕುದುರಿಸಿ ಇದನ್ನ ಮಾಡ್ತಾರೆ. ತಾವೀಗಲ್ಲ FIR ಮಾಡಿದ್ದೀರಿ. ನೀವು ನಮ್ಮ ಅದ್ರ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ, ಯಾವ BU ನಂಬರು, ಯಾವ ಪೇಷಂಟು, ಯಾರ ಹತ್ರ ಮಾತಾಡಿದ್ದು ಎಲ್ಲವುದನ್ನು. ಇಲ್ಲಿ ಯಾರು ಆ ಲಾಗಿನ್ ಮಾಡಿದ್ದಾರೆ ಅನ್ನೋದನ್ನ ತಾವು ಐಡೆಂಟಿಫೈ ಮಾಡಬೇಕು. ಆ ಲಾಗಿನ್ನ ಯಾವ ಟೈಮಲ್ಲಿ ಯಾರು ಮಾಡಿದ್ದಾರೆ ಅವ್ರು ಅರೆಸ್ಟ್ ಆಗಬೇಕು ಸರ್. ಇದು ಬಹಳ ಈಸಿ ಇದನ್ನ ಮಾಡೋದು. ಮೇಡಮ್, ಇಲ್ಲಿ ಯಾರು ಲಾಗಿನ್ ಇಟ್ಕೊಂಡಿರುವಂತ 3 ಜನ ಇರೋದು. ಯಾರು 3 ಜನ ಇಲ್ಲಿರೋದು? ಈ 3 ಜನ ತಾನೇ ಆಪರೇಟ್ ಮಾಡೋದು. ಹಾ, ಈ 3 ಜನ ದೇ ಆರ್ ರೆಸ್ಪಾನ್ಸಿಬಲ್. ಇಟ್ ಈಸ್ ಆಸ್ ಈಸಿ ಆಸ್ ದಟ್. ಈ 3 ಜನ ನೈಟ್ ಶಿಫ್ಟ್ ಅಲ್ಲಿ ಡೇ ಶಿಫ್ಟ್ ಅಲ್ಲಿ 3 ಜನ ಹಾಕ್ತಾ ಬಂದಿದ್ದಾರೆ ಅದನ್ನ. ಆ 3 ಜನ ನಿಮಗೆ ಇಡೀ ಲಿಸ್ಟ್ ಇದೆ ಯಾವ ಯಾರ್ಯಾರು ಮಾಡಿದ್ದಾರೆ ಅಂತ. ಅವ್ರ ಮೇಲೆ ಇಮ್ಮಿಡಿಯೇಟ್ ಮಾಡಿ ಇವತ್ತು ಸಾಯಂಕಾಲ ದೇ ಶುಡ್ ಬಿ ಅರೆಸ್ಟೆಡ್. ದೇ ಶುಡ್ ನೀವು ಅವ್ರನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಮೇಡಮ್, ಇಷ್ಟ ಆಗಲೇಬೇಕು.
ಇದು ಬರ್ತೀವಿ ತಾನೆ. ರವಿ ಹಲೋ, ಸರಿ ಸರ್, ಸರಿ ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ಕಾರ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಸರ್, ಇವರೆಲ್ಲ ಒಂದಿಷ್ಟು ಜನ ಸೇರಿಕೊಂಡು ಸರ್. ಬರ್ತೀನಿ ಸರ್, ಬರ್ತೀವಿ ಸರ್, ಸರಿ ಸರ್, ಬರ್ತೀವಿ ಸರ್. ಎಸ್ ಸರ್, ಎಸ್ ಸರ್, ಎಸ್. ಸ್ನೇಹಿತರೆ, ಕಳೆದ 15-20 ದಿವಸದಿಂದ ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗಬೇಕು ಅನ್ನೋದಕ್ಕೆ ಜನ ಯಾವ ರೀತಿ ರಸ್ತೆ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ, ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದಾರೆ, ಗುರುತು ಪರಿಚಯ ಇಲ್ದಿರೋರಿಗೆಲ್ಲ ಫೋನ್ ಮಾಡಿಕೊಂಡು ಒಂದು ಬೆಡ್ ಕೊಡಿಸಿ, ಹೆಂಗಾದ್ರೂ ಮಾಡಿ ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ದಿವಸ ನೋಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರ ಕಚೇರಿಗೆ, ನಮ್ಮ ಎಂ ಪಿ ಆಫೀಸಿಗೆ, ಸರ್ಕಾರದ ಅಧಿಕಾರಿಗಳಿಗೆ ರಾತ್ರಿ 2-3 ಗಂಟೆ ತನಕ ಜನ ಫೋನ್ ಮಾಡಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ, ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಕೇಳ್ತಾ ಇರ್ತಾರೆ. ಯಾವ ಆಸ್ಪತ್ರೆಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ, ನೀವು ಯಾವ ಝೋನಿಗೆ ವಾರ್ ರೂಮಿಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ. ನೀವೆಲ್ಲರೂ ವೆಬ್ಸೈಟ್ ಮಾಡಿದ್ದಾರೆ ಇವ್ರು, ಬಿ ಬಿ ಎಂ ಪಿ ಅವರು, ಸಿ ಎಚ್ ಬಿ ಎಂ ಎಸ್ ಅಂತ ಒಂದು ಸೆಂಟ್ರಲ್ ಬೆಡ್ ಬುಕಿಂಗ್ ಸಾಫ್ಟ್ವೇರ್ ಅಂತ. ಆ ಸಾಫ್ಟ್ವೇರ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಪ್ರತಿ ದಿವಸ ಬೆಂಗಳೂರಲ್ಲಿ ಯಾವ ಬೆಡ್ ಬುಕ್ ಆಗಿರೋದಿಲ್ಲ, ಎಲ್ಲದೂ ಬ್ಲಾಕ್ ಆಗಿರುತ್ತೆ, ಯಾವುದು ಖಾಲಿ ಉಳಿದಿರೋದಿಲ್ಲ. ನೀವು ಬಿ ಬಿ ಎಂ ಪಿಗೆ ಸತೀಶ್ ರೆಡ್ಡಿ ಅವರು 3 ಸತಿ ಎಂ ಎಲ್ ಎ ಆಗಿರೋರು, ಅವ್ರು ನಮ್ಮ ಆಫೀಸಿಂದ ಫೋನ್ ಮಾಡಲಿ, ಇವ್ರ ಆಫೀಸಿಂದ ಫೋನ್ ಮಾಡಲಿ, ಒಬ್ಬನೇ ಒಬ್ಬ ಇಲ್ಲಿ ವಾರ್ ರೂಮಲ್ಲಿ ಇರುವಂಥ ವ್ಯಕ್ತಿ ಒಂದು ಬೆಡ್ ಖಾಲಿ ಇದೆ ಅಂತ ಹೇಳಿದ್ರು. ಎಲ್ಲರೂ ಬೆಡ್ ಖಾಲಿ, ಬುಕ್ ಆಗೋಗಿದೆ ಸರ್, ಬುಕ್ ಆಗಿದೆ, ಯಾವ ಬೆಡ್ಡು ಆಗೋದಿಲ್ಲ ಅಂತ. ಯಾಕೆ ಬೆಡ್ ಖಾಲಿ, ಯಾಕೆ ಯಾವುದು ಬೆಡ್ ಅವೈಲಬಲ್ ಇರೋದಿಲ್ಲ ಅನ್ನೋದಕ್ಕೆ ನಾವು ಒಂದು 4-5 ದಿವಸದಿಂದ ಬಹಳ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಇವತ್ತೊಂದು ಇಡೀ ಒಂದು ಕರ್ಮಕಾಂಡ ಬಯಲಾಗಿದೆ. ಇವ್ರು ಮಾಡೋ ಅಂತ ಮಾಡೆಸ ಪೆರಂಡೆ ಏನಿದೆ ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಶಾಸಕರುಗಳೆಲ್ಲರೂ ಕೂಡ ಅವರು ಅವರವ್ರ ಅನುಭವವನ್ನು ಹೇಳ್ತಾರೆ. ಬಿ ಬಿ ಎಂ ಪಿಗೆ ಬೆಂಗಳೂರಿನಲ್ಲಿ ಪ್ರತಿ ತಕ್ಷಣ ಪಾಸಿಟಿವ್ ಆದ ತಕ್ಷಣ ಬಿ ಬಿ ಎಂ ಪಿಗೆ ಬಿ ಯು ನಂಬರ್ ಜನರೇಟ್ ಆಗಿ ಬಿ ಬಿ ಎಂ ಪಿ ವಾರ್ ರೂಮ್ಗಳಿಗೆ ನಂಬರ್ ಬರುತ್ತೆ. ನೀವು ಬಸವನಗುಡಿ ನಿವಾಸಿಯಾಗಿದ್ರೆ ಬೆಂಗಳೂರು ಸೌತ್ ವಾರ್ ರೂಮಿಗೆ ಈ ವ್ಯಕ್ತಿ ಪಾಸಿಟಿವ್ ಆಗಿದ್ದರೆ ಇದವ್ರ ನಂಬರು, ಇದವ್ರ ಮನೆ ಅಡ್ರೆಸ್ಸು ಅಂತ ಡೀಟೇಲ್ಸ್ ಬರುತ್ತೆ. ತಕ್ಷಣದಲ್ಲಿ ಬಿ ಬಿ ಎಂ ಪಿ ಕಡೆಯಿಂದ ಅವ್ರಿಗೆ ಫೋನ್ ಹೋಗುತ್ತೆ, ಕೆಲವರಿಗೆ ಹೋಗುತ್ತೆ ಫೋನು, ಅವ್ರನ್ನ ವಿಚಾರಿಸ್ತಾರೆ, ನಿಮಗೆ ಸಿಂಪ್ಟೊಮ್ಯಾಟಿಕ್ ಇದ್ದೀರಾ, ಎ ಸಿಂಪ್ಟೊಮ್ಯಾಟಿಕ್ ಇದ್ದೀರಾ, ಹೋಮ್ ಐಸೋಲೇಷನ್ ಅಲ್ಲಿ ಇದ್ದೀರಾ ಅಥವಾ ಆಸ್ಪತ್ರೆ ಬೇಕಿದೆಯಾ ಅನ್ನೋದು ವಿಷಯ ಗೊತ್ತಾಗುತ್ತೆ. ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾರೋ ಅಂತ ವ್ಯಕ್ತಿಗಳಿಗೆ ಆಸ್ಪತ್ರೆ ಅವಶ್ಯಕತೆ ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಯಾರ್ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಈ ವ್ಯಕ್ತಿಗಳು, ಈ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ ನ ಆಸ್ಪತ್ರೆಯಲ್ಲಿ ಬ್ಲಾಕ್ ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನ, ಬಿ ಬಿ ಎಂ ಪಿ ವಾರ್ ರೂಮ್ ನಲ್ಲಿ ಯಾರಿಗೆ ಒಂದು 5-6 ಜನಕ್ಕೆ ಇನ್ಚಾರ್ಜ್ ಕೊಟ್ಟು ಕೂರಿಸಿದಾರಲ್ಲ, ಅವ್ರು ಯಾರು ಸರ್ಕಾರದ ಅಧಿಕಾರಿಗಳಲ್ಲ, ಯಾವುದೋ ಏಜೆನ್ಸಿಯವರು, ಆ ಏಜೆನ್ಸಿಯವರು ಇಮ್ಮಿಡಿಯೇಟ್ ಆಗಿ ಬೆಡ್ ನ ಬ್ಲಾಕ್ ಮಾಡ್ತಾರೆ. ಬೆಡ್ ನ ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ, ನನಗೆ, ಸಾರ್ವಜನಿಕರಿಗೆ, ಸರ್ಕಾರಕ್ಕೆ, ಎಲ್ರಿಗೂ ಬೆಡ್ ಇಲ್ಲ ಅಂತ ತೋರಿಸುತ್ತೆ. ಆದರೆ ಆ ಬೆಡ್ಡು ಖಾಲಿ ಇರುತ್ತೆ, ಆ ಬೆಡ್ಡು ಯಾವುದೋ ಒಬ್ಬ ಎಸಿಂಪ್ಟೊಮ್ಯಾಟಿಕ್ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡಿರ್ತಾರೆ. 12 ಗಂಟೆಗಳ ಕಾಲ ಯಾವುದೋ ಒಬ್ಬರು ಹೆಸರಲ್ಲಿ ಬುಕ್ ಮಾಡಿ ಅದು ಆಟೋ ಅನ್ಬ್ಲಾಕ್ ಆಗ್ಲಿಕ್ಕೆ 12 ಗಂಟೆ ಆಗುತ್ತೆ. ಉದಾಹರಣೆಗೆ ಎ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡ್ತಾರೆ ಬೆಡ್ನ, 12 ಗಂಟೆ ಒಳಗಡೆ ಅವನ ಆಸ್ಪತ್ರೆಗೆ ಹೋಗಲಿಲ್ಲ, ಅಡ್ಮಿಷನ್ ಆಗಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ಅನ್ಬ್ಲಾಕ್ ಆಗುತ್ತೆ. ಈ ರೀತಿ 12 ಗಂಟೆಗಳ ಏನು ಸಮಯಾವಕಾಶ ಇರುತ್ತೆ, ಈ 12 ಗಂಟೆಗಳ ಸಮಯಾವಕಾಶದ ಒಳಗಡೆ ಇವರು ಯಾರು ಇವರಿಗೆ ಹೊರಗಡೆ ವ್ಯವಹಾರ ಕುದುರಿಸ್ತಾರೋ ಅಂತ ವ್ಯಕ್ತಿಗಳ ಜೊತೆಗೆ ಇವರು ಅವರಿಗೆ ಬೆಡ್ ನ ಅಲಾಟ್ ಮಾಡಿಕೊಡ್ತಾರೆ. ಯಾರು ಇಲ್ಲಿ ಎಂ ಒ ಎಚ್ ಇರ್ತಾರೆ, ಇಲ್ಲಿ ಯಾವುದೋ ಬೇರೆ ಅಧಿಕಾರಿ ಇರ್ತಾರೆ ಅಂತವ್ರ ಹತ್ರ ಕೊಡ್ತಾರೆ. ನಾನು ಕೇಳೋದು, ಎಂ ಪಿ ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು, ಎಂ ಎಲ್ ಎ ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು. ಯಾರಿಗೆ ಹೆಲ್ಪ್ ಲೈನಿಗೆ ಫೋನ್ ಮಾಡಿರ್ತಾರೋ, ಹೆಲ್ಪ್ ಲೈನಿಗೆ ಫೋನ್ ಮಾಡಿರುವಂತ ವ್ಯಕ್ತಿ ಅವ್ರ ಎಸ್ ಪಿ ಓ ಟು ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತಂದ್ರೆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಸಿಗಬೇಕು. ಎಂ ಪಿ ಗೊತ್ತಿದ್ದಾರೆ, ಡಿ ಸಿ ಪಿ ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೆಡ್ ಸಿಗೋದಲ್ಲ. ಇವತ್ತು ಜನ ಬೆಡ್ ಇಲ್ದಲೆ ಎಸ್ ಎಂ ಎಸ್ ಆಗ್ತಾ ಇರ್ತಾರೆ, ವಾಟ್ಸ್ಆಪ್ ಅಲ್ಲಿ ಆಗ್ತಾರೆ, ಟ್ವಿಟರ್ ಅಲ್ಲಿ ಆಗ್ತಾರೆ, ಫೇಸ್ಬುಕ್ ಅಲ್ಲಿ ಆಗ್ತಾರೆ. ಇದ್ರ ಹೊರಗಡೆ ಸತೀಶ್ ರೆಡ್ಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಹೊರಗಡೆ ಒಂದು ದೊಡ್ಡ ದಂಧೆ ನಡೀತಾ ಇದೆ ಹೊರಗಡೆ ಅಂತ.
ನಿಮ್ದು ಯಾರ್ದೋ ಒಬ್ರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತಾರೆ ದಯವಿಟ್ಟು ಅರ್ಜೆಂಟ್ ಬೆಡ್ ಬೇಕಿದೆ ಅಂತ, ಅಂತ ವ್ಯಕ್ತಿಗೆ ಇವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ವ್ಯವಹಾರ ಕುದುರಿಸ್ತಾರೆ. ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಬೆಂಗಳೂರು ಸೌತ್ ಎಂ ಪಿ ಆಗಿ ಬೆಂಗಳೂರು ಸೌತ್ ಅನ್ನ ನಾನೊಂದು ಬೆಡ್ ಕೊಡಿಸ್ತೀನಿ ಅಂತ ನಾನು ಖಾತ್ರಿಯಿಂದ ಹೇಳೋಕ್ಕಾಗಲ್ಲ. ಈ ಹೊರಗಡೆ ಇರುವಂಥ ಏಜೆಂಟ್ಗಳು 45,000 ಕೊಡಿ 50,000 ಕೊಡಿ ಅಂತ ವ್ಯಾಪಾರ ಮಾಡಿ ಇವರು ದಂಧೆ ಹಾಕ್ತಾ ಇದ್ದಾರೆ. ಇನ್ನೊಂದು ವಿಷಯ, ಬೆಂಗಳೂರಿನಲ್ಲಿ ಕಳೆದ 10 ದಿವಸಗಳಿಂದ ಸುಮಾರು 4,065 ಬೆಡ್ಗಳು ಆಟೋ ಅನ್ಬ್ಲಾಕ್ ಆಗಿದೆ. ಅಂದರೆ 4,000 ಬೆಡ್ಗಳನ್ನು ಎ ಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಗಳ ಹೆಸರಿನಲ್ಲಿ ಅಥವಾ ಅವರಿಗೆ ಬೆಡ್ ಬೇಕಿಲ್ಲದಲೇ ಇರುವಂಥ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ನ ಬ್ಲಾಕ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಒಂದು ಶಾರ್ಟೇಜನ್ನು ಕ್ರಿಯೇಟ್ ಮಾಡಿ 12 ಗಂಟೆ ಆದಮೇಲೂ ಕೂಡ ಅವರು ಅಡ್ಮಿಷನ್ ಆಗದಲೇ ಅನ್ಬ್ಲಾಕ್ ಆಗಿರುವಂಥ 4,000 ಇದೆ. ಉಸಿರು ಕಟ್ಟು ಸಾಯ್ತಾ ಇರಬೇಕಾದ್ರೆ ತಕ್ಷಣದಲ್ಲಿ ಬೆಡ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಹೋಗ್ಲಿಕ್ಕೆ ಹೋಗ್ತಾರೆ. ಇಲ್ಲಿ 12 ಗಂಟೆ ಆದಮೇಲೂ ಒಬ್ಬ ಹೋಗಿಲ್ಲ ಆಸ್ಪತ್ರೆಗೆ ಅಂತಂದರೆ ಕಾರಣ ಏನು? ಅಂದರೆ ಅವನಿಗೆ ಆಸ್ಪತ್ರೆ ಯಾರಿಗೆ ಹೋಗಬೇಕು ಅಂತಿಲ್ವೋ ಅಂಥ ವ್ಯಕ್ತಿ ಕೊಟ್ಟಿದ್ದಾರೆ. ನಮ್ಮ ಆಫೀಸಿಂದ ನಾವು ಈ ರೀತಿ ಯಾರ್ಯಾವ ವ್ಯಕ್ತಿಗಳಿದ್ರು ಯಾರು ಎ ಸಿಂಪ್ಟೊಮ್ಯಾಟಿಕ್ ವ್ಯಕ್ತಿ ಹೆಸರಲ್ಲಿ ಅಡ್ಮಿಷನ್ ಆಗಿತ್ತು ಅಂತ ವ್ಯಕ್ತಿಗಳ ಜೊತೆಗೆ ಫೋನ್ ಮೇಲೆ ಮಾತಾಡಿದ್ದೀವಿ. ಆ ಫೋನ್ ಕಾನ್ವರ್ಸೇಷನ್ಗಳನ್ನೆಲ್ಲ ನಾನು ಮಾಧ್ಯಮದವ್ರ ಜೊತೆಗೆ ಆಗಲೇ ಶೇರ್ ಮಾಡಾಗಿದೆ. ದಯವಿಟ್ಟು ಅದನ್ನು ಸಾರ್ವಜನಿಕರಿಗೆ ತೋರಿಸಿ ಅಧಿಕಾರಿಗಳಿಗೆ ಬಂಡವಾಳ ಬಯಲಾಗಲಿ. ಫೋನ್ ಮಾಡ್ತಾರೆ, ಆ ವ್ಯಕ್ತಿಗೆ ಗೊತ್ತೇ ಇಲ್ಲ ಅವ್ರ ಹೆಸರಲ್ಲಿ ಬೆಡ್ ಬುಕ್ ಆಗಿದೆ ಅಂತ. ಅವ್ನ ಮನೇಲಿದ್ದಾನೆ. ಇಲ್ಲಿ ಕೆಲವು ಇನ್ಸ್ಟೆನ್ಸಸ್ಗಳಿದೆ. ಈ ಕೇಸಲ್ಲಿ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 12 ಆಸ್ಪತ್ರೆಗಳಲ್ಲಿ ಅವನು ಕೋವಿಡ್ ಪಾಸಿಟಿವ್ ಆಗಿ ರಿಪೋರ್ಟ್ ಬಂದ 20 ದಿನದ ನಂತರ 12 ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ 12 ದಿನ ಬೆಡ್ ಬುಕ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ. ಒಂದೇ ಫ್ಯಾಮಿಲಿಲಿ ತಂದೆ ಸತ್ತೋಗಿರ್ತಾರೆ, ಮಕ್ಕಳು ಸತ್ತೋಗಿರ್ತಾರೆ, ಒಂದು ಸಣ್ಣ ಸಣ್ಣ ಮಕ್ಕಳು ಅನಾಥರ ಆಗ್ತಾ ಇದ್ದಾರೆ. ಇವತ್ತು ಇಂಥ ಟೈಮ್ನಲ್ಲಿ ಇದನ್ನ ಇದು ಭ್ರಷ್ಟಾಚಾರ ಅಲ್ಲ, ಇದು 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 ಮರ್ಡರ್. ಇದು ಇವ್ರು ಮಾಡ್ತಾ ಇರೋದು, ಇದನ್ನ ಇವತ್ತು ಇದಕ್ಕೊಂದು ಹೈ ಪವರ್ಡ್ ಎನ್ಕ್ವೈರಿ ಆಗಲೇಬೇಕು ಇದಕ್ಕೆ. ಇದರಲ್ಲಿ ಇನ್ನೂ ಒಂದು ವಿಷಯ, ಕೆಲವು ಆಸ್ಪತ್ರೆಗಳಲ್ಲಿ ರಾತ್ರಿ 12 ಗಂಟೆಗೇನೆ ಬೆಡ್ ಬುಕ್ಕಿಂಗ್ ಆಗುತ್ತೆ. ಮಿಡ್ ನೈಟ್ ಅಫೇರ್ ಇವರದ್ದು, ಇದು ಮಧ್ಯರಾತ್ರಿಯ ದಂಧೆ ನಡೆಸ್ತಾ ಇರೋದು ಇವರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಯಾವ ಅಡ್ಮಿಷನ್ನೂ ಆಗಲ್ಲ. ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್ ಬೆಡ್ ಬುಕ್ಕಿಂಗ್ ಓಪನ್ ಆಗುತ್ತೆ, 12 ಗಂಟೆ 2 ನಿಮಿಷಕ್ಕೆ ಬೆಡ್ ಬ್ಲಾಕ್ ಆಗುತ್ತೆ, 12 ಗಂಟೆ 2 ನಿಮಿಷ 30 ಸೆಕೆಂಡಿಗೆ ಅಡ್ಮಿಷನ್ ಆಗುತ್ತೆ. ಹೆಂಗ್ರಿ ಸಾಧ್ಯ ಇದು? ಒಂದು ಕಡೆ 4,000 ಜನ 12 ಗಂಟೆ ಆದ್ರೂ ಅಡ್ಮಿಷನ್ ಆಗದಲೇ ಇರುವಂಥ ವ್ಯಕ್ತಿಗಳು, ಇನ್ನೊಂದು ಕಡೆ ರಾತ್ರಿ 12 ಗಂಟೆಗೆ ಓಪನ್ನು 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್. ಯಾವುದಂದೇ ಇದು? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ 5:30ಗೆ, ದಯವಿಟ್ಟು ತಾವೆಲ್ಲರೂ ಬನ್ನಿ. ಯಾವ್ಯಾವ ಅಧಿಕಾರಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಅಟ್ಟಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಭರವಸೆ ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ, ಬೆಂಗಳೂರಿನ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಹೈ ಪವರ್ಡ್ ಕಮಿಟಿ ಮಾಡಿ ಈ ಯಾವ್ಯಾವ ಅಧಿಕಾರಿಗಳು, ಹೊರಗಡೆ ಇರುವಂಥ ಏಜೆಂಟ್ಗಳು, ಪ್ರೈವೇಟ್ ಆಸ್ಪತ್ರೆಯಲ್ಲಿ BBMP ಕಡೆಯಿಂದ ಇರುವಂಥ ಆರೋಗ್ಯ ಮಿತ್ರಗಳು, ಇಲ್ಲಿ ಅಪಾಯಿಂಟ್ ಆಗಿರುವಂಥ ಏಜೆನ್ಸಿಯವರು, ಅವ್ರು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರದ್ದು CDR ತೆಗಿಬೇಕು, ಯಾರು ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಪ್ರತಿ ಒಬ್ಬರನ್ನು ಒದ್ದು ಒಳಗೆ ಹಾಕಿಸ್ಬೇಕು. ವಲ್ಚರ್ಸ್ಗಳು ಇವರೆಲ್ಲರೂ, ಇದು ಸಾಮಾನ್ಯ ಭ್ರಷ್ಟಾಚಾರ ಅಲ್ಲ ಇವ್ರು ಮಾಡ್ತಾ ಇರೋದು. ಇದು ಹುಳ ಬಿದ್ದ ಸಾಯ್ತಾರೆ ಯಾರ್ಯಾರು ಇದರನ್ನೆಲ್ಲ ಇದನ್ನು ಮಾಡ್ತಾ ಇರೋರು ಇವರುಗಳು. ಇದರದ್ದು ಬೇರೆ ಡೀಟೇಲ್ಸ್ ಏನಿದೆ ಅನ್ನೋದನ್ನ ಸತೀಶ್ ರೆಡ್ಡಿ ಅವ್ರು ಹೇಳ್ತಾರೆ, ಶಾಸಕರುಗಳು ಇಬ್ರು ಇದ್ದಾರೆ, ಇಬ್ರು ಹೇಳ್ತಾರೆ. ಇದರದ್ದು ಈ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ತಲೆದಂಡ ಆಗಬೇಕು, ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯ ಜೊತೆಗೆ ನಾಳೆ ಬೆಳಗ್ಗೆ ಎನ್ಕ್ವೈರಿ ಆಗೋದ್ರಿಂದ ಸತ್ತಿರೋರು ನಾಳೆ ಬರೋದಿಲ್ಲ, ಅಟ್ಲೀಸ್ಟ್ ಇನ್ನು ಯಾರು ಇವತ್ತಿದ್ದಾರೆ ಅವ್ರನ್ನ ಬದುಕಿಸುವಂಥ ಪ್ರಯತ್ನ ಮಾಡ್ಬೋದು. ನಾವು ಇವತ್ತಿಂದನೇ ಈ ವ್ಯವಸ್ಥೆ ಬದಲಾಗಬೇಕು, ಸಾಫ್ಟ್ವೇರಲ್ಲಿ ಇರುವಂಥ ಸಮಸ್ಯೆಗಳು ಬದಲಾಗಬೇಕು. ನಾನು ಈ ಡೇಟಾ ಪಡ್ಕೊಳ್ಳೋಕ್ಕೆ, ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಿದ್ದೀನಿ, ಒಬ್ಬ MP ಆಗಿ ಈ ಡೇಟಾ ಪಡ್ಕೊಳ್ಳೋಕ್ಕೆ ನಾನು ಪಟ್ಟಂಥ ಹರಸಾಹಸ ನಾನು ನಿಮಗೆ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಯಾವ ಅಧಿಕಾರಿನೂ ಡೇಟಾ ಕೊಡೋದಿಲ್ಲ. ರಾತ್ರಿ 2:30-3 ಗಂಟೆ ತನಕ ಬೆನ್ಬಿಡದ ಬೇಟಾಳ ತರ ನಾವು ಹಿಂದೆ ಬಿದ್ದಿದ್ರಿಂದ ಈ ಡೇಟಾ ಸಿಕ್ಕಿತ್ತು. 1,00,000 ಡೇಟಾನ ನಾವು ಅನಲೈಸ್ ಮಾಡಿ ಸುಮಾರು 1,500 ಕೇಸ್ಗಳನ್ನ ನೋಡಿದ ಮೇಲೆ 5,000 ಕೇಸ್ಗಳ ಪ್ಯಾಟರ್ನ್ ಇದು ಗೊತ್ತಾಗ್ತಾ ಇರೋದು. 5,000 ಕೇಸ್ಗಳ ಪ್ಯಾಟರ್ನ್ ಇದು ಬರೀ ಸ್ಯಾಂಪಲ್ ಅಷ್ಟೇ, ನಾನು ನಿಮ್ಮ ಎದುರುಗಡೆ ಇಡ್ತಾ ಇರೋದು. ಸರ್ಕಾರ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ಸಣ್ಣ ಉದಾಹರಣೆ ನಿಮಗೆ, ಹೋದ ವರ್ಷ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು ಸುಮಾರು 1,900 ಚಿಲ್ಲರೆ ಆಕ್ಸಿಜನ್ ಬೆಡ್. ಈ ವರ್ಷ ಯಡಿಯೂರಪ್ಪನವರು ಎಲ್ಲ ಪ್ರಯತ್ನ ಹಾಕಿ ಬೆಂಗಳೂರಿನಲ್ಲಿರುವಂಥದ್ದು 19,000 ಹೆಚ್ಚು ಆಕ್ಸಿಜನ್ ಬೆಡ್ ಕರ್ನಾಟಕದಲ್ಲಿ.
ಆದ್ರೆ ಈ ಬೆಡ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ರೆ ಬೆಡ್ ಯಾಕೆ ಸಿಗ್ತಾ ಇಲ್ಲ ಜನಕ್ಕೆ? ಈ ಒಂದಿಷ್ಟು ಜನ ಕಚ್ಚದ ಆಫೀಸರ್ಗಳಿಂದ ಈ ರೀತಿ ಜನರುಗಳನ್ನ ಇದನ್ ಮಾಡುವಂತ ವ್ಯಕ್ತಿ ಏಜೆಂಟ್ಗಳಿಂದ ಭ್ರಷ್ಟಾಚಾರಿಗಳಿಂದಾಗಿ ಜನಕ್ಕೆ ಇದ್ಯಾವುದು ಸಿಗ್ತಾ ಇಲ್ಲ. ಮಾತಾಡೋದು ಇನ್ನು ದಯವಿಟ್ಟು ಕೇಳಿ, ಇನ್ನು ಯಾವ್ಯಾವ ತರ ಇದೆ ಇದ್ರ ಗೊತ್ತಾಗತ್ತೆ ನಿಮ್ಗೆ. ಕಳೆದ ನಾನು ಬೊಮ್ಮನಳ್ಳಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಮಾತಾಡೋದು. ಕಳೆದ 3 ದಿನದ ಹಿಂದೆ ತಾವೆಲ್ಲ ನೋಡಿದ್ದೀರಾ, ಬೊಮ್ಮನಳ್ಳಿಯಲ್ಲಿ ನಮಗೆ ಬೆಡ್ ಸಿಗ್ತಾ ಇಲ್ಲ, ನಮ್ಗೇನಾದರೂ ಮಾಡಿ ಬೆಡ್ ಕೊಡಿಸಿ ಅಂತ ನಾನು ನಮ್ಮ ರಾಜೇಂದರ್ ಕಟಾರಿ ಅವ್ರಿಗೆ ಮತ್ತು ಸಂಬಂಧಪಟ್ಟಂಥ ಸುರೇಶ್ ಕುಮಾರ್ ಅವ್ರಿಗೆ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಆ ವಾರ್ ರೂಮಲ್ಲಿ ಯಾರು ಕೂತ್ಕೋತಾ ಇದ್ದಾರೆ, ಯಾರು ಹೋಗ್ತಾರೆ, ಮತ್ತು ಅಲ್ಲಿರೋಂಥ ಯಾರಿಗೆ ಪೇಷಂಟ್ಗೆ ಬೆಡ್ ಬುಕ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಹೇಳಿದ್ರು ಕೂಡ, ನಾನು ಆ ಭಾಗದ ಶಾಸಕನಾಗಿ ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಬೆಡ್ಗಳು ಸಿಗುವಂಥದ್ದು ಹರಸಾಹಸ ಮಾಡಬೇಕು. ಅದರಲ್ಲಿ ಒಂದು ಉದಾಹರಣೆ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ನಾವು ಯಾಕೆ ಈ ವಿಷಯವನ್ನು ಇಷ್ಟೊಂದು ವೇಗವಾಗಿ ಬಹಿರಂಗಗೊಳಿಸ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಆಗಿರುವಂಥ ಚಾಮರಾಜನಗರದ ಇನ್ಸಿಡೆಂಟ್ ಬೆಂಗಳೂರಲ್ಲಿ ರಿಪೀಟ್ ಆಗಬಾರ್ದು. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ರೆಮಿಡಿಸಿವಿರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಈ ರೀತಿ ಬೆಡ್ ಬ್ಲಾಕಿಂಗ್ ಮಾಡಿ ಮಾಡ್ತಾ ಇರೋಂಥ ದಂಧೆಯಿಂದ ಬೆಂಗಳೂರಲ್ಲಿ ಸುಮಾರು 117 ಜನ ದಿನನಿತ್ಯ ಸಾಯ್ತಾ ಇದ್ದಾರೆ. ಅದು ಆಗಬಾರ್ದು. ಯಾರಿಗೆ ರಿಯಲ್ ಆಗಿ ಐ ಸಿ ಯು ಬೆಡ್ ಬೇಕು, ವೆಂಟಿಲೇಟರ್ ಬೆಡ್ ಬೇಕು, ಅದು ಅವರಿಗೆ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ, ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ ಅವರು ಮತ್ತು ನಮ್ಮ ಶಾಸಕ ಸ್ನೇಹಿತರು ಕೂಡ ನಾವೆಲ್ಲ ಸೇರಿ ಇದನ್ನು ಬಹಿರಂಗಪಡಿಸ್ತಾ ಇರೋಂಥದ್ದು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಒಬ್ಬ ಅಮಿತ್ ಅನ್ನೋನು, ಒಂದು ಪೇಷಂಟ್ ಡಿಮ್ಯಾಂಡ್ ಬರುತ್ತೆ ಬೆಡ್ ಬೇಕು ಅಂತೇಳಿ, ಆ ಪೇಷಂಟ್ಗೆ ಫೋನ್ ಮಾಡ್ತಾನೆ, ಮಾಡಿ ಆ ಪೇಷಂಟ್ ಜೊತೆ ಮಾತಾಡ್ತಾನೆ. ಅದು ಪೂರ್ತಿ ರೆಕಾರ್ಡಿಂಗು ಕೂಡ ತಮಗೆಲ್ಲ ನಾವು ಕಳಿಸಿದ್ದೇವೆ. ಅಲ್ಲಿ ಏನಂತ ಕೇಳ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಪೇಷಂಟ್ ಯಾವ ಕಂಡೀಷನಲ್ಲಿದ್ದಾನೆ, ಅವನಿಗೆ ಐ ಸಿ ಯು ಬೆಡ್ ಬೇಕಂದರೆ ಸುಮಾರು ಒಂದು 50-60 ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗ್ತದೆ, ನಮ್ಮ ಮೇಲ್ಮಟ್ಟದ ಅವರ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ಅವನು. ಅಮಿತ್ ಅನ್ನೋನು ಮೇಲ್ಮಟ್ಟದ ಆಫೀಸರ್ ಜೊತೆ ಮಾತಾಡಿ ನಾನು ಹೇಳ್ತೇನೆ ಅಂತ ಹೇಳ್ತಾನೆ ಅವನು. ಕೊನೆಗೆ ಅವನು ಯಾವ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಪೇಷಂಟ್ ಅವರ ಕಡೆಯಿಂದ 25,000 ಗೂಗಲ್ ಪೇ ಮಾಡಿಸ್ಕೋತಾನೆ. ಹಣ ಗೂಗಲ್ ಪೇ ಮಾಡ್ತಾರೆ ಅವರು, ಪೇಷಂಟ್ ಕಡೆಯವರು 25,000 ದುಡ್ಡು ಹಾಕ್ಸ್ಕೊಂಡ ಮೇಲೆ ಅವನು ಬೆಡ್ಡನ್ನು ಕೊಡ್ಸೋಕ್ಕೆ ಹೋಗಿ ಬೆಡ್ ಸಿಕ್ಕಾಕೋತಾರೆ ಪೊಲೀಸ್ ಕೈಗೆ. ಇದು ಈಗ ಅವರು ಪೊಲೀಸು ಕೂಡ ಅದನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತು ಅದರ ಜೊತೆ ಯಾರ್ಯಾರಿದ್ದಾರೆ ಅಂತ ಎನ್ಕ್ವೈರಿ ಮಾಡಿದಾಗ ಅವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಹೇಳಿದ್ರೆ, ಅವರು ಈ ರೀತಿ ಅನೇಕ ಬೆಡ್ಗಳನ್ನು ಕೊಡ್ಸಿರೋಂಥವ್ರು ಒಬ್ಬೊಬ್ಬರು ಒಂದೊಂದು ದಿನ ಕೊಡಿಸ್ತಾರೆ, ಒಂದಿನ ಎಮ್ ಎಲ್ ಎ ತ್ರೂ ಕೊಡಿಸ್ತಾರೆ, ಇನ್ನೊಂದು ದಿನ ಇನ್ನೊಂದು ಆಫೀಸರ್ ತ್ರೂ ಕೊಡಿಸ್ತಾರೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಡಿಮ್ಯಾಂಡ್ ಮಾಡಿ ಬೆಡ್ಡನ್ನು ಹತ್ಕೊಂಡು ಕರ್ಕೊಂಡು ನಮ್ಮ ರಿಲೇಷನ್ ಅಂತೇಳಿ ಬೆಡ್ಡನ್ನು ಕೊಡಿಸಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಇಷ್ಟೇ ಒಂದು ಪ್ರಶ್ನೆಯನ್ನು ಕೇಳೋದು, ನಮ್ಮ ಸರ್ಕಾರನೇ ಇದೆ, ಸುಮಾರು 780 ವೆಂಟಿಲೇಟರ್ ಬಂದು ಸುಮಾರು 1.5 ತಿಂಗಳಾಗಿದೆ, ಇನ್ನೂ 280 ವೆಂಟಿಲೇಟರ್ ಬರಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಮೊನ್ನೆ ಒಬ್ಬರು ಐ ಎ ಎಸ್ ಅಧಿಕಾರಿಗಳು ಮಾತಾಡ್ತಾ ಇದ್ದಂಥದ್ದು ನಾನು ನೋಡಿದ್ದೇನೆ. 780 ವೆಂಟಿಲೇಟ್ರು ಕಳೆದ 15-20 ದಿನದ ಹಿಂದೆ ಏನಾದರೂ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಸವಲತ್ತನ್ನು ಒದಗಿಸಿ ಆ ವೆಂಟಿಲೇಟ್ರನ್ನು ಅಲ್ಲಿ ಅಳವಡಿಸಿದ್ರೆ ಎಷ್ಟು ಜನ ಪೇಷಂಟ್ಸು ಬದುಕ್ತಾ ಇದ್ರು ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ವಾ? ಇದಕ್ಕೆ ಉಸ್ತುವಾರಿ ವಹಿಸಿರೋಂಥವ್ರು ಯಾರೇ ಇರ್ಬೋದು, ಅಥವಾ ಯಾವುದೇ ಒಂದು ಐ ಎ ಎಸ್ ಆಫೀಸರ್ ಇರ್ಬೋದು, ಬ್ಲೈಂಡಾಗಿ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರನ್ನ ಕರ್ಕೊಂಬಂದು ಕೂರಿಸ್ಕೊಳ್ಳೋದು, 20 ಜನ ಅವ್ರು ಯಾರೋ ರಿಲೇಷನ್ಸ್ನ ಕರ್ಕೊಂಬಂದು ಈ ಒಂದು ವಾರ್ ರೂಮಲ್ಲಿ ಕೂಡಿಸೋವಂಥದ್ದು, ಇವೆಲ್ಲ ಮಾಡಿ ಬೆಂಗಳೂರಿನ ಜನಗಳ ಪ್ರಾಣವನ್ನು ತೆಗಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಟ್ಸಪ್ ಮೆಸೇಜಸ್ಸು ಯಾವ ರೀತಿ ಆಗಿದೆ ಅದು ಕೂಡ ಈಗಾಗಲೇ ಎಲ್ಲ ಕಾಪಿಯನ್ನು ತಂದಿದ್ದೇವೆ, ನಿಮ್ಗೆಲ್ರಿಗೂ ಕೂಡ ಅದನ್ನು ಕೂಡ ಒಂದೊಂದು ಕಾಪಿ ನಾವು ಕೊಡ್ತೇವೆ. ಈಗಾಗಲೇ ಅದನ್ನು ಅರೆಸ್ಟ್ ಮಾಡಲಿಕ್ಕೆ ನಾವು ಪೊಲೀಸ್ನ ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಅದನ್ನ ಮೇಲೆ FIR ಮಾಡಬೇಕು. ಮತ್ತು ಈ ರೀತಿ ಇನ್ಫ್ಲೂಯೆನ್ಸ್ ಮಾಡಿ ಹಣವನ್ನು ಪಡ್ಕೊಂಡು ಪಾಪ ಅಮಾಯಕರಿಗೆ ವಂಚಿಸಿ ಈ ಬೆಡ್ ಬ್ಲಾಕಿಂಗ್ ದಂಧೆಯನ್ನು ಮಾಡ್ತಾ ಇರೋಂಥವ್ರು ಯಾರೇ ಇರಲಿ, ತಕ್ಷಣ ಅವರೆಲ್ಲರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕು, ಪೊಲೀಸ್ ಮಾಡಬೇಕು. ಮತ್ತು ಯಾರು ಈ ರೀತಿ ವಾರ್ ರೂಮ್ಗಳಲ್ಲಿ ಇಲ್ಲೀಗಲ್ಲಾಗಿ ಯಾರನ್ನೋ ಬೇಕಾದಂಥವ್ರನ್ನ ಏಜೆನ್ಸಿಗಳನ್ನ ಕರ್ಕೊಂಬಂದು ಕೂರಿಸಿದ್ದಾರೆ ಅವರ ಬಗ್ಗೆ ಪೂರ್ತಿ CDR ತೆಗಿಬೇಕು, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿತ್ತು ಅಂತ. ಮತ್ತು ಈ ಆರೋಗ್ಯ ಮಿತ್ರಗಳು ಯಾರಿದ್ದಾರೆ ಆಸ್ಪೆಟ್ಲ್ಗಳಲ್ಲಿ, ಇವ್ರನ್ನ ಯಾರನ್ನ ಕರ್ಕೊಂಡೋಗಿ ಕೂರಿಸಿದ್ದಾರೆ? ಇವರು ದೊಡ್ಡ ದಂಧೆಯನ್ನು ಮಾಡ್ತಾ ಇರೋಂಥದ್ದು ಈ ಆರೋಗ್ಯ ಮಿತ್ರ ಹೆಸರಲ್ಲಿ. ಇವರೆಲ್ಲ ಏಜೆನ್ಸಿ ಅವರು,
ಇವರು ಯಾರು ಸರ್ಕಾರಿ ಉದ್ಯೋಗಿಗಳಲ್ಲ ಇವರನ್ನ ಕೆಲವು ಸರ್ಕಾರಿ ಉದ್ಯೋಗಗಳು ಬಳಸಿಕೊಂಡು ಹಣವನ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾರೆ ಅಂತದೆ ಇವರಿಂದ ತಕ್ಷಣ ಇದು ಸರಿಯಾಗಬೇಕು ನಾವೆಲ್ಲರೂ ಕೂಡ ನಾವು ಆಡಳಿತ ಪಕ್ಷದ ಶಾಸಕರಾಗಿ ಒಬ್ಬ ಸಂಸದರಾಗಿ ನಾವೆಲ್ಲ ಯಾಕೆ ಬಹಿರಂಗ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೆಂಗಳೂರಿನ ಜನಗಳ ಪ್ರಾಣವನ್ನ ಉಳಿಸುವಂತ ಒಂದೇ ಒಂದು ಉದ್ದೇಶ ನಮ್ಮ ನಮಗೆ ಬೇರೆ ಉದ್ದೇಶನೇ ಇಲ್ಲ ನಾವು ಅಕಸ್ಮಾತ್ ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಾವು ಇದನ್ನೇ ಮಾಡ್ತಾ ಇದ್ವಿ ಈಗ ಆಡಳಿತ ಪಕ್ಷ ಇದ್ದರೂ ಕೂಡ ಈ ದಂಧೆಯನ್ನ ನಾನು ಮುಖ್ಯಮಂತ್ರಿಗಳ ಮನೆ ಗುರುವಾರ ಸಂಜೆ ಫೋನ್ ಮಾಡಿದೆ ಸರ್ ನಮಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಇದು ಸರಿ ಮಾಡಿ ಅಂತ ಗುರುವಾರ ಸಂಜೆನೇ ನಾನು ಅವರನ್ನ ರಿಕ್ವೆಸ್ಟ್ ಮಾಡಿದನೆ ಮತ್ತೆ ಸರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು ಆದರೆ ಯಾವ ಅಧಿಕಾರಿಗಳು ಕೂಡ ಐಎಎಸ್ ಅಧಿಕಾರಿಗಳು ಇರಬಹುದು ಕೆಲವರು ಸ್ಪಂದನೆ ಮಾಡಲ್ಲ ಕೆಲವರು ಮಾಡ್ತಾರೆ ಕೆಲವರು ನಮ್ಮ ಬೊಮ್ಮನಹಳ್ಳಿ ಝೋನ್ ಗಂತ 4 ದಿನ ಆಯ್ತು ಬಂದು ಅಂದ್ರೆ ಈ ರೀತಿ ಆದಾಗ ಬೆಂಗಳೂರಿನ ಜನ ಸಾಯ್ತಾರೆ ಇದಕ್ಕೆ ತಕ್ಷಣ ಪರಿಹಾರ ಸರ್ಕಾರ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಹೋರಾಟ ಮಾಡ್ತೇವೆ ನಾವು ಯಾವ ಕಾರಣಕ್ಕೂ ಇದನ್ನ ಬಿಡಲ್ಲ ಇದು ಲಾಜಿಕ್ ಎಂಡ್ ಆಗಬೇಕು ಇದರಿಂದ ಯಾರು ಈ ಬ್ಲಾಕಿಂಗ್ ದಂಧೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಜೈಲಿಗೆ ಹೋಗಬೇಕು ಸರಿಯಾಗಿ ಬೆಂಗಳೂರಿನ ಅಮಾಯಕ ಪೇಷಂಟ್ಸ್ ಗೆ ಅವರು ನೇರವಾಗಿ ಬೆಡ್ ಸಿಗೋ ರೀತಿಯಲ್ಲಿ ಆಗಲೇಬೇಕು ಅಲ್ಲಿವರೆಗೂ ನಾವು ಯಾವ ಕಾರಣಕ್ಕೂ ಇದನ್ನ ಬಿಡಲ್ಲ ಇದು ಕೇಂದ್ರ ಸರ್ಕಾರದಿಂದ ಬಂದಿರಂತದ್ದು ಇದು ಒಂದೂವರೆ ತಿಂಗಳಿಂದ ಕೇಂದ್ರ ಸರ್ಕಾರದಿಂದ 780 ವೆಂಟಿಲೇಟರ್ ಬಂದಿರಂತದ್ದು ಅವರನ್ನ ನಾವು ತ್ರಿಲೋಕ್ ಚಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತ ಐಎಎಸ್ ಆಫೀಸರ್ ಅವರು ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ ಇನ್ನ 280 ಬಂದ ಮೇಲೆ ಒಟ್ಟಿಗೆ ಕೊಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ ಅವರು 780 ನ ಯಾಕೆ ಒಂದೊಂದು ಝೋನ್ ಗೆ ಒಂದು 80 ಕೊಟ್ಟಿದ್ರೆ 10 ದಿನದಿಂದ ಎಷ್ಟು ಜನ ಪೇಷಂಟ್ಸ್ ನ ಉಳಿಸಬಹುದಾಗಿತ್ತು ಯಾಕೆ ಕೊಡ್ತಾ ಇಲ್ಲ ನಾವು ಹಾಸ್ಪಿಟಲ್ ಇಂದನು ಕೂಡ ರಿಕ್ವೆಸ್ಟೇಷನ್ ಕೊಡ್ಸಿದೀವಿ ಫೋರ್ಟಿಸ್ ಇಂದ ಅಪೋಲೋ ಇಂದ ನಾವು 25 ವೆಂಟಿಲೇಟರ್ ನಮ್ಗೆ ಕೊಟ್ಟರೆ ನಿಮಗೆ ನೇರವಾಗಿ ಆ ವೆಂಟಿಲೇಟರ್ ಬೆಡ್ ನ ಬಿಬಿಎಂಪಿಗೆ ಒದಗಿಸ್ತೀವಿ ಅಂತ ಅವರು ನಮಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿಲ್ಲ ಇವರು ಅಂದ್ರೆ ವೆರಿ ಕ್ಲಿಯರ್ ಇವರು ಅಲ್ಲ ಅದು ಅದು ಮುಖ್ಯಮಂತ್ರಿಗಳು ಈಗ ಯಾರ್ಯಾರು ಈ ರೀತಿ ವೆಂಟಿಲೇಟರ್ ಬಂದಿದ್ರೆ ಆಕ್ಸಿಜನ್ ಪ್ಲಾಂಟ್ ಮಾಡಬೇಕು ಅಂತ ಹಣ ಕೇಂದ್ರದಿಂದ ಬಂದಿರೋಂಥದ್ದು ಇರ್ಬೋದು ಇದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳದೆ ಅನೇಕರ ಜೀವವನ್ನ ಯಾರು ಕಳೆದಿದ್ದಾರೆ ಅಧಿಕಾರಿಗಳು ಅವ್ರನ್ನ ನಿಮ್ಮ ಮನೆ ಕಳಿಸ್ತಾ ಇದ್ರೆ ನಿಮಗೆ ಅವರೆಲ್ಲರ ಶಾಪ ತಟ್ಟದು ನಮಸ್ಕಾರ ಈಗಾಗಲೇ ಎಂ ಪಿ ಅವರು ಮತ್ತು ಸ್ನೇಹಿತರಾದಂಥ ಸತೀಶ್ ರೆಡ್ಡಿ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದ್ದಾಗೆ ಕೋವಿಡ್ನ ಈ ಸಾಂಕ್ರಾಮಿಕದಿಂದ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ತೊಂದರೆಗೀಡಾಗಿರ್ತಕ್ಕಂಥ ಜನ ಅನೇಕ ಸಾವು ನೋವುಗಳು ನಮ್ಮ ಕಣ್ಣು ಮುಂದೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ಜನಗಳು ಬಹಳ ಗೋಳಾಡ್ತಾರೆ ನಮ್ಮ ಮುಂದುಗಡೆ ನಮ್ಮ ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ ನೀವುಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಾದರೂ ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ನಮಗೇನಾದರೂ ಒಂದು ವೆಂಟಿಲೇಟರ್ ಕೊಡಿಸಿ ಅಂತ ಹೇಳಿ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ರಾತ್ರಿ 2 ಗಂಟೆ ಒಳಗೆ ಫೋನ್ ಎತ್ತಿದ್ರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದಾಗ ಯಾವುದೇ ಒಂದು ವಾರ್ ರೂಮ್ನಲ್ಲಾಗ್ಬೋದು ಕೆಲವು ಅಧಿಕಾರಿಗಳು ತಮ್ಮ ಫೋನನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಿದ್ಧವಾಗಿಲ್ಲ ಅನೇಕ ಸತಿ ನಾವು ಅವ್ರಿಗೆ ಮೆಸೇಜ್ ಹಾಕಿದ್ದೀವಿ ನಾವು ಇಂಥವ್ರು ಫೋನ್ ಮಾಡ್ತಾ ಇದ್ದೀವಿ ದಯಮಾಡಿ ಫೋನ್ ತೊಗೊಳ್ಳಿ ಎಮರ್ಜೆನ್ಸಿ ಇದೆ ಅಂತ ಆದರೆ ಯಾವುದೇ ಕಾರಣಕ್ಕೂ ನಮಗೆ ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ಇದನ್ನೆಲ್ಲವನ್ನು ಯೋಚನೆ ಮಾಡಿ ನಾವು ಎಂ ಪಿ ಅವ್ರ ಜೊತೆ ಕೂತು ಎಲ್ಲ ಶಾಸಕರು ಚರ್ಚೆ ಮಾಡಿದಾಗ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ ಅವರೇ ಸಾಕಷ್ಟು ಇನಿಷಿಯೇಟಿವ್ ತೊಗೊಂಡು ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದ್ರ ಬಗ್ಗೆ ಎಲ್ಲವನ್ನು ಒಂದು ತನಿಖೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿ ಈಗಾಗಲೇ ಒಂದಿಷ್ಟು ಮಾಹಿತಿಗಳು ಹೊರಗಡೆ ಬಿದ್ದಿದೆ ನಾನು ಒಂದು ರಿಪೀಟ್ ಆಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಕೆಲವೇ ವಿಷಯಗಳನ್ನು ಹೇಳ್ತೀನಿ ಉದಾಹರಣೆಗೆ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ಲಿ 24/4/71 6:55 ಒಂದು ಬೆಡ್ ಖಾಲಿಯಾಗತ್ತೆ ಓಪನ್ ಅಂತ ತೋರಿಸಿದ ತಕ್ಷಣವೇ 55 ನಿಮಿಷಕ್ಕಾದರೆ 56 ನಿಮಿಷಕ್ಕೆ ಆಗಲೇ ಬೆಡ್ ಬುಕ್ಕಿಂಗ್ ಆಗಿದೆ ಅದೇ ಥರ ಮಣಿಪಾಲ್ನಲ್ಲೇ ಅಡ್ಮಿಷನ್ ಆಗಿದೆ 1ನೇ ತಾರೀಕು 5ನೇ ತಿಂಗಳು 6:53 ಅಂದರೆ ಅದೇ ಕೆಲವು ಟೈಮ್ಗಳಲ್ಲೇ ಮಾತ್ರ ಇದು ಆಪರೇಟ್ ಆಗುವಂಥದ್ದು 6:53 ಅನ್ಲಾಕ್ ಆಗತ್ತೆ 54ಕ್ಕೆ ಅಡ್ಮಿಷನ್ ಆಗುತ್ತೆ 6:54 ಅದೇ ಥರ 24/7 3:39
ಬೆಡ್ ಓಪನ್ ಆಗುತ್ತೆ ಅವತ್ತೇನೆ 3 ಗಂಟೆ 40 ನಿಮಿಷಕ್ಕೆ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಬೆಡ್ ಫಿಲ್ ಅಪ್ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಇದರ ಒಳಗಡೆ ಒಂದು ಟೀಮ್ ಆಕ್ಟ್ ಮಾಡ್ತಾ ಇದೆ ಇಲ್ಲಿ ಸಾಕಷ್ಟು ಜನ ಏಜೆಂಟ್ ಗಳು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದು ಪ್ರತಿಷ್ಠಿತ ಮಣಿಪಾಲ್ ಹಾಸ್ಪಿಟಲ್ ಆಗಿರೋದು ಇದರೊಳಗೆ ಬೇಕಾದಷ್ಟು ಡೀಟೇಲ್ಸ್ ಇದೆ ನಾನು ಇದನ್ನ ನಿಮಗೆ ಲಿಖಿತವಾಗಿ ಇರತಕ್ಕಂತ ಎಲ್ಲ ಬೆಂಗಳೂರಿನ ಎಲ್ಲ ಜೋನ್ ಎಲ್ಲಾ ಜೋನ್ ನಲ್ಲೂ ಇದೆ ಬೆಂಗಳೂರಿನಲ್ಲಿ ಬರಿ ಒಂದು ಸೌತ್ ಗೆ ಅಂತ ಸೀಮಿತ ಆಗಿಲ್ಲ ಇದು ಇದಕ್ಕೆ ಅಂತ ಹೇಳಿದ್ರೆ ಇವರು ಟೀಮ್ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ತರ ಆಗ್ತಾ ಇದೆ ಇನ್ನೊಂದು ಉದಾಹರಣೆಯನ್ನು ಕೊಡಕ್ಕೆ ಹೇಳಿ ಇಷ್ಟಪಡ್ತೀನಿ ನಾನು ಒಂದು ರಾಮಯ್ಯ ಹಾಸ್ಪಿಟಲ್ ನಲ್ಲಿ ಒಬ್ಬರು ರಾಮನಾಥ್ ಅಂತ ಹೇಳಿ ಅವರ ಹೆಸರಿನಲ್ಲಿ 5 ಬಾರಿ ಬೆಡ್ ಬುಕ್ ಆಗುತ್ತೆ ಒಬ್ಬೇ ವ್ಯಕ್ತಿ ಹೆಸರಿನಲ್ಲಿ 5 ಬಾರಿ ಬೆಡ್ ಬುಕ್ ಆಗೋದು ಅನ್ಲಾಕ್ ಆಗೋದು ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ಬೇಕಾಗಿರತಕ್ಕಂತ ಬೆಡ್ ಅನ್ನು ಒದಗಿಸೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದೇ ರೀತಿ ಇನ್ನೊಬ್ಬರು ಕೆಂಪಯ್ಯ ಗೋಪಾಲ್ ಅಂತಕಂತ ಅವರ ಹೆಸರಿನಲ್ಲಿ ಒಂದು ಐಸಿಯು ಬುಕ್ ಆಗುತ್ತೆ ಆದರೆ ಅವರ ಮನೆಯವರಿಗೆ ಈ ಮಾಹಿತಿಯನ್ನೇ ಕೊಡೋದಿಲ್ಲ ಯಾಕೆಂದ್ರೆ ಆ ಐಸಿಯುಗೆ ಇವರಿಗೆ ಬೇಕಾಗಿರತಕ್ಕಂತ ವ್ಯಕ್ತಿಗಳನ್ನ ತಗೊಂಡು ಹಾಕೋ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಜನಗಳಿಗೆ ನಾವು ಇಲ್ಲಿ ಉತ್ತರ ಕೊಡತಕ್ಕಂತದ್ದು ಬಹಳ ಕಷ್ಟ ಆಗಿದೆ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಜನಗಳ ಸಂಕಷ್ಟವನ್ನು ಕೇಳ್ತಾ ಇದ್ದೀವಿ ಆದರೆ ವಿ ಆರ್ ಹೆಲ್ಪ್ಲೆಸ್ ಇದು ಬರೀ ಇಷ್ಟು ಮಾತ್ರ ಆಗಿಲ್ಲ ನಮಗೆಲ್ಲ ಗೊತ್ತಿದೆ ಈ ರೆಮಿಡಿಸಿವಿರ್ ಇಂಜೆಕ್ಷನ್ ಬೆಂಗಳೂರಿನಲ್ಲಿ ಅಲ್ಲ ಈ ರಾಜ್ಯದಲ್ಲಿ ಸಾಕಷ್ಟು ಕಡೆ ಸಮಸ್ಯೆಗಳು ಉಂಟಾಯಿತು ಯಾತಕ್ಕೆ ಅಂತ ಕೇಳಿದ್ರೆ ನೀವು ಯಾವುದನ್ನ ಕೇಳಿದ್ರೆ ಬ್ಲಾಕ್ನಲ್ಲಿ 20,000 ರೂಪಾಯಿ ಕೊಟ್ಟರೆ ಒಂದು ಇಂಜೆಕ್ಷನ್ ಸಿಕ್ಕತ್ತೆ ಬೇಕಾದಂಥ ಒಬ್ಬ ಪೇಷೆಂಟ್ಗೆ ಒಬ್ಬ ಬಡವ ಪೇಷೆಂಟ್ ಯಾರು ಕೂತಿದ್ದಾರೆಂದರೆ ಅವನ ಅಂಗ್ಲಾಚಿದ್ರು ಒಂದು ಇಂಜೆಕ್ಷನ್ ಸಿಕ್ಕಲ್ಲ ಯಾಕೆಂದ್ರೆ ಇದರೊಳಗೆ ಇರ್ತಕ್ಕಂಥ ADCಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಅವ್ರು ಯಾರಿದ್ದಾರೆ ಅವರುಗಳೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಇವ್ರಿಗೆ ಬೇಕಾಗಿರ್ತಕ್ಕಂಥ ಏಜೆನ್ಸಿಗಳ ಮುಖಾಂತರವಾಗಿ ಬೇಕಾದಂಥ ಆಸ್ಪತ್ರೆಗಳಿಗಾಗಿರ್ಬೋದು ಅಥವಾ ಇವರ ಏಜೆಂಟ್ಗಳ ಮುಖಾಂತರವಾಗಿರ್ಬೋದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ಇದು ಜನಗಳಿಗೆ ಸಾಮಾನ್ಯ ಜನಗಳಿಗೆ ಸಿಗ್ತಾ ಇಲ್ಲ ನಾವಿವತ್ತು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಮಗಳಿಗೆ ಕರೆ ಮಾಡಿದ್ದಾರೆ ನಾವು ಅವರನ್ನು ಭೇಟಿ ಮಾಡೋರಿದ್ದೀವಿ ಇದಕ್ಕೊಂದು ದೊಡ್ಡ ಮಟ್ಟದ ಎನ್ಕ್ವೈರಿ ಆಗಬೇಕು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅವರ ವಿರುದ್ಧವಾದಂಥ ಕ್ರಮವನ್ನು ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆ ಈಗಾಗಲೇ ಸತೀಶ್ ಅವರು ಹೇಳಿದರು ನಾವು ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಜನತೆಯ ಜೀವ ನಮಗೆ ಮುಖ್ಯ ಅಂಥೇಳಿ ಆ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಇದಕ್ಕೊಂದು ತಾರ್ಕಿಕ ತುದಿ ಲಾಜಿಕಲ್ ಎಂಡ್ ತಲುಪೋ ತನಕ ನಾವು ಖಂಡಿತವಾಗಲೂ ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಈಗಾಗಲೇ ನಾನು ತಕ್ಷಣದಲ್ಲಿ ಇದ್ರ ಬಗ್ಗೆ ಎಲ್ಲ ಎನ್ಕ್ವೈರಿಯನ್ನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಇದೆ ಈ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನ್ಯಾಯ ಸಿಕ್ಕೋ ತನಕ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಒಂದೇ ರಿಕ್ವೆಸ್ಟು ಕೆಲವರು ಬಿ ಯು ನಂಬರ್ ಮಾತ್ರನೇ ನಾವು ಇದರಲ್ಲಿ ಹಾಕಿದ್ದೀವಿ ಪೇಷಂಟ್ಸ್ನ ಹೆಸರನ್ನ ಮತ್ತು ಅವರು ಮನಸ್ಸಿಗೆ ಅಲರ್ಟ್ ಆಗುತ್ತೆ ಅಂತೇಳಿ ಆ ಪೇಷಂಟ್ ಹೆಸರುಗಳನ್ನ ನಾವು ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕಂದರೆ ಆ ಪೇಷಂಟ್ಗಳನ್ನ ಅವರು ಹುಷಾರಿರಲ್ಲ ಕೆಲವ್ರಿಗೆಲ್ಲ ಅವರು ಮತ್ತೆ ಅವ್ರ ಹೆಸರುಗಳೆಲ್ಲ ಮೀಡಿಯಾದಲ್ಲಿ ಬಂದು ಎಲ್ಲ ಒಂದು ರೀತಿ ಅವರಿಗೆ ನೋವಾಗುವಂಥದ್ದು ಬೇಡ ಅದಕ್ಕೆ ತಾವು ಸಹಕಾರ ಮಾಡಿ ಏನು ನಾವು ಈ ಡಾಕ್ಯುಮೆಂಟೇಷನ್ ತೆಗೆದಿದ್ದೀವಿ ಅದರಲ್ಲಿ 100ಕ್ಕೆ 100 ನಿಜಾಂಶ ಅಂತೂ ಇದೆ ಅದರಲ್ಲಿ ಏನು ಡೌಟ್ ಆಗೋದು ಬೇಡ ಅದರಿಂದ ಆ ಎಲ್ಲ ಬಿ ಯು ನಂಬರು ಮತ್ತು SRF ID ಅವ್ರದ್ದು ಮಾತ್ರ ಅದನ್ನು ಮಾತ್ರ ನೀವು ಅಕಸ್ಮಾತ್ TVಗಳಲ್ಲಿ ಹಾಕಿದಾಗಲೂ ಕೂಡ ಅವ್ರ ಹೆಸರುಗಳನ್ನ ದಯವಿಟ್ಟು ನೀವು ಹಾಕ್ಲಿಕ್ಕೆ ಹೋಗಬೇಡಿ ಅವ್ರ ಕುಟುಂಬದವ್ರಿಗೆಲ್ಲ ಸ್ವಲ್ಪ ನೋವು ಆಗ್ತದೆ ಅಂತ ನಾನು ಮನವಿ ಮಾಡ್ತೀನಿ ನಮಸ್ಕಾರ ಎಲ್ಲ ಮಿತ್ರರೇ ಕೊನೆಯದಾಗಿ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ 11,314 ಬೆಡ್ಸ್ ಇವೆ ಅದರಲ್ಲಿ ಆಕ್ಯುಪೈ ಆಗಿರೋದು 9,690 ಇನ್ನೂ 1,624 ಬೆಡ್ಸ್ ಅವೈಲಬಲ್ ಇದೆ ನಾನೇನು ಮಾಡಿದೆ ಅಂದರೆ 260,000 ಚಿಲ್ಲರೆ ಜನರನ್ನ ನಾನು ಪ್ರತಿನಿಧಿಸ್ತೀನಿ ಅಸೆಂಬ್ಲಿನಲ್ಲಿ ದಿನ ಬೆಳಗಾದರೆ ಯಾಕೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬಹಳಷ್ಟು 32 ಚಿಲ್ಲರೆ ಸ್ಲಮ್ಗಳಿದೆ ಅಲ್ಲಿ ಅಲ್ಲಿಂದ ದಿನಾ ನನಗೆ ಫೋನ್ ಬರ್ತದೆ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೂ ಬರ್ತದೆ ನಾನು ಫೋನ್ ಯಾವಾಗಲೂ ಆನ್ ಇಟ್ಟಿರ್ತೀನಿ ಫೋನ್ ಮಿಸ್ ಮಾಡಿದ್ರೆ ವಾಪಸ್ ಫೋನ್ ಮಾಡ್ತೀನಿ ಯಾಕಂದರೆ ಯಾವ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ನಮಗೆ ಗೊತ್ತಿಲ್ಲ ಹೀಗಾಗಿ ನಾನು ಇಲ್ಲೊಂದು ದಿವಸ ವಾರ್ ರೂಮಿಗೆ ಬಂದೆ ಒಂದು 2 ದಿವಸದ ಹಿಂದೆ
ಎರಡು ದಿವಸದಿಂದ ವಾರ್ ರೂಮ್ಗೆ ಬಂದು ನಾನೇನು ಕೇಳಿದೆ ಅಂದರೆ, ಅಪ್ಪ ಸ್ವಾಮಿ ನನಗೆ ಬರೀ ಒಂದು ದಿನದಲ್ಲಿ ಐದು ಬೆಡ್ ಕೊಡಿ, ಐದೇ ಐದು ಬೆಡ್ಡು, ಅದು ಎಷ್ಟು, ಎರಡು ಗಂಟೆ ಕಾಲ ನನಗೆ ಬ್ಲಾಕ್ ಮಾಡಿ. ನಾನೊಬ್ಬ ಶಾಸಕ, ಯಾರೋ ನಮ್ಮಲ್ಲಿ ಕಷ್ಟದಲ್ಲಿರ್ತಾರೆ ಅವ್ರಿಗೆ ನಾವು ಅಲಾಟ್ಮೆಂಟ್ ಮಾಡ್ತೀವಿ ಅಂತ, ಮಾಡ್ತೀನಿ ಸರ್ ಅಂತ ಹೇಳಿಬಿಟ್ಟು ಆ ಡಾಕ್ಟರ್ ರೆಹಾನ್ ಅನ್ನೋರು, ಅವರು ಒಂದು ಬೆಡ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಫೋನ್ ಎತ್ತ ಅಂದರೆ ಫೋನ್ ಎಲ್ಲ ನಾ ಸಿಕ್ತು ಅಂದರೆ ಸರ್ ಬೆಡ್ ಇಲ್ಲ ಸರ್ ಎಲ್ಲ ಕ್ಲೋಸ್ ಅಂತಾರೆ. ಇಷ್ಟೊಂದು ಬೆಡ್ಗಳು ಇನ್ನೂ ಆಗಿ ಇನ್ನೂ ಖಾಲಿ ಇದ್ದಾಗ ನಮಗೊಂದು ಐದು ಬೆಡ್ ಕೊಡೋದಕ್ಕೆ ಇವ್ರಿಗೆ ಏನು ಹೋಯಿತು? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಎರಡನೇದು, ಇಲ್ಲಿ ಸಾಕಷ್ಟು ಕೆಟ್ಟ ದಂಧೆಗಳು ನಡೀತಾ ಇವೆ. ಇದರಲ್ಲಿ ನಮ್ಮ ಸಾಂಸದರು ಮತ್ತು ನಾವು ಮೂರು ಜನ ಶಾಸಕರು ಮತ್ತು ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿರೋರು, ಬೆಂಗಳೂರು ಶಾಸಕರು ಸ್ಪೆಷಲಿ, ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ತುಳಸಿ ಮೇಡಮ್ಗೆ, ದಯವಿಟ್ಟು ಇರೋವ್ರನ್ನೆಲ್ಲ ಅಲ್ಲಿ ಚೇಂಜ್ ಮಾಡಿ ವಾರ್ ರೂಮಿಂದ. ಯಾಕಂದರೆ ಒಳ್ಳೆ ಜನರು ಬರಬೇಕು. ಯಾರು ನೋಡು, ಬರೀ ಒಂದೊಂದು ಹೆಸರು, ಅದೇ ಹೆಸರುಗಳು ಬರ್ತಾ ಇವೆ. ಎಷ್ಟು ಬೆಡ್ ಕೇಳಿದ್ರು ಬೆಡ್ ಇಲ್ಲ. ಇದು ಎವ್ರಿ ಡೇ ಏನಾಗ್ತಾ ಇದೆ ಅಂದರೆ, ನಮಗಂತೂ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 65 ಕಾಲು ಬರ್ತದೆ. ಎಲ್ಲಿಂದ ಕೊಡಿಸ್ಲಿ ಬೆಡ್ಡು? ಒಂದು ಬೆಡ್ ಯಾರೂ ಕೊಡೋದಿಲ್ಲ. ಪ್ರೈವೇಟಲ್ಲಿ ಗೋಗರೆದು ನನ್ನ ಕ್ಷೇತ್ರದಲ್ಲಿ ಇಲ್ಲದೇ ಇರೋ ಹಾಸ್ಪಿಟ್ಲ್ಗಳಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ಸ್ನೇಹಿತ ನನಗೆ ದಯವಿಟ್ಟು ಮಾಡಿಕೊಡಿ ಸರ್ ಅಂತ ಎಷ್ಟೋ ಜನ ಪಾಪ ಬೆಡ್ಗಳು ಕೊಟ್ಟಿದ್ದಾರೆ. ಎಷ್ಟೋ ಜನರು ಗುಣಮುಖರಾಗಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಮನವಿ. ಈ ಥರ ದಯವಿಟ್ಟು ಇದನ್ನೊಂದು ಚೇಂಜ್ ಮಾಡಬೇಕು. ಈ ಸಿಸ್ಟಮ್ನ ಚೇಂಜ್ ಮಾಡೋ ತನಕ ಇದು ಸರಿ ಹೋಗಲ್ಲ ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಒಂದೇ ಒಂದು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಯಾರೋ ಒಬ್ರು BBMP ವಾರ್ ರೂಮ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಪ್ರಮುಖ ಅಧಿಕಾರಿ ನಮಗೊಂದು ಮೆಸೇಜ್ ಕಳಿಸಿದ್ದಾರೆ. BBMP ವಾರ್ ರೂಮ್ನಲ್ಲಿ, ಮೇನ್ ವಾರ್ ರೂಮ್ನಲ್ಲಿ SA/ST ಬೆಡ್ಗಳನ್ನು ಅಪ್ರೂವ್ ಮಾಡೋದನ್ನ ಒಬ್ಬರು ಅಧಿಕಾರಿ ಡಾಕ್ಟರ್ ರಜೀನಾ ಜೋಸೆಫ್ ಅನ್ನೋರು ಒಬ್ಬರು ಹೆಡ್ ಆಫೀಸ್ನಲ್ಲಿ ಇದಾರಂತೆ. ಆ ರಜೀನಾ ಜೋಸೆಫ್ ಅವರು ಬೆಡ್ ಬ್ಲಾಕ್ ಮಾಡದಲ್ಲೇ ಇರುವಂತಹ ರೀತಿ ಸಾಫ್ಟ್ವೇರ್ ಅನ್ನ ಡಿಸೇಬಲ್ ಮಾಡ್ತಾರಂತೆ. ಯಾಕೆ ಮಾಡ್ತಾರಂತೆ ಅಂತಂದ್ರೆ, ನಂತರದಲ್ಲಿ ಯಾರಾದರೂ ಮಿನಿಸ್ಟ್ರಿಗಳು, ಜಡ್ಜ್ಗಳು ಅಥವಾ ಉನ್ನತ ಅಧಿಕಾರಿಗಳು ಈ ತರದವ್ರು ಯಾರಾದರೂ ಒಂದು ಫೋನ್ ಮಾಡಿ ರೆಫರೆನ್ಸ್ ಕೊಟ್ಟರೆ ಅಂತ ಪೇಷಂಟ್ಗಳನ್ನ ಅನ್ಬ್ಲಾಕ್ ಮಾಡಿ ಅವರಿಗೆ ಬೆಡ್ನ ಬುಕ್ ಮಾಡಿಸ್ಕೊಡೋದಕ್ಕೆ BBMP ಕೆಲಸ ಮಾಡ್ತಾ ಇರುವಂತ ಒಬ್ಬರು ಅಧಿಕಾರಿ ಅವ್ರ ಹೆಸರನ್ನ ಕೂಡ ಕಳಿಸಿದ್ದಾರೆ ಈ ತರ ಮಾಡ್ತಾ ಇದ್ದಾರೆ ಅಂತ. ನಾನು ಒಂದೇ ಇವತ್ತು ಕೇಳುವಂಥದ್ದು, ನಾನು MP ತೇಜಸ್ವಿ ಫೋನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬೆಡ್ ಕೊಡಿ ಅಂತಂದಿದ ತಕ್ಷಣ ಬೆಡ್ ಕೊಡಬೇಕಾ? ಕೊಡಬಾರ್ದು. ನಾನು ಆ ವ್ಯವಸ್ಥೆ ಪರವಾಗಿ ಮಾತನಾಡ್ತಾ ಇಲ್ಲ. ಯಾರೋ ಜಡ್ಜ್ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಬೆಡ್ ಕೊಡಿ ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. MLA ಹೇಳಿದ್ದಕ್ಕೆಲ್ಲ ಬೆಡ್ ಕೊಡಬೇಕಾಗಿರೋದು. ಆ ವ್ಯಕ್ತಿ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ದಾರೆ, ಆ ವ್ಯಕ್ತಿಗೆ SPO2 ಕಡಿಮೆ ಆಗ್ತಾ ಇದೆ, ಉಸಿರಾಟ ಕಡಿಮೆ ಆಗ್ತಾ ಇದೆ, ಆ ವ್ಯಕ್ತಿ ಕಷ್ಟ ಇದೆ ಅಂತಂದ್ರೆ ಅಂಥ ವ್ಯಕ್ತಿ ಕೊಡಬೇಕು. ಯಾರೋ ಹೇಳಿದ್ರು ಒಂದು ಕಾರಣಕ್ಕಲ್ಲ. ಸಾಮಾನ್ಯ ಜನ ಎಲ್ಲೋಗ್ಬೇಕ್ರಿ? ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲರೂ MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರು ನೆಂಟರಾಗಿ ಬೆಡ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಈ ರೀತಿ ಅಧಿಕಾರಿಗಳ ಬಗ್ಗೆ ತಕ್ಷಣದಲ್ಲಿ ಯಾರ್ಯಾರು ಈ ರೀತಿ ನೀವು ದುಡ್ಡು ಕೊಟ್ಟಿದ್ದೀರಿ, ನಾನು ಸಾರ್ವಜನಿಕರಿಂದ ನೋಡ್ತಾ ಇರುವಂಥ ಎಲ್ಲ ಸಾವಿರಾರು ಜನಕ್ಕೆ ನಾನು ಮನವಿ ಮಾಡುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ಗಳು ಹಾಕಿಸಿ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನೀವು ಯಾರಿಗಾದರೂ ದುಡ್ಡು ಕೊಟ್ಟು ಬೆಡ್ಡನ್ನು ಬುಕ್ ಮಾಡಿದರೆ ತಕ್ಷಣದಲ್ಲಿ ನಮ್ಮ ಮಾಹಿತಿಗೆ ತೆಗೆದುಕೊಂಡು ಬನ್ನಿ, ನಮ್ಮ ಶಾಸಕರ ಕಚೇರಿಗಳಿಗೆ ಅವ್ರ ಮಾಹಿತಿ ಕೊಡಿ, ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು, ಯಾರ ಹತ್ರ ನೀವು ಮಾತನಾಡಿದ್ರಿ, ಅವ್ರ ಮೊಬೈಲ್ ನಂಬರ್ ಡೀಟೇಲ್ಸ್ ಏನು, ಈ ಡೀಟೇಲ್ಸ್ಗಳನ್ನು ಕೊಡಿ. ಯಾವ ಆಸ್ಪತ್ರೆಯಲ್ಲಿ ಈ ರೀತಿ ನಡೀತಾ ಇದೆ? ರಾತ್ರಿ 12 ಗಂಟೆಗೆ ಬೆಡ್ ಬುಕ್ ಮಾಡುವಂಥದ್ದು ಇರ್ಬೋದು, ಬೆಡ್ ಬುಕ್ ಓಪನ್ ಆಗಿದ್ದು ಒಂದೇ ನಿಮಿಷದಲ್ಲಿ ಅದನ್ನು ಅಡ್ಮಿಷನ್ ಮಾಡಿಸುವಂಥದ್ದು ಇರ್ಬೋದು, 4,000-5,000 ಜನನ ಫೇಕ್ ಆಗಿ ಬುಕ್ ಮಾಡಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ಅಧಿಕಾರಿಗಳ ಮೇಲೆ ಇವತ್ತು ನಾವು ಕ್ರಮ ತಗೊಂಡೇ ತಗೊಳ್ತೇವೆ. ನಾನು ಇವತ್ತು ಕರ್ನಾಟಕದ ಜನ ಮತ್ತು ಬೆಂಗಳೂರಿನ ಜನಕ್ಕೆ ಒಂದು ಮಾತು ಹೇಳಿ ನಾನು ಹೇಳ್ತೇನೆ. ಸ್ನೇಹಿತರೆ, ಒಂದು 3-4 ದಿನಗಳಿಂದ ನಾನು ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಒಂದು ಇನ್ಸ್ಪೆಕ್ಷನ್ ಮಾಡೋಕೆ ಹೋಗಿದ್ದೆ. ಒಂದು 60 ವರ್ಷದ 65 ವರ್ಷ ಸುಮಾರು ಇರ್ಬೋದು, ಒಬ್ಬರು ಮಹಿಳೆ ನಮಗೆ ಹೊರಗಡೆ ಸಿಕ್ಕಿದ್ರು. ICU ವೆಂಟಿಲೇಟರಲ್ಲಿ ಗಂಡ ಇದ್ರು. ಫಸ್ಟ್ ಫ್ಲೋರ್ HDU ಬೆಡ್ಡಲ್ಲಿ ಮಗ ಇದ್ದ. ಸೊಸೆ ಕೆಳಗಡೆ ಎಮರ್ಜೆನ್ಸಿಲಿ ಅಡ್ಮಿಟ್ ಆಗಿದ್ರು. 65 ವರ್ಷದ ಆ ಮಹಿಳೆಯನ್ನು ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಡಾಕ್ಟರ್ ಹೇಳಿದ್ದಾರೆ ಗಂಡ ಉಳಿಯಲ್ಲ ಅಂತ, ಹೋಪ್ ಇಲ್ಲ, ಮಗ ಸೊಸೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಇದ್ದೀನಿ ಅಂತ. ಒಬ್ಬೊಬ್ರು ಇವತ್ತು ನಿಮ್ಮ ಮಶಾಣದ ಹತ್ರ ಹೋಗಿ ನೋಡಿ, ಒಬ್ಬೊಬ್ರು
ಎಂಬತ್ತು ವರ್ಷ ಅರವತ್ತು ವರ್ಷದ ಒಬ್ಬರು ಹೆಂಗಸರು ಬಂದಿರ್ತಾರೆ ಮಣ್ಣು ಮಾಡಿ ವಾಪಸ್ ಹೋಗುತ್ತೆ. ಇಂಥ ದಾರುಣ ಸಂಗತಿ ಇರಬೇಕಾದ್ರೆ ಈ ರೀತಿ ಭ್ರಷ್ಟಾಚಾರ ಮಾಡುವಂಥದ್ದು, ದುಡ್ಡಿಸ್ಕೊಳ್ಳುವಂಥ ದಂಧೆ ಏನಿದೆ ಇದು ಅಕ್ಷಮ್ಯ. ಇದು ನೀವು 50 ಜನ ಬೇರೆ ಪೊಲಿಟಿಷಿಯನ್ಗಳನ್ನು ನೋಡಿರ್ಬೋದು, ಆದರೆ ನಾನು ಬಿಲಿ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿರೋದಿಲ್ಲ. ನಾನು ಜನ ಆಯ್ಕೆ ಮಾಡಿರುವಂಥ ಜನ, ನಮ್ಮ ಮನೇಲಿ ಒಬ್ಬ ಯುವಕನಿಗೆ ಇವತ್ತು ಜನ ನನ್ನ ಎಂ ಪಿ ಮಾಡಿದ್ದಾರೆ ಬೆಂಗಳೂರು ಸೌತಲ್ಲಿ. ಆ ಜನಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇವತ್ತು ಬಂದಿರೋದು. ಆ 24 ಲಕ್ಷ ಜನ ಯಾರು ನನಗೆ ಓಟ್ ಹಾಕಿದ್ದಾರೆ, ಆ ಪ್ರತಿನಿತ್ಯ ನನಗೆ ರಾತ್ರಿ ನಿದ್ದೆ ಬರಲ್ಲ, ರಾತ್ರಿ ನಾವು 3 ಗಂಟೆ 4 ಗಂಟೆ ಆದರೂ ಆ ಕಣ್ಣೆದುರುಗಡೆ ನಾವು ICU ವಿಸಿಟ್ ಮಾಡಿರೋದು, ಆ ಸೀನ್ಗಳು ನಮ್ಮ ಎದುರುಗಡೆ ಇರುತ್ತೆ. ಆ ಎಲ್ಲ ಜನಕ್ಕೆ ನಾವು ಇವತ್ತಿಂದ ನಾವು ಮಾಡದಲ್ಲ ಇದ್ದಿದ್ರೆ ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಪಡ್ಕೊಂಡಿರ್ತೀವಿ. ಇವತ್ತು ಯಾರ್ಯಾರು ಈ ರೀತಿ ಅವ್ಯವಹಾರದಿಂದಾಗಿ ಈ ಜನ ಯಾರು ಸತ್ತೋಗಿದ್ದಾರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ಸಮಸ್ಯೆಯಿಂದಾಗಿ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಸತ್ತೋದ್ರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ಈ ರೀತಿ ಆಗ್ದಲೆ ಇರುವಂತ ಕಡೆ ನಾವೆಲ್ಲರೂ ಕೂಡ, ಬೆಂಗಳೂರಿನ ಜನತೆ, ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಇವತ್ತಿಂದನೇ ಯಾವ ಕಾರಣಕ್ಕೂ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ಇದು ಮುಗಿಯೋವರೆಗೂ ಈ ಹೋರಾಟ ನಾನು ಬಿಡೋದಿಲ್ಲ. ಬೆಂಗಳೂರಿನ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಈಗಲೂ ಕೂಡ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು ಬೆಡ್ ಬುಕ್ ಮಾಡಿಸ್ಕೊಂಡಿದ್ರೆ, ದುಡ್ಡು ಕೊಟ್ಟು ರೆಮ್ಡೆಸಿವಿರ್ ಅನ್ನು ಬುಕ್ ಮಾಡಿಸ್ಕೊಂಡಿದ್ರೆ, ಅವ್ರು ಯಾರನ್ನು ನೀವು ಹೆದರ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಐಡೆಂಟಿಟಿಯನ್ನು ನಾವು ಅನಾನಿಮಸ್ ಆಗಿಡ್ತೀವಿ. ದಯವಿಟ್ಟು ಅಧಿಕಾರಿಗಳ ಡೀಟೇಲ್ಸ್ ಕೊಡಿ, ಯಾರು ನಮ್ಮ ಜೊತೆ ಮಾತಾಡಿದ್ರಿ ನಂಬರ್ ಕೊಡಿ, ಅವರೆಲ್ಲರೂ ಬೆಂಡೆತ್ತು ಒಳಗಾಕ್ಸುವಂಥ ಕೆಲಸ ನಾವು ಮಾಡ್ತೀವಿ. ಈ ಜನಕ್ಕೆ ನಾವು ನ್ಯಾಯ ಕೊಡಿಸೋದು, ನಾನು ಈ ಕೆಲಸ ನನಗೆ ಇದನ್ನು ಮಾಡುವಂಥ ಯೋಗ್ಯತೆ ಇಲ್ಲ ಅಂತಂದರೆ ನಾವು ಎಂ ಪಿ ಆಗಿದ್ದು MLA ಆಗಿದ್ರಲ್ಲಿ ಉಪಯೋಗ ಇಲ್ಲ, ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು. ನಾವು ಇವತ್ತು ಇದನ್ನು ನಾವು ಎದುರಿಸುವಂಥ, ಇವತ್ತು ಮಾತಾಡುವಂಥ ಧೈರ್ಯ ಇವತ್ತು ನಮ್ಗೆ ಇರಲಿಲ್ಲ ಅಂತಂದರೆ ನಾವು ಯಾರು ಈ ಕೆಲಸದಲ್ಲಿ ಇರಲಿಕ್ಕೆ, ಈ ಜನ ಆಯ್ಕೆ ಮಾಡಿರುವಂಥ ಕೆಲಸ ಮುಂದುವರೆಸಲಿಕ್ಕೆ ನಮ್ಮ ಹತ್ರ ಆತ್ಮಸಾಕ್ಷಿ ಇರೋದಿಲ್ಲ. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಇನ್ನು ಯಾವ್ಯಾವ ದಾಖಲೆ ಇದೆ, ಇನ್ಫಾರ್ಮೇಶನ್ ಇದೆ, ದಯವಿಟ್ಟು ಕೊಡಿ. ನಾವು ಇದನ್ನು ಇನ್ನೂ ಮುಂದುವರಿಸ್ತೀವಿ. ದಯವಿಟ್ಟು ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಇವತ್ತು ತಮ್ಮೂಲ್ಕ ಮೀಡಿಯಾದವ್ರಿಗೆಲ್ಲ ಕಾಪೀಸು ಕೊಡ್ತಾ ಇದೆ. ಪೊಲೀಸ್ ಕಮಿಷನರ್ ಬೆಂಗಳೂರು ಇವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಇದಕ್ಕೊಂದು ತನಿಖೆಯನ್ನು ಮಾಡಬೇಕು ಅವ್ರ ನೇತೃತ್ವದಲ್ಲಿ. ಪೊಲೀಸ್ ಕಮಿಷನರು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಫೀಸರ್ಸ್ ಇರ್ಬೋದು, ಅವ್ರು IAS ಇರ್ಬೋದು, IPS ಇರ್ಬೋದು, ಈ ಝೋನಲ್ಲಿ MHO ಇರ್ಬೋದು, ಯಾರಾದರೂ ಇರ್ಬೋದು, ಯಾರು ಇದನ್ನು ಜಡ್ಜ್ ಹೇಳಿದ್ರು ಅಂತ ಬುಕ್ ಮಾಡೋದು, IAS ಆಫೀಸರ್ ಹೇಳಿದ್ರು ಅಂತ ಮಾಡೋದು, MP ಹೇಳೋದು ಅಂತ ಮಾಡೋದು, ಯಾರು ಈ ವ್ಯವಹಾರದಲ್ಲಿ ಇದ್ದಾರೆ, ಇಂಥ ಅವ್ಯವಹಾರ ಮಾಡಿರುವಂಥ ಪ್ರತಿಯೊಬ್ಬರ ಮೇಲೂ ತನಿಖೆ ಆಗಬೇಕು, ಅವ್ರ ಅರೆಸ್ಟ್ಗಳಾಗಬೇಕು, ಅವರನ್ನ ಸಾರ್ವಜನಿಕ ಎಕ್ಸಾಂಪಲ್ ಆಗಬೇಕು ಅನ್ನೋ ರೀತಿ ಇವತ್ತು ಮಾಡಬೇಕು ಅನ್ನುವಂಥದ್ದನ್ನು ನಾನು ಪೊಲೀಸ್ ಕಮಿಷನರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ. BBMP ಕಮಿಷನರ್ ಸರ್, ಪ್ರೆಸ್ನವ್ರ ಒಳಗಡೆ ಬರೋದಿಕ್ಕಲ್ಲ, ನಾನು ಹೇಳ್ತೀನಿ ಕೇಳಿ. ಅಲ್ಲ, ಈ ಡೇಟಾ ತಗೊಳ್ಳೋದಕ್ಕೋಸ್ಕರ ಈ ಅಧಿಕಾರಿಗಳಿಗೆ ಒಬ್ಬೊಬ್ಬರಿಗೆ 10 ಸತಿ ಫೋನ್ ಮಾಡಿದ್ದೀನಿ. ನಾನು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಸರ್ಕಾರಿ ಡೇಟಾನ ನಾನು ಪಡ್ಕೊಳ್ಳೋದಿಕ್ಕೆ ಒಬ್ಬೊಬ್ಬ ಅಧಿಕಾರಿಗೆ 10 ಸತಿ ಫೋನ್ ಮಾಡಬೇಕಾಗಿದೆ. ಯಾಕೆ ಕೊಡ್ತಿರ್ಲಿಲ್ಲ ಇವ್ರು ಡೇಟಾ ನಮಗೆ? ಅದು ಡೇಟಾ ಕೊಟ್ಟಾಗ್ಲೂ ಅರ್ಧ ಕೊಡೋರು, ಇನ್ನರ್ಧ ಕೊಡ್ತಿರ್ಲಿಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲ. ನಾನು ನಿನ್ನೆ ಒಬ್ರು ಉನ್ನತ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಅರ್ಧ ಗಂಟೆಯಲ್ಲಿ ನಿಮ್ದು ಏನಾರೋ ನನಗೆ ಪೂರ್ತಿ ಡೇಟಾ ಬರಲಿಲ್ಲ ಅಂತಂದ್ರೆ ರಾತ್ರಿ 2:30 ಎಬ್ಸಿದ್ ನಾನು. ರಾತ್ರಿ 2:30 ನಮಗೆ ಈ ಡೇಟಾ ಅಷ್ಟು ಕೊಟ್ಟಿದ್ದವ್ರು. ರಾತ್ರಿ 2:30 ಹೇಳಿದೆ ನಾನು, ನೀವು ಕೊಡಲಿಲ್ಲ ಅಂತಂದ್ರೆ 2:30 BBMP ಆಫೀಸ್ ಎದುರುಗಡೆ ಬಂದು ಧರಣಿ ಕೂರ್ತೀನಿ ನಾನು. ಅದಾದ್ಮೇಲೆ 2:30 ಕೊಟ್ಟಿರೋ ಡೇಟಾ ಇವರು. ನಾವು ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಎಕ್ಸೆಲ್ ಅಲ್ಲಿ ಯಾವ್ಯಾವ ನಂಬರ್ ಅಂತ ಮ್ಯಾಚಿಂಗ್ ಮಾಡಿ ಬೆಳಗ್ಗೆ ಫೋನ್ಗಳು ಮಾಡಿ ಆ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿ, ಎಲ್ಲ ಪೇಷಂಟ್ಸ್ಗೂ ಫೋನ್ ಮಾಡಿದ್ದೀವಿ. ಯಾರ್ಯಾರು ಡೌಟ್ ಇತ್ತು ಆ ಪೇಷಂಟ್ಸ್ಗಳಿಗೆ ಫೋನ್ ಮಾಡಿದ್ರೆ ಅವ್ರ ಮನೇಲಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಅವ್ರ SL ಬೆಡ್ ಬುಕ್ ಆಗಿದೆ ಅಂತ. ICU ಪೇಷಂಟು, HDU ಪೇಷಂಟು, ವೆಂಟಿಲೇಟರು ಮನೇಲಿದ್ದಾರೆ ಅವರು. ಒಬ್ಬೊಬ್ಬರ ಹೆಸರಲ್ಲಿ 12 ಬೆಡ್ ಬುಕ್ ಮಾಡಿದ್ದಾರೆ. 12 ಬೆಡ್ ಒಬ್ಬ ವ್ಯಕ್ತಿ ಹೆಸರಲ್ಲಿ. ಹೊರಗಡೆ ಜನ ಸಾಯ್ತಾ ಇದ್ದಾರೆ, ಬೆಡ್ ಇಲ್ಲ, ಒಂದು ಬೆಡ್ ಇಲ್ಲ ಅಂತ. ಮೇಡಮ್, ಎಲ್ರದ್ದು ಇದೆ ಕೇಳಿ, ಯಾರ್ಯಾರು ಇದ್ದಾರೆ ಅಂತ. ಇದು ಇದು ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲ ಖಾಸಗಿ ಆಸ್ಪತ್ರೆಯವರು ಮಾಡಿದ್ದಾರೆ ಇದು ಅಂತ ನಾನು ಹೇಳ್ತಿಲ್ಲ, ಎಲ್ಲ ಅಧಿಕಾರಿಗಳು ಅಂತ. ಪ್ರತಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಬ್ಬ ಆರೋಗ್ಯ ಮಿತ್ರ ಇರ್ತಾರೆ. ಆ ಆರೋಗ್ಯ ಮಿತ್ರಾಗೆ ಈ ಬೆಡ್ ಖಾಲಿ ಇದೆಯಾ ಇಲ್ವಾ ಅಂತ ತಕ್ಷಣ ಗೊತ್ತಾಗುತ್ತೆ. ಅವರು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಅವ್ರು ಅಪ್ಲೋಡ್ ಮಾಡಬೇಕಾದಾಗ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಅವರು ಇಲ್ಲಿ BBMP ವಾರ್ ಝೂಮ್ ಯಾವ್ದಿದೆ, 8 ಝೋನಲ್ಲಿ ಯಾವ್ದಿದೆ, ವಾರ್ ಝೋನಿಗೆ, ವಾರ್ ರೂಮಿಗೆ ಫೋನ್ ಮಾಡಿ ಹೇಳ್ತಾರೆ. ಇಲ್ಲಿ ಯಾರೋ ಒಬ್ಬರದ್ದು ಅವ್ರ ಐಡೆಂಟಿಟಿ ಇರುತ್ತೆ. ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಅವರಿಗೆ ಈಗ ICU ಬೆಡ್ಡು ಮಣಿಪಾಲಲ್ಲಿ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಇಲ್ಲಿ ಕೂತಿರೋವಂಥವ್ರು ಇಮ್ಮಿಡಿಯೇಟ್ ಆಗಿ ಯಾರೋ ಒಬ್ಬ ಎಸಿಂಪ್ಟಮ್ಯಾಟಿಕ್ ವ್ಯಕ್ತಿ, ಮನೇಲಿರುವಂಥ ವ್ಯಕ್ತಿ ಹೆಸರಿನಲ್ಲಿ ಫೇಕ್ ಆಗಿ ಬ್ಲಾಕ್ ಮಾಡಿಬಿಡ್ತಾರೆ ಬೆಡ್ಡನ್ನು. ನಿಮಗೆ
ಬೆಡ್ ಖಾಲಿ ಇದೆ ಆದರೆ ನಿಮಗೆ ಪೋರ್ಟಲ್ ಅಲ್ಲಿ ತೋರಿಸೋದಿಲ್ಲ ಅದು ನಾವು ಫೋನ್ ಮಾಡ್ತಾರೆ ಜನ ನಮಗೆ ಸರ್ ಒಂದು ಬೆಡ್ ಕೊಡಿಸಿ ಅಂತ ನಾವು ಇವ್ರ ಹೆಲ್ಪ್ ಲೈನಿಗೆ ಫೋನ್ ಮಾಡ್ತೀವಿ ಆ ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ಜನ ಇವ್ರು ಹೇಳ್ತಾರೆ ನಮಗೆ ಒಂದು ಬೆಡ್ ಖಾಲಿ ಇಲ್ಲ ಅಂತಾರೆ ನೀವು ಮಾಧ್ಯಮದವರು ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ತೀರಾ ವೆಬ್ಸೈಟ್ ಅಲ್ಲಿ ಬೆಡ್ ಖಾಲಿ ಇಲ್ಲ ಅಂತ ತೋರಿಸುತ್ತೆ ಯಾಕೆ ಖಾಲಿ ಇಲ್ಲ ಅಂತ ತೋರಿಸುತ್ತೆ ಓಪನ್ ಆದ ಮರು ಕ್ಷಣಕ್ಕೆ ಬೆಡ್ ಅನ್ನ ಬೇರೊಬ್ಬರ ಹೆಸರು ಬ್ಲಾಕ್ ಮಾಡಿರ್ತಾರೆ ಬ್ಲಾಕ್ ಮಾಡಾದ ಮೇಲೆ ಇವ್ರ ಹತ್ರ 12 ಗಂಟೆ ಟೈಮ್ ಇರುತ್ತೆ ಹೊರಗಡೆ ಬರ್ತಾರೆ ನಾವು ಅದೇ ಕೇಳಿದ್ದು ನಾನು ಪ್ರೈವೇಟ್ ಪೇಷಂಟ್ ನಮಗೆ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆ ಆಸ್ಪತ್ರೆ ನಮ್ಮವ್ರು ಯಾರು ಪರಿಚಯ ಇರ್ತಾರೆ ಅವ್ರು ಡಾಕ್ಟ್ರು ಫೋನ್ ಮಾಡ್ತಾರೆ ಸರ್ ಈಗೊಬ್ರು ಪೇಷಂಟ್ ಸತ್ತೋದ್ರು ತೀರ್ಕೊಂಡ್ರು ಬೆಡ್ ಖಾಲಿ ಆಗಿದೆ ಐ ಸಿ ಯು ಇವ್ರನ್ನ ಓಪನ್ ಆಗುತ್ತೆ ನಿಮಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಪೇಷಂಟನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ ನಾವು ಬಿ ಬಿ ಎಂ ಪಿಗೆ ಫೋನ್ ಮಾಡಿ ಹೇಳ್ತೀವಿ ಸರ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ಉದಾಹರಣೆ ಕೊಟ್ಟಿದ್ದು ಈ ಆಸ್ಪತ್ರೆ ಖಾಲಿ ಆಗತ್ತಂತೆ ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ನಮಗೆ ಇದನ್ನು ಮಾಡಿ ಅಂತ ಇವ್ರು ನಮ್ಗೆ ಅಷ್ಟರೊಳಗಡೆ ಹೇಳ್ತಾರೆ ಇಲ್ಲ ಸರ್ ಬೆಡ್ ಬ್ಲಾಕ್ ಆಗೋಯ್ತು ಅಂತಾರೆ ಯಾರಿಗೆ ಬ್ಲಾಕ್ ಆಗಿರುತ್ತೆ ನಮಗೆ ಗೊತ್ತಾಗೋದಿಲ್ಲ ಅದು ಬಿ ಯು ನಂಬರಲ್ಲಿ ಯಾರಿಗೆ ಬ್ಲಾಕ್ ಆಗಿದೆ ಗೊತ್ತಾಗಲ್ಲ ಆದ್ರೆ ಇವ್ರು ಏನು ಮಾಡಿರ್ತಾರೆ ಯಾರೋ ಒಬ್ಬ ಮನೆಯಲ್ಲಿರುವಂಥ ಎ ಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಯ ಹೆಸರಿನಲ್ಲಿ ಬ್ಲಾಕ್ ಮಾಡಿರ್ತಾರೆ ಬೆಡ್ನ ಅದಾದಮೇಲೆ ಇವ್ರಿಗೆ 12 ಗಂಟೆ ಟೈಮ್ ಇರುತ್ತೆ ಆ 12 ಗಂಟೆ ಟೈಮ್ ಒಳಗಡೆ ಹೊರಗಡೆ ಗಿರಾಕಿಗಳನ್ನ ಹುಡುಕ್ತಾರೆ ಅವರು ಎರಡು ಥರ ಅದರಲ್ಲಿ ಒಂದು ವ್ಯಾಪಾರ ಮಾಡ್ಕೊಳ್ತಾರೆ ಎರಡನೇದು ಏನ್ ಮಾಡ್ತಾರೆ ಇಲ್ಲ ಎಂ ಎಲ್ ಎ ಹೇಳಿದ್ರು ಎಂ ಪಿ ಹೇಳಿದ್ರು ಜಡ್ಜ್ ಹೇಳಿದ್ರು ಐ ಎ ಎಸ್ ಹೇಳಿದ್ರು ಅಂತ ಬುಕ್ ಮಾಡ್ತಾರೆ ಇನ್ಫ್ಲೂಯೆನ್ಸ್ ಇದ್ರು ಎರಡೂ ತಪ್ಪು ನಾನು ಹೇಳೋದು ನಾನು ಇವತ್ತಿನ ತನಕ ನಮ್ಮ ಆಫೀಸಿಂದ ಫೋನ್ ಮಾಡಿ ನಾನು ಹೇಳಿರುವಂತ ಪೇಷಂಟ್ ಯಾಕೆ ಬೆಡ್ ಆಗಿಲ್ಲ ಅಂತ ನಾನು ಕೇಳ್ತಾ ಇಲ್ಲ ಯಾರಿಗೆ ಸೀರಿಯಲ್ ಆರ್ಡರ್ ಪ್ರಕಾರ ಇಂಪಾರ್ಟೆನ್ಸ್ ಪ್ರಕಾರ ಸಿವಿರಿಟಿ ಆಫ್ ಇನ್ಫೆಕ್ಷನ್ ಪ್ರಕಾರ ಯಾರಿಗೆ ಬೆಡ್ ಸಿಗಬೇಕು ಆ ವ್ಯಕ್ತಿಗೆ ಸಿಗಬೇಕು ಇಲ್ಲಾಂದ್ರೆ ಹೆಲ್ಪ್ ಲೈನ್ ಮಾಡಿ ಉಪಯೋಗ ಏನಾಯ್ತು ರೀ ನೀವು ಎಂ ಎಲ್ ಎ ಕೇಳಿಸ್ತೀರಿ ಜಡ್ಜ್ ಕೇಳಿಸ್ತೀರಿ ಬೆಡ್ ಬೇಡ ಅವಾಗ ಸಿಗತ್ತೆ ಅಂತಂದ್ರೆ ಹೆಲ್ಪ್ ಲೈನ್ ಹಾಕ್ಬೇಕು ನಿಮಗೆ ಸೊ ಆರೋಗ್ಯ ಮಿತ್ರ ಆ ಪ್ರೈವೇಟ್ ಆಸ್ಪತ್ರೆ ಇಲ್ಲಿರುವಂತ ಬಿ ಬಿ ಎಂ ಪಿ ಝೋನ್ ಅಲ್ಲಿ ಅದನ್ನ ಫೀಡ್ ಮಾಡುವಂತವ್ರು ಯಾರಿದ್ದಾರೆ ಅವರು ಮತ್ತೆ ಇದನ್ನ ನೋಡ್ತಾ ಇರುವಂತ ಉನ್ನತ ಅಧಿಕಾರಿ ಅವರು ಇನ್ವಾಲ್ವ್ ಆಗಿಲ್ದಲೆ ಇರ್ಬೋದು ಇದು ಅವ್ರ ಕೆಳಗಡೆ ಆಗ್ತಾ ಇರೋದಕ್ಕೆ ಅವ್ರು ಬಿಟ್ಟಿದಾರಲ್ಲ ಆ ಕಾರಣಕ್ಕೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಗಮನಕ್ಕೆ ಬಂದಿದೆ ಇದೆಲ್ಲ ಅವ್ರ ಗಮನಕ್ಕೆ ಬರದಲ್ಲ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ಇದು ಮಾಡಕ್ ಸಾಧ್ಯನೇ ಇಲ್ಲ ಬಂದಿದೆ ಇದು ನಾನು ನೋಡಿ ಇಷ್ಟೇ ನಾನು ಇಲ್ಲೇ ಬೆಂಗಳೂರು ಸೌತ್ ಝೋನ್ದೇ ನಾ ಬಂದು ನೋಡಿದ್ರೆ ಹೇಳ್ತಿರೋದು ಇಲ್ಲಿ 5 ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ಡಿ ಸಿ ಪಿ ಅವ್ರಿಗೂ ಅದನ್ನ ಇದನ್ನ ಮಾಡಕ್ಕೆ ಹೇಳಿದ್ದೀನಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೆಲವು ಝೋನ್ಗಳಲ್ಲಿ 5 ಕಂಪ್ಯೂಟರ್ಗೆ ಲಾಗಿನ್ ಆಕ್ಸೆಸ್ ಕೊಟ್ಟಿದ್ದಾರೆ ಕೆಲವು ಕಡೆ 3 ಕೊಟ್ಟಿದ್ದಾರೆ 5 ಕಂಪ್ಯೂಟ್ರು ಒಂದೇ ಜಾಗದಲ್ಲಿ ಇರಬೇಕು ವಾರ್ ರೂಮಲ್ಲಿ ಇರಬೇಕು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ದಿವಸಗಳಲ್ಲಿ 5 ಕಂಪ್ಯೂಟರಲ್ಲಿ 3 ಕಂಪ್ಯೂಟರ್ ವಾರ್ ರೂಮಲ್ಲಿ ಇರುತ್ತೆ ಇನ್ನು 2 ಕಂಪ್ಯೂಟರ್ ಇನ್ನೆಲ್ಲ ಬೇರೆ ಕಡೆ ಇರುತ್ತೆ ಅಲ್ಲಿಂದ ಆಪರೇಟ್ ಮಾಡಿರ್ತಾರೆ ಅವರು ಆದರೆ ಅವ್ರು ಎಲ್ಲಾದರೂ ಆಪರೇಟ್ ಮಾಡಿರಲಿ ಐ ಪಿ ಅಡ್ರೆಸ್ನ ಮೂಲಕ ಅವ್ರು ಎಲ್ಲ ಆಪರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಈ ಇಬ್ಬರು ಹೊರಗಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಇನ್ನು 3 ಕಂಪ್ಯೂಟರ್ಲಿ ಇರುತ್ತೆ ಇದನ್ನ ಐಡೆಂಟಿಫೈ ಮಾಡೋದು ನಾನು ಇನ್ವೆಸ್ಟಿಗೇಷನ್ ನಾನು ಹೇಳ್ತೀನಿ ಇದೇನು ಭಾಳ ಕಾಂಪ್ಲಿಕೇಟೆಡ್ ಇನ್ವೆಸ್ಟಿಗೇಷನ್ ಅಲ್ವೇ ಅಲ್ಲ ನಮ್ಮ ಆಫೀಸ್ ಅವ್ರು 4 ಜನ ಕಾಲೇಜಲ್ಲಿ ಕೆಲಸ ಮಾಡುವಂಥ ಇಂಟರ್ನ್ಸ್ಗಳು ಮಾಡಿರುವಂಥ ಇನ್ವೆಸ್ಟಿಗೇಷನ್ ಇದು ಐ ಪಿ ಎಸ್ ಅಧಿಕಾರಿಗಳನ್ನ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂತ್ಕೊಂಡು ಮಾಡಿರೋ ಇನ್ವೆಸ್ಟಿಗೇಷನ್ ಅಲ್ಲ ನಮ್ಮ ಆಫೀಸ್ನ ಇಂಟರ್ನ್ಸ್ಗಳು ಬಚ್ಚ ಹುಡುಗರುಗಳು ಮಾಡಿರೋ ಇನ್ವೆಸ್ಟಿಗೇಷನ್ ಇದು ಸರ್ಕಾರ ಇದು ಇನ್ವೆಸ್ಟಿಗೇಷನ್ ಇಷ್ಟೇ ಮಾಡಬೇಕಾಗಿರೋದು ಪ್ರತಿ ವಾರ್ ರೂಮ್ನಲ್ಲಿ 5-3 ಜನಕ್ಕೆ ಲಾಗಿನ್ ಆಕ್ಸೆಸ್ ಇದೆ ಆ ಲಾಗಿನ್ ಆಕ್ಸೆಸ್ ಇರುವಂತ ವ್ಯಕ್ತಿಗಳೇ ಇದನ್ನ ಮಾಡಿರೋದು ಮೊದಲನೇದು ಮಾಡಬೇಕಾಗಿರೋದು ಪೊಲೀಸ್ ಕಮಿಷನರು ಈ ಯಾರು ವಾರ್ ರೂಮಲ್ಲಿ 3 ಜನ 5 ಜನ ಇನ್ಚಾರ್ಜ್ ಇದಾರೆ ಲಾಗಿನ್ ಇರೋರು ಅವರೆಲ್ಲರೂ ಕರೆದು ಇಂಟ್ರಾಗೇಷನ್ ಮಾಡಬೇಕು ಅವಾಗ ಅವ್ರು ಹೇಳ್ತಾರೆ ನಮಗೆ ಜಾಯಿಂಟ್ ಕಮಿಷನ್ ಹೇಳಿದ್ರು ಅಥವಾ ಇನ್ನೇನಾದ್ರು ಬೇರೆ ಅಧಿಕಾರಿ ಹೇಳಿದ್ರು ಯಾರು ಅಧಿಕಾರಿ ಹೇಳಿದ್ರಲ್ಲಿ ನಾವು ಬ್ಲಾಕ್ ಮಾಡಿದ್ವಿ ಇದನ್ನ ಅಂತ ಆಮೇಲೆ ಗೊತ್ತಾಗತ್ತೆ ಇದು ಪಾಯಿಂಟ್ ಎಲ್ಲಿಂದ ಶುರು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಅಂದ್ರೆ ಈ ಲಾಗಿನ್ ಅನ್ನ ಯಾರು ಮಾಡಿದ್ರಲ್ಲ ಬ್ಲಾಕ್ ಮಾಡಿದ್ರಲ್ಲ ಈ 5 ಜನ 3 ಅಲ್ಲಿಂದ ಶುರು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಈ ಇಡೀ ಬಯಲಾಗ್ತಾ ಹೋಗುತ್ತೆ ಇಲ್ಲ ಒಂದ್ ಸೆಕೆಂಡ್ ಒಂದ್ ನಿಮಿಷ ಸರಿ ಸರಿ ಕೇಳಿ ಈಗ ಹೆಂಗೆ ಒಬ್ರು ಇಲ್ಲ ಇಲ್ಲ ಅಣ್ಣ ಈಗ ಬಿ ಯು ನಂಬರ್ ನೀವು ಟೆಸ್ಟ್ ಮಾಡಿಸ್ಕೋತೀರಲ್ಲ ಟೆಸ್ಟ್ ಮಾಡಿಸ್ಬೇಕಾದ್ರೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ಬೇಕು ನಿಮ್ ಫೋನ್ ನಂಬರ್ ಕೊಟ್ಟಿರ್ಬೇಕು ಫೋನ್ ನಂಬರ್ ಓ ಟಿ ಪಿ ಬರುತ್ತೆ ಹಂಗೆ ತಾನೇ ಟೆಸ್ಟಿಂಗ್ ಆಗೋದು
ನೀವು ಎರಡು ಸತಿ ಮಾಡಿಸಿ ಮೂರು ಸತಿ ಮಾಡಿ ಟೆಸ್ಟ್ ಮಾಡೋಕ್ಕೆ ಹೋಗಿದ ತಕ್ಷಣ ನಿಮ್ಮ ನಂಬರ್ ಕೇಳ್ತಾರೆ, ನಿಮ್ಮ ನಂಬರ್ ಕೇಳಿದ ತಕ್ಷಣ ನಿಮ್ಮ ಓ ಟಿ ಪಿ ಬರುತ್ತೆ. ನಿಮ್ಮ ಓ ಟಿ ಪಿ ಆರ್ಡರ್ ಮೇಲೆ ನೀವು ಪಾಸಿಟಿವ್ ಬಂತು ಅಂತಂದರೆ ಬಿ ಯು ನಂಬರ್ ಜನರೇಟ್ ಆಗುತ್ತೆ. ಬಿ ಯು ನಂಬರ್ ಜನರೇಟ್ ಆದಮೇಲೆ ಅದು ಐ ಸಿ ಎಂ ಆರ್ ಪೋರ್ಟಲ್ಗೆ ಹೋಗುತ್ತೆ. ಐ ಸಿ ಎಂ ಆರ್ ಪೋರ್ಟಲ್ನಿಂದ ಇಲ್ಲಿಗೆ ಇವರಿಗೆ ಬರುತ್ತೆ, ಬಿ ಬಿ ಎಂ ಪಿ ವಾರ್ ರೂಮಿಗೆ ಬರುತ್ತೆ ಅದು. ಈಗ ಬೆಡ್ ಅಲಾಟ್ ಆಯಿತು ಅಂತಂದರೆ ನಿಮ್ಮ ಬಿ ಯು ನಂಬರ್ನ ಆಧಾರದ ಮೇಲೆ ಬೆಡ್ ಅಲಾಟ್ ಆಗಿರತ್ತೆ ಇಲ್ಲಿಂದ. ನಾನು ಹೇಳೋದು ಅವ್ರು ಪರಿಶೀಲನೆ ಮಾಡಿದ್ರು ಕೂಡ ಈಗ ಏನಾಗಿರುತ್ತೆ ಗೊತ್ತಾ, ಎಕ್ಸ್ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬೆಡ್ ಬುಕ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಚೇಂಜ್ ಮಾಡಿ ವೈ ಅನ್ನೋ ವ್ಯಕ್ತಿಗೆ ಬ್ಲಾಕ್ ಮಾಡ್ತಾರೆ. ಮ್ಯಾನ್ಯುಲ್ ಆಗಿ ಇವ್ರು ಮಾಡೋದು, ಅದನ್ನ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಅಲರ್ಟ್ ಆಗೋದಲ್ಲ. ಇಲ್ಲಿ ಕೂತಿರೋಂಥವ್ರು ಏನ್ ಮಾಡ್ತಾರೆ, ಎಕ್ಸ್ ಅನ್ನೋ ಅಂತ ಒಬ್ಬ ವ್ಯಕ್ತಿ, ನಾನು ನಿಮಗೆ ಆಡಿಯೋ ಕ್ಲಿಪ್ಗಳನ್ನು ಕಳಿಸಿದ್ದೀನಿ, ಒಬ್ರು ಸುನೀತಾ ಅನ್ನೋ ವ್ಯಕ್ತಿ, ಆ ವ್ಯಕ್ತಿ ಐಸೋಲೇಷನ್ ಅಲ್ಲಿ ಇದ್ದಾರೆ, ಮನೇಲಿದ್ದಾರೆ, ಗುಣಮುಖ ಆಗಿ ಅವ್ರಾಗಲೇ 15 ದಿವಸ ಆಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಹೆಸರಲ್ಲಿ 12 ಆಸ್ಪತ್ರೆಯಲ್ಲಿ 12 ಸತಿ ಐ ಸಿ ಯು ಬೆಡ್ ಓಪನ್ ಬುಕ್ ಆಗಿದೆ. ಅವ್ರ ಮನೇಲಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ. ಈಗ ಫೋನ್ ಮಾಡಿದ್ರೆ ಅವ್ರಿಗೆ ಆಶ್ಚರ್ಯ. ಸೊ ಏನಾಗಿರುತ್ತೆ, ಸುನೀತಾ ಅನ್ನೋ ಹೆಸರಿನಲ್ಲಿ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದಾಗ ನಿಮಗೆ, ನನಗೆ, ಸಾರ್ವಜನಿಕರಿಗೆ, ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಮನೇಲಿ ಕೂತ್ಕೊಂಡು ವೆಬ್ಸೈಟ್ ಓಪನ್ ಮಾಡಿದ್ರು ಮುಖ್ಯಮಂತ್ರಿಗಳಿಗೂ ಬೆಡ್ ಬ್ಲಾಕ್ ಅಂತ ತೋರಿಸುತ್ತೆ. ಆಮೇಲೆ ಏನು ಮಾಡ್ತಾರೆ, ಇಂಟರ್ನಲ್ಲಿ ಅದನ್ನ ಚೇಂಜ್ ಮಾಡಿ ಸುನೀತಾ ಅವ್ರಿಗೆ ಕೊಟ್ಟಿದ್ದನ್ನ ಬೆಡ್ ಅನ್ನ ಯಾರೋ ದೇವಿಕಾ ಅನ್ನೋರಿಗೆ ಅಲಾಟ್ ಮಾಡ್ತಾರೆ. ದೇವಿಕಾ ಹೋಗ್ತಾರೆ ಅಲ್ಲಿ, ದೇವಿಕಾ ಅಡ್ಮಿಟ್ ಆಗ್ತಾರೆ ಆಸ್ಪತ್ರೆ ಅವ್ರ ಗಮನಕ್ಕೆ, ಚೇಂಜ್ ಆಗಿರೋದು ಬರುತ್ತೆ, ಅವ್ರ ಸಾಫ್ಟ್ವೇರ್ ಅಲ್ಲಿ ತೋರಿಸುತ್ತೆ ಅದು. ಆದ್ರೆ ಇಲ್ಲಿ 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 ಅವ್ಯವಹಾರ ಏನು ಅಂತಂದ್ರೆ, ಎ ಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಬೆಡ್ಡೆ ಬುಕ್ ಮಾಡಬಾರ್ದು ಅಂತವ್ರಿಗೆ ಬೆಡ್ ಬುಕ್ ಮಾಡಿರ್ತಾರೆ ಇವರು. ಎರಡನೇ ದಿನ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರಲ್ಲ, ಈಗ ಎಷ್ಟೋ ಜನ ನೀವು ಆಸ್ಪತ್ರೆ ಹತ್ರ ಹೋಗಿದ್ದೀನಿ, ಮಾಧ್ಯಮದವ್ರು ನೀವು ತೋರಿಸಿದ್ದೀರಿ, ಈಗ ಯಾರೋ ಒಬ್ರಿಗೆ ಬೆಡ್ ಬುಕ್ ಆಯ್ತು, ಬೆಡ್ ಬುಕ್ ಆಗಿದ ತಕ್ಷಣ ಅವ್ರು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಅವರು ಸ್ಕ್ರೀನ್ ಶಾಟ್ ತೋರಿಸ್ತಾರೆ, ಸರ್ ಬೆಡ್ ಬುಕ್ ಆಗಿದೆ, ಬಿ ಯು ನಂಬರ್ ಇದೆ, ನೋಡಿ ಸರ್ ಈ ಆಸ್ಪತ್ರೆ ಹಾಗೆ ಬೆಡ್ ಬುಕ್ ಆಗಿದೆ ಅಂತ. ಆದ್ರೆ ಅಲ್ಲಿ ಆಸ್ಪತ್ರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸಾಫ್ಟ್ವೇರ್ ತೋರಿಸ್ತಾ ಇಲ್ಲ ಅಂತ. ಇದು ನಿಮ್ಮ ಅನುಭವಕ್ಕೆ ಬಂದಿದೆ ತಾನೆ? ಹೊರಗಡೆ ಇದ್ದಾಗ ಆಗೇನಂತಾರೆ ಪೇಷಂಟ್ಸು, ಸರ್ ನಮಗೆ ಬೆಡ್ ಬುಕ್ ಆಗಿದೆ ಸರ್, ದಯವಿಟ್ಟು ಒಳಗಡೆ ತಗೊಳ್ಳಿ ಅಂತ. ಅಲ್ಲಿಂದ ನಮಗೆ ಫೋನ್ ಮಾಡ್ತಾರೆ, ನಾನೇ ಒಂದು 100 ಫೋನ್ ಅಟೆಂಡ್ ಮಾಡಿದ್ದೀನಿ, ಜನ ಫೋನ್ ಮಾಡೋದು ಸರ್ ಬಿ ಬಿ ಎಂ ಪಿಗೆ ಬೆಡ್ ಅಲಾಟ್ ಆಗಿದೆ ಸರ್, ಈ ಆಸ್ಪತ್ರೆ ಎದುರುಗಡೆ ಬಂದಿದ್ದೀನಿ ಸರ್, ರಂಗದೊರೆ ಎದುರುಗಡೆ ಇದ್ದೀನಿ ಸರ್, ಆಸ್ಪತ್ರೆ ಎದುರುಗಡೆ ಒಳಗಡೆ ತಗೋತಾ ಇಲ್ಲ ನನ್ನ. ಯಾಕೆ ತಗೋತಾ ಇಲ್ಲ ಅಂತ ಆಸ್ಪತ್ರೆ ಅವ್ರಿಗೆ ಏನು ಮಾಡಿದ್ರೆ, ಆರೋಗ್ಯ ಮಿತ್ರಕ್ಕೆ ಫೋನ್ ಮಾಡಿದ್ರೆ ಆರೋಗ್ಯ ಮಿತ್ರ ಹೇಳ್ತಾರೆ, ಇಲ್ಲ ಸರ್ ಇವ್ರದ್ದು ಇಲ್ಲ, ಇನ್ಯಾರ್ದು ಬೇರೆ ನಂಬರ್ ಇದೆ ಅಂತ. ಇವನ್ನೆಲ್ಲಿ ಹೋಗ್ಬೇಕು? ಈಗ ಇವನು ತಿರ್ಗಾ ಶುರು ಮಾಡ್ತಾನೆ ಪ್ರೊಸೆಸ್ಸು, 119 ಫೋನ್ ಮಾಡಿ ತಿರ್ಗಾ ಬೆಡ್ ಬುಕ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ. ಅಷ್ಟೊತ್ತಿಗೆ 88 ಇದ್ದಿದ್ದ ಅವನದ್ದು ಎಸ್ ಪಿ ಓಟು 70 ಇಳ್ದಿರುತ್ತೆ, 78 ಬರುತ್ತೆ, 60 ಬಂದು ಒಂದು ಸತ್ತೋಗ್ತಾನೆ, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕಾಗ. ಇಲ್ಲ, ಅಯ್ಯೋ ನೀವು ಅವ್ರಿಗೆ ಬಿಡಿ, ಬೆಡ್ ಬುಕ್ ಆಗಿದೆಯಲ್ಲ ಐ ಸಿ ಯು, ಶಾಸಕರದನ್ನು ಉದಾಹರಣೆ ಕೊಟ್ಟರು, ಇವತ್ತು ಐ ಸಿ ಬುಕ್ ಆಗಿರೋನ್ಗೆ ಗೊತ್ತಿಲ್ಲ ಅವನು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕು ಅಂತ. ಸರ್ ಬಿ ಬಿ ಎಂ ಪಿ ಇಂದ ಹೇಳ್ತಾರೆ ಅವರಿಗೆ, ಬೆಡ್ ಬುಕ್ ಆಗಿದೆ ನಿಮಗೆ ಈ ಆಸ್ಪತ್ರೆಯಲ್ಲಿ ಹೋಗಬೇಕು ಅಂತ, ಮಾಹಿತಿನೇ ಕೊಡಲ್ಲ. ಪೇಪರ್ ವರ್ಕ್ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಆರೋಗ್ಯ ಮಿತ್ರ, ಇಲ್ಲಿರುವಂತ ಅಧಿಕಾರಿಗಳು, ಝೋನಲ್ಲಿ ಲಾಗಿನ್ ಮಾಡುವಂತ ವ್ಯಕ್ತಿಗಳು, ಹೆಲ್ಪ್ ಲೈನ್ ಕಾಲ್ ಅಟೆಂಡ್ ಮಾಡುವಂತವರು, ಇವ್ರುಗಳು ಎಲ್ಲ ಸೇರಿರೋದ್ರಿಂದ ಇದಾಗಿರೋದು. ಇದೇ ಇದೇ ವಾರ್ ರೂಮ್ನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇದೇ ವಾರ್ ರೂಮ್ನಲ್ಲಿ ನಮಗೊಬ್ರು ಇನ್ಫಾರ್ಮೇಶನ್ ಕೊಟ್ಟರು, ಒಂದು ಬೆಡ್ಡು ಓಪನ್ ಆಯಿತು ಅಂದಿದ ತಕ್ಷಣ ಹರಾಜಾದಂಗೆ ನಡೆಯತ್ತಂತೆ. ಇಲ್ಲಿ ಕೂತವನೊಬ್ಬ ಹೇಳ್ತಾನಂತೆ, ಅದನ್ನು ಅಟೆಂಡ್ ಮಾಡೋನು ಕಾಲ್ ಎತ್ತೋನು, ಏ ನಂದೊಂದು ಎಚ್ ಡಿ ಯು ಇದೆಯಪ್ಪ, ಏ ನಂದೊಂದು ನಾರ್ಮಲ್ ಬೆಡ್ ಬೇಕಿದ್ಯಪ್ಪ, ಏ ನನಗೊಂದು ಐ ಸಿ ಯು ಬೇಕಿದೆಯಪ್ಪ ಅಂತ ಇಲ್ಲಿ ಕೂತಿರೋ ಅಂತ ಫೋನೇ ತೋರಿದಾರಲ್ಲ ಹುಡುಗರುಗಳು ಇರೋಲ್ಲ, ಅವನು ಹೇಳ್ತಾನಂತೆ, ಏ ನಂದೊಂದಿದೆ ನಂದೊಂದಿದೆ ಅಂತ. ಆಮೇಲೆ ಅವ್ರನ್ನ ಬುಕ್ ಮಾಡ್ತಾರಂತೆ, ಇದೆಯಾ ಬೇಡವಾ ಅಂತ ನೋಡಿಕೊಂಡು. ಇದು ಇಲ್ಲಿ ನಡೀತಾ ಇರುವಂತ ಪರಿಸ್ಥಿತಿ. ಅದು ಬೇರೆದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿದೆ ಅಂತಂದು ಕೂಡ ನಾವು ಇವತ್ತು ಎಲ್ಲ ವಿಷಯವನ್ನ ತಿಳಿಸ್ತೇವೆ, ಮತ್ತೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೇವೆ. ಈಗ ಬಿಬಿಎಂಪಿ ಅಲ್ಲ, ಒಂದ್ ನಿಮಿಷ, ಬಿಬಿಎಂಪಿ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮಾಹಿತಿಯನ್ನ ಕೊಡ್ತೇವೆ, ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತದೆ. ಬದಲಾವಣೆ ಆಗೋವರೆಗೂ ಕೂಡ ವ್ಯವಸ್ಥೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ, ಅದ್ರ ಹಿಂದೆ ನಿಲ್ತೇವೆ. ನಿಂತು ಸರಿ ಮಾಡಿ ನ್ಯಾಯವಾಗಿರುವಂತ ಪೇಷಂಟ್ಗೆ ಬೆಡ್ ಸಿಗೋವರೆಗೂ ಕೂಡ
ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಬೆಂಗಳೂರಲ್ಲಿ. ಒಂದ್ ನಿಮಿಷ ಇನ್ನೊಂದು ಬಹಳ ಮುಖ್ಯ ಅಂಶ ನಾನು ನಿಮಗೆ ಗಮನಕ್ಕೆ ತರಬೇಕು. ಇಲ್ಲಿ ನೋಡಿ, ಇಲ್ಲಿ ಇಡೀ ಬೆಂಗಳೂರಿನಲ್ಲಿ ಈ ಬೆಡ್ ಬುಕ್ಕಿಂಗ್ ಯಾರು ಮಾಡ್ತಾ ಇದ್ದಾರೆ, ಆ ಬೆಡ್ ಬುಕ್ಕಿಂಗ್ ಮಾಡೋದಕ್ಕೆ ಇನ್ಚಾರ್ಜ್ಗಳಿದಾರಲ್ಲ, ಇಲ್ಲಿರೋ ಡಾಕ್ಟರ್ಗಳನ್ನ ಹಾಕಿದ್ದಾರೆ, ಇನ್ಯಾರೋ ಅವ್ರ ಕೆಳಗಡೆ ಫೋನ್ ಎತ್ತೋರು, ಹೆಲ್ಪ್ ಲೈನ್ ಮಾಡೋರು, ಇಡೀ ಬೆಂಗಳೂರಿಗೆ ಯಾವುದೋ ಒಂದು ಕ್ರಿಸ್ಟಲ್ ಅನ್ನೋ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ. ಆ ಏಜೆನ್ಸಿಯವರು ಇಲ್ಲಿ ಯಾರೋ ಒಬ್ರು ಡಾಕ್ಟರ್ಗಳು, ಅವ್ರ ನೆಂಟರು, ಅವ್ರಿಗೆ ಬೇಕಾದವರು, ಶಾಸಕರು ಸತೀಶ್ ರೆಡ್ಡಿ ಅವರು ಆಗೊಂದು ಲಿಸ್ಟ್ ಓದಿದ್ರು, ಇಲ್ಲಿ ಬೆಂಗಳೂರು ಸೌತ್ ವಾರ್ ಝೋನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಯಾರ್ಯಾರು ಇದ್ರು ಅಂತ. ಆ ಲೈವ್ ಅಲ್ಲಿ ನಿಮ್ಮೆಲ್ಲರೂ ನೋಡಿದೀರ. ಬರೀ ಒಂದೇ ತರದ ವ್ಯಕ್ತಿಗಳನ್ನ ಯಾವ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ರು ಗೊತ್ತಿಲ್ಲ. ಎರಡನೇದು, ಬೆಂಗಳೂರು ಸಾಫ್ಟ್ವೇರ್ ರಾಜಧಾನಿ, ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಅನ್ನು ಎಕ್ಸ್ಪೋರ್ಟ್ ಮಾಡುವಂತ ಶಕ್ತಿ ಬೆಂಗಳೂರಿಗಿದೆ. ಇಲ್ಲಿ ಬೆಂಗಳೂರಿನಲ್ಲಾದ್ರೆ BBMP ಅವರು ಬೆಡ್ ಅಲೋಕೇಶನ್ ಗೆ ಹೆಂಗ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಲ್ಲಿ ಎರಡು ಸಾಫ್ಟ್ವೇರ್ ಇದೆ, ಒಂದು ಸಾಫ್ಟ್ವೇರು ಬೆಡ್ ಬುಕ್ಕಿಂಗ್ ಗೆ, ಎರಡು ಸಾಫ್ಟ್ವೇರ್ ಇದೆ, ಒಂದು ಇಂಡೆಕ್ಸ್ ಅಂತ ಒಂದು ಸಾಫ್ಟ್ವೇರು, ಇನ್ನೊಂದು SA/ST ದು ಸೆಂಟ್ರಲ್ ಬೆಡ್ ಬುಕ್ಕಿಂಗ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ಗೂ ಇನ್ನೊಂದು ಸಾಫ್ಟ್ವೇರ್ಗೂ ಲಿಂಕೇ ಇಲ್ಲ. ನೀವು ಇಂಡೆಕ್ಸ್ ಅನ್ನೋ ಸಾಫ್ಟ್ವೇರ್ ಅಲ್ಲಿ ಐಡೆಂಟಿಫೈ ಮಾಡಿರ್ತಾರೆ, ಇವರು ಎಂಟ್ರ್ ಮಾಡ್ತಾರೆ, ಆದ್ರೆ ಇವ್ರು ಎಂಟ್ರ್ ಮಾಡಿದ್ರೆ ಬೆಡ್ ಬುಕ್ಕಿಂಗ್ ಸಾಫ್ಟ್ವೇರ್ ಅದು ರಿಫ್ಲೆಕ್ಟೇ ಆಗಲ್ಲ. ನೀವು ಈಗಲೇ ಮೇಲ್ಗಡೆ ಹೋಗಿ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದವರಿಗೆ, ಎರಡು ಬೆಂಚ್ ಇಟ್ಕೊಂಡು ಕೂತಿದ್ದಾರೆ, ಇದೇ ತರ ಕೂತಿದ್ದಾರೆ, ಈ ಕಡೆ ಒಬ್ರು ಆ ಕಡೆ ಒಬ್ರು, ಫೋನ್ ಬಂದು ಈ ಕಡೆ ಬರುತ್ತೆ, ಅವ್ರ ಹೆಸರು ಬರೀತಾರೆ, ಹೆಸರು ಬರೆದ ಮೇಲೆ ಓಬಿ ರಾಯನ್ ಕಾಲದ ತರ ಚೀಟಿಲ್ ಕೈಯಲ್ಲಿ ಬರೆದು ಆ ಚೀಟಿನ ಎದುರುಗಡೆ ಇರೋರಿಗೆ ಕೊಡ್ತಾರೆ, ಆ ಎದುರುಗಡೆ ಇರೋರು ಇನ್ನೊಂದು ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಈ ಸಾಫ್ಟ್ವೇರ್ಗೂ ಆ ಸಾಫ್ಟ್ವೇರ್ಗೂ ಮಾತುಕತೆನೇ ಇಲ್ಲ. ಈ ಸಾಫ್ಟ್ವೇರ್ ಅಲ್ಲಿ ಇವ್ರು ಹೇಳ್ತಾರೆ, ಇಲ್ಲ ನಿಮಗೆ ಈ ಆಸ್ಪತ್ರೆಯಲ್ಲಿ ಬೆಡ್ ಬುಕ್ ಮಾಡ್ತಾ ಇದೀವಿ ಅಂತ, ಅವರು ಇನ್ನೊಂದು ಕಡೆಗೆಲ್ಲ ಬುಕ್ ಮಾಡಿರ್ತಾರೆ, ಇವ್ರು ತಗೊಂಡೋಗಿ ಆಸ್ಪತ್ರೆಗೆ ಹೋಗ್ತಾರೆ ಜನ ನಮಗೆ ಬೆಡ್ ಬುಕ್ ಆಗಿದೆ ಅಂತ. ಅಲ್ಲಿ ಆಸ್ಪತ್ರೆಯಲ್ಲಿ ಇನ್ಯಾವುದೋ ಸಾಫ್ಟ್ವೇರ್ ಇರೋದ್ರಿಂದ ಇವ್ರಿಗೆ ಬೆಡ್ ಬುಕ್ ಆಗಿದ್ರು ಕೂಡ ಆಸ್ಪತ್ರೆ ಸಿಗೋದಿಲ್ಲ. ಒಂದು ಬೇಸಿಕ್ ಸಾಫ್ಟ್ವೇರ್ ಅನ್ನ ಕೂಡ ಮಾಡ್ಲಿಕ್ಕೆ ಬರದಲ್ಲಿ ಇರುವಂತಹ ಮಟ್ಟದಲ್ಲಿ BBMP ಅವರು ಇದ್ದಾರೆ. ಈ ಇವ್ರ ಇನ್ಎಫಿಷಿಯನ್ಸಿ, ಇನ್ಕಾಂಪಿಟೆನ್ಸಿ ಇಂದಾಗಿ ಜನ ಸಾಯ್ತಾ ಇದ್ದಾರೆ. ಸರ್, ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಾನು ಬೆಂಗಳೂರು ಸೌತ್ನ MP, ಕಳೆದ 15-20 ದಿವಸದಿಂದ ನೀವು ನೋಡಿದಿರಾ ಏನು ನನಗೆ ಗೊತ್ತಿಲ್ಲ, ನನ್ನ ಫೇಸ್ಬುಕ್ ಟೈವ್ ಲೈವ್ ನೀವು ನೋಡ್ತಾ ಇದ್ರೆ ಪ್ರತಿ ದಿವಸ ಆಸ್ಪತ್ರೆಗಳು ವಿಸಿಟ್ ಆಗ್ತಾ ಇದೀವಿ, ನೋಡ್ತಾ ಇದೀವಿ, ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್. ಇನ್ನು ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಹೇಳಿರ್ತಾರೆ, ಅವ್ರ ಉನ್ನತ ಅಲ್ಲಿ ಕೆಳಗಡೆ, ಅವ್ರ ಕೆಳಗಡೆ, ಅವ್ರ ಕೆಳಗಡೆ ಬರೋ ಅಷ್ಟೊತ್ತಿಗೆ ಈ ತರ ಕೂತಿರುತ್ತೆ. ಈಗ ನಾನು ವಾರ್ ರೂಮಿಗೆ ಬಂದಿದ್ವಿ, ಒಂದ್ಸತಿ ವಾರ್ ರೂಮಿಗೆ ಬಂದ್ರೆ ಇಲ್ಲಿ ವಾರ್ ರೂಮ್ ಒಳಗಡೆ ಬಿಡಲ್ಲ. ನನಗೆ ಯಾವತ್ತು ಡೌಟ್ ಬಂತೋ, ಅವತ್ತು ಡೌಟ್ ಬಂದಿದ್ದು ಸಹ ನಮ್ಮ ಆಫೀಸಿಂದ ಇಬ್ಬರು ಸಾಫ್ಟ್ವೇರು ಎಲ್ಲ ಗೊತ್ತಿರುವಂಥ ಹುಡುಗರುಗಳನ್ನ ನಾನು ಇಲ್ಲಿ ಕಳಿಸ್ದೆ. ಇಲ್ಲಿ ಇನ್ಚಾರ್ಜ್ ಇದ್ದಂಥ ಅಧಿಕಾರಿಗಳು, ಸರ್ ನಿಮ್ಮ ಆಫೀಸಿಂದ ಕಳಿಸ್ಬೇಡಿ, ನಿಮ್ಮವ್ರು ಕಳಿಸಿದ್ರೆ ಇನ್ನೊಬ್ರು ಯಾರೋ ಒಬ್ರು MLA ಅವ್ರು ಕಳಿಸ್ತಾರೆ, ಪೊಲಿಟಿಕಲ್ ಆಗ್ಬಿಡುತ್ತೆ. ನಾನು ಹೇಳಿದೆ, ನಾನು ರಾಜಕೀಯ ಮಾಡೋಕ್ಕಲ್ಲ ಬಂದಿರೋದು, ವ್ಯವಸ್ಥೆ ಸರಿ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮವ್ರು ಯಾರೋ ಬಂದರೆ ಕಳಿಸೋದೇ ಇಲ್ಲ. ಸತೀಶ್ ರೆಡ್ಡಿ ಅವ್ರು ಮೊನ್ನೆ ಬೊಮ್ಮನಹಳ್ಳಿ ವಾರ್ ರೂಮ್ ಎದುರುಗಡೆ 150 ಜನ 200 ಜನ ಪೇಷಂಟ್ಸ್ ಗಲಾಟೆ ಮಾಡಿಸಿದ್ದಾರೆ. MLA ವಾರ್ ರೂಮ್ಗೆ ಹೋಗೋಕ್ಕಾಗಲ್ಲ, MP ಕಡೆ ಅವ್ರು ಹೋಗೋದನ್ನ ಏನಾದ್ರು ನಡೀತಾ ಇದೆ, ಸಾಫ್ಟ್ವೇರ್ ತಿಳ್ಕೊಳ್ಳೋದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ನಾವು ಹೆಲ್ಪ್ ಮಾಡ್ತೀವಿ ಸರಿ ಮಾಡೋಕ್ಕೆ ಅಂತಂದ್ರೆ ಒಳಗಡೆ ಬಿಡಲ್ಲ. ಪ್ರೈವೇಟ್ ಜಾಗೀರ ಇವ್ರುಗಳದ್ದು ವಾರ್ ರೂಮ್ ಅಂತಂದ್ರೆ, ಏನಿಲ್ಲಿ ಕೂತಿರೋ ಅಧಿಕಾರಿಗಳದ್ದು ಏನು ಪ್ರೈವೇಟ್ ಆಸ್ತಿನೇನ್ರಿ ಇದು? ಇಂಗ್ಲಿಷ್ ಬಂದ್ ಕೊಡ್ಬೇಕಾ? ಒಂದ್ ನಿಮಿಷ ಬಂದ್ ಮುಖ್ಯಮಂತ್ರಿಗಳು ಕರ್ದಿದ್ದಾರೆ. ಲೈವ್ ತಗೊಂಡ್ರೆ ಯಾರು ಆಗಲ್ಲ ಅಣ್ಣ, ಫೋನಿನ ಲೈವ್ ತಗೊಂಡು ಹೋಗ್ತಾ ಹೋಗ್ತಾನೆ ಮಾತಾಡ್ತೀವಿ. ತುಂಬಾ ಕಡಿಮೆ ಇರಲಿ, ಚಿಕ್ಕ ಹೇಳಿ ನೀವು ಇಲ್ಲಿ ಬರ್ರಿ ಶಿವಾನಂದ್. ಟುಡೇ ಅ ವೆರಿ ಇಂಪಾರ್ಟೆಂಟ್ ನರ್ವ್ ರ್ಯಾಕಿಂಗ್ ಇರ್ರೆಗ್ಯುಲಾರಿಟೀಸ್ ಅಂಡ್ ಅನಾಮಲೀಸ್ ಇನ್ ದ BBMP ಬೆಡ್ ಬುಕ್ಕಿಂಗ್ ಸಿಸ್ಟಮ್ ಹ್ಯಾಸ್ ಕಮ್ ಟು ಲೈಟ್. ಲೈಕ್ ಆಲ್ ಆಫ್ ಯು ಆರ್ ಅವೇರ್, ಇನ್ ದ ಲಾಸ್ಟ್ ಸೋ ಮೆನಿ ಡೇಸ್ ಅಂಡ್ ಆಲ್ಮೋಸ್ಟ್ ಅ ಮಂತ್, ಪೀಪಲ್ ಇನ್ ಬೆಂಗಳೂರು ಆರ್ ಡೆಸ್ಪರೇಟ್ಲಿ ಟ್ರೈಂಗ್ ಟು ಗೆಟ್ ಒನ್ ಹಾಸ್ಪಿಟಲ್ ಬೆಡ್ ಟು ಸೇವ್ ದೇರ್ ನಿಯರ್ ಅಂಡ್ ಡಿಯರ್ ಒನ್ಸ್.
However, each day, the BBMP bed booking software shows that all beds all across the city are only blocked and no bed is available. Every day there are so many patients who are getting discharged, so many patients who are unfortunately dying and getting discharged, and therefore there must be beds that must be made available. But check the BBMP website at any point in the day or any point in the night, the BBMP bed booking software shows that all beds are blocked. How does this take place? So many people, there's a nexus of certain BBMP officers, certain Arogya Mitras in hospitals and certain private agents outside who have made this bribe for bed scam. So asymptomatic patients are blocked beds. People who are at home isolation, who are not even aware, who are not even in need of hospitalization, beds are blocked under their names and under their BU numbers. Thereafter, certain people who are outside agents speak to the people in charge in the war rooms and then reallot the bed to those people who make a certain payment to a certain person outside. So this allotting of beds to asymptomatic patients, later reallotting it to patients based on certain pecuniary or otherwise considerations, is a most disgusting thing that can take place during a pandemic. Second, in the last 7-8 days, you know, the data that we have analyzed, more than 4,065 cases have come to light where beds that have been booked by the BBMP have gotten auto-unblocked. What does this mean? A certain patient who does not need a bed is allotted a bed. Thereafter, for a period of 12 hours, the bed is reserved in his name. Every patient gets 12 hours to go and get himself admitted. One, I do not understand why there must be 12 hours of time when people want to get to the hospital bed in all urgency. There is no rationale for keeping it for as long as 12 hours. So once a bed is allotted, for 12 hours, the BBMP authorities try to find somebody to sell the bed along with these agents. When they cannot do that, after 12 hours, the bed automatically becomes unblocked. In the last just 10 days, there are 4,000 plus such instances where the scarcely available bed was made available to a person who did not need a bed, who was in home isolation, but after 12 hours he did not go and get himself admitted. It has become auto-unblocked. There are instances where one person has been admitted to a hospital, has been allotted multiple times to multiple hospitals. I have made available the video and I have made available the audio recordings. The person is not even aware. On the same day, the person is allotted beds in 3 different hospitals. And there are people outside, common people outside, who are dying because they don't get an ICU bed. Fourth, this is a curious case of how in certain big hospitals, admissions take place only in the wee hours of the midnight. Not a single admission or allotment takes place at any time during the day. But after 12 o'clock in the night, at 1:30, 2 o'clock, 2:30, together 15 or 20 beds are opened. 2:30 a.m. in the night, 10 beds are made available. 2:31 in the night, beds are allotted. 2:31:30 seconds, all 10 beds are admitted. Were the patients waiting just beside the ventilator bed and jumped inside the bed to get admitted in 30 seconds? How can people get admitted in 30 seconds time? 12 o'clock, bed opens. 12:01, bed is allotted. 12:01:30 seconds, 12:02, bed is admitted. There are hundreds of such cases. Honorable Chief Minister Shri B.S. Yediyurappa ji has called me, has called all our MLAs and has called a special meeting today at 5:30. He has said that all those officials who are involved in this bribe for bed scam will be taken to task. I want to assure the people of Bengaluru, you have given me a very important responsibility and this is a time where I will never fail you. We will not fail you.
If we are not able to raise our voice and correct the system in this most dire hour, then we will have no moral responsibility to continue in our offices. We will ensure that this whole thing will be taken to a logical conclusion. And starting tomorrow, all those people who are involved in this, I want to see them behind bars. They must be made an example that a public crisis cannot be utilized, exploited for private gain. What they have done is not just corruption. What they have committed is murder. And this needs to be set right. And I thank the Chief Minister for showing such sensitivity so quickly. Thank you so much. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.